राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ರಕ್ತ ತಗೊಂಡ್ರಲ್ಲ, ಸ್ವಲ್ಪ ಬೇಗ ದುಡ್ಡು ಕೊಟ್ಬಿಡಿ. ಮನೆಗೆ ಒಂದಷ್ಟು ಸಾಮಾನು ಸರಂಜಾಮ ಎಲ್ಲ ತಗೊಂಡು ಹೋಗ್ಬೇಕು. ಇವತ್ತು ಹಬ್ಬ ಬೇರೆ ಹಬ್ಬ. ಯಾವನಯ್ಯ ನೀನು ರಕ್ತ ಕುಡಿದು ಬಿಟ್ರು ಅಂತೀಯಲ್ಲ, ನನ್ನ ನರಕಾಸುರ ಅಂತ ತಿಳ್ಕೊಂಡಿರ? ಏನೇನ್ ಮಾತಾಡೋ ನೀನು? ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಲ್ಲ. ಸಾರಿ ಭೀಮರಾವ್, ತಲೆ ಸುತ್ತಾ ಇದೆ, ಏನ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ರಕ್ತ ಕೊಟ್ಬಿಟ್ಟಿದೀಯಾ, ತಲೆ ಸುತ್ತ ಏನಪ್ಪ ಮಾಡುತ್ತೆ? ತಗ 15 ರೂಪಾಯಿ. ಎರಡು ಬಾಟ್ಲ್ ರಕ್ತ ತಗೊಂಡ್ರ ರೇ ಭೀಮರಾವ್? ಭೀಮರಾವ್, ಇನ್ನು ಸ್ವಲ್ಪ ರಕ್ತ ತಗೊಳ್ರಿ, ಇನ್ನೊಂದಷ್ಟು ದುಡ್ಡು ಕೊಡ್ರಿ, ಪುಣ್ಯ ಬರುತ್ತೆ ನಿಮಗೆ. ಯಾವಲಯ ನೀನು? ನಿನ್ನ ಮೈಲು ರಕ್ತ ಅಂತ ತಿಳ್ಕೊಂಡು ಕಣ್ಣು ಮಾಡಿ ಕಟ್ಟೆ ನೀರು ತಿಳ್ಕೊಂಡ ಮೂತಿ ನೋಡು, ಮೂತಿನ. ಇಲ್ಲ ಇಲ್ಲ, ನಿಮ್ ಮೂತಿ ನೋಡ್ಕೊಳ್ಳಿ, ನಿಮ್ ಮೂತಿನ. ಏನಾಗಿಲ್ಲ ಅಂತೆ ಭೀಮ? ಏನಾಗಿಲ್ಲ ಭೀಮ ಅಲ್ರಿ, ಹೆಸರು ತಕ್ಕ ಪರ್ಸನಾಲಿಟಿ ಏನ್ರಿ ಇದು? ಮೀಸೆ ಏನ್ರಿ ಮೀಸೆ? ಮೂತಿ ವಿಷಯ ಸಾಕಷ್ಟು ಮಾತಾಡ, ಸುಧಾರಿಸ್ಕೋತೀನಿ. ಮೀಸೆ ವಿಷಯ ಹೇಳ್ಬಿಟ್ಟೆ ಅಷ್ಟೇ. ಭೀಮರಾಯ್ರೆ, ನಿಮ್ಗೆ ಈ ಹೆಸರಿಟ್ಟವ್ರ ಯಾರು? ನಿಮ್ಮ ಅಪ್ಪನೋ ಇಲ್ಲ ನಿಮ್ಮ ಅಮ್ಮನೋ? ಅಪ್ಪನ ವಿಷಯ ಎತ್ತು ಬಿಟ್ಟೆ ನಿನ್ನ ನೋಡು, ಏನ್ ಮಾಡ್ತೀರ ನೋಡ್ತಾರೆ. ಇನ್ನು ನನ್ ಕೋಪ ಬಂದ್ರೆ ಕಷ್ಟ. ಏನ್ ಮಾಡ್ಬಿಡ್ತೀಯ ಕೋಪ ಬಂದ್ರೆ? ಏನ್ ಮಾಡ್ತೀನ, ನಿಮ್ಮನ್ನೇ ಇಲ್ಲಿ ಮಲಗಿಸ್ಬಿಟ್ಟು ರಕ್ತ ತೆಗೆದು ಬಿಡ್ತೀನಿ.
ನಾ ಇಬ್ರು ಸ್ನೇಹಿತರು ಅಪ್ಪ ಅಮ್ಮ ಅಂದ ಸುಧಾರಿಸ್ಕೊಂಡು ಪರವಾಗಿಲ್ಲ ನನಗೆ ಅವನು ರಕ್ತ ತೆಗಿತೀನಿ ಅಂದಲ್ಲ ಅದಕ್ಕೆ ಟೆಂಪರೇಚರ್ ಏರ್ಬಿಡ್ತು ಏನ್ ವಿಷಯ ಈ ವಿಷಯ ಈಗ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇವರಲ್ಲ ಹಾಗೆ ಇವರು ಬ್ಲಡ್ ರೆಪ್ರೆಸೆಂಟೇಟಿವ್ ನಮ್ಮ ಲಸಿಂಗ್ ಅವನಿಗೆ ಮಿನಿಮಮ್ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಸಪ್ಲೈ ಮಾಡ್ತಾ ಇದ್ದಾನೆ ಎಲ್ಲ ನಮ್ಮ ಭೀಮರಾಯರ ಆಶೀರ್ವಾದ ಆಶೀರ್ವಾದ ಏನ್ರಿ ಬಾಟ್ಲಿ ಗಟ್ಟಲೆ ರಕ್ತ ಕೊಟ್ಟರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಏನಾಗಿದ್ದೀನಿ ನೋಡಿ ಅವಳೆ ಗುಂಡ್ ಕಲ್ಲಿದ್ದಾಗಿದ್ದೀನಿ ಎಲ್ಲರಿ ನನ್ನ ಕೆನ್ನಿಗಳು ನೋಡಿದ್ರ ಹೇಗೆ ಉಬ್ಕೊಂಡಿವ ಅವಳೆ ಆಪಿನ ಹಾಗೆ ಯಾವನೆಯ ನೀನು ಕೆನ್ನಿಗಳೊಳ್ಳೆ ಆಪಿಲಿದ್ದಾಗಿದೆ ಅಂತ ಅವಳೆ ತೋರಿಸ್ತಾ ಇದೆಯಾ ಯಾರ ಹೇಗೆ ಮಾತಾಡಬೇಕು ಮಿಸ್ಟರ್ ನೀವು ಬಂದ ಕೆಲಸ ಮುಗಿತಲ್ಲ ಹೋಗಿ ಇನ್ನು 15 ದಿವಸ ಈ ಕಡೆ ತಿರುಗಿ ನೋಡ್ಬೇಕು ಅಯ್ಯೋ ನಿಮ್ ಕೈ ಮುಗಿತೀನಿ 15 ದಿವಸ ಅನ್ಬೇಡಿ ಬಹಳ ಜಾಸ್ತಿ ಆಗುತ್ತೆ ಒಂದು 8-8 ದಿವಸಕ್ಕೆ ಬಂದು ಹೋಗೋದಕ್ಕೆ ಅವಕಾಶ ಕೊಟ್ರೆ ಸಾಕು ಯಾಕೆಂತಿರೋ ನಮ್ಮನೆಯಲ್ಲಿ ವಿಪರೀತ ಸೊಳ್ಳೆಗಳು 2 ದಿವಸಕ್ಕೊಂದು ಬಾಟ್ಲ್ ಅಂತೆ ನನ್ನ ದೇಹದಿಂದ ರಕ್ತನ ಅಂತ ಹೀರ್ಬಿಡ್ತಾ ಇದೆ ಅದಕ್ಕೆ ಅಂತ ನೀವು ಇಲ್ಲಿಗೆ ಬಂದ್ಬಿಟ್ರ ಪರೋಪಕಾರ ಡಾಕ್ಟ್ರೆ ಅಪ್ಪ ಪರೋಪಕಾರಿ ಕೊಟ್ಟು ರಕ್ತ ಸಾಕು ಹೋಗಿ ಯಾವನೇನು ಆಡಿದ್ದೆ ಆಡ್ಕೊಂಡು ಏಯ್ ಹೋಗಯ್ಯ ಬೇಗ ಹೋಗಯ್ಯ ಅಲ್ಲ ತಿಗಡೆ ಜಾತಿ ಮನುಷ್ಯ ಯಾರು ನೀವ ಭೀಮಾ ನನ್ನ ಕೈ ಒಂಟಿಯಾಗಿ ಸಿಕ್ಕಿ ನೀವು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ವಿಚಾರಿಸ್ಕೊತೀನಿ ಡಾಕ್ಟ್ರೇ ಬರ್ತೀನಿ ಸಿಕ್ಕ ಬರ್ತಾರೆ ನೋಡ ಸ್ವಲ್ಪ ಟೊಮೆಟೊ ಹಣ್ಣ ಜಾಸ್ತಿ ಯೂಸ್ ಮಾಡು ರಕ್ತ ಕೊಡ್ಬೇಕಾಗತ್ತೆ ಹುಚ್ಚುಚ್ಚಾಗ ಆಡಿದ್ರು ಬಂಗಾರದಂತಹ ಮನುಷ್ಯ ತಂದೆ ತಾಯಿ ಯಾರೂ ಇಲ್ಲ ಒಬ್ಬಳೇ ಒಬ್ಬಳು ತಂಗಿ ಆ ತಂಗಿ ಮೇಲೂ ಪಂಚ ಪ್ರಾಣ ಯಾಕೆಂದ್ರೆ ಚಿಕ್ಕನಿಂದ ಈತ್ರೇ ಸಾಕಿ ಸಲಹಿದ್ದು ಇವತ್ತು ಹಬ್ಬ ಬೇರೆ ಆ ತಂಗಿಗೆ ಏನಾದ್ರು ಉಡುಗೊರೆ ತಗೊಂಡು ಕೊಡಬೇಕಲ್ಲ ಅಂತ ಇಷ್ಟೊಂದು ಗಲಾಟೆ ಯಾಕೆ ಈತನ ಕೆಲಸ ಇಲ್ವೇನು ಯಾಕಿಲ್ಲ 24 ಗಂಟೆನು ಸುಧಾ 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 ಅಂತ ಆಕೆ ಯೋಗಕ್ಷೇಮ ನೋಡ್ಕೊಳ್ಳದೆ ನಾನು ಔಷಧಿ ಕೊಡ್ತೇನೆ ಔಷಧಿ ಹಾಲರು
ಏನಲ್ಲದು ಅದೇನು ನೀನು ಹೇಳ್ತಾ ಇದ್ದದ್ದು? ತಂದೆ ಯಾರೋ ತಾಯಿ ಯಾರೋ ಯಾವುದೋ ಅರಿಯೇ, ದೇವರಂಥ ಅಣ್ಣನಿರಲು ಸಂತಸಕ್ಕೆ ಕೊರೆಯಲು. ಏನಮ್ಮ ನಿನ್ನ ದೃಷ್ಟಿಲಿ ನಿಮ್ಮ ಅಣ್ಣ ಅಷ್ಟು ದೊಡ್ಡ ಮನುಷ್ಯನ? ಮತ್ತೆ ಸೀರೆ ರಿಬ್ಬನ್ನು ಬಳೆ ಹೂವು ಅಣ್ಣ ಇದಕ್ಕೆಲ್ಲ ದುಡ್ಡು ಇರುತ್ತಣ್ಣ? ಮೈಯಲ್ಲಿ ರಕ್ತ ಇರುವಾಗ ದುಡ್ಡಿಗೆ ನಮ್ಮ ಕೊರತೆ ಅಂದ್ರೆ 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 ನಮ್ಮ ಅಂದ್ರೆ ಗಿಂದ್ರೆ ಎಲ್ಲ ಆಮೇಲೆ ಹೇಳ್ತೀನಿ. ಬಿಡು ಕಾಲಿಗೆ ಕಾಲಿಗೆ ಬಿಡು. ಸಾವಿರ ರೂಪಾಯಿ ತರೋ ಸರದಾರ ನಿನ್ನ ಗಂಡನಾಗಿ. ನನ್ನ ಗಂಡನ ಬೇಡ ಗಿಂಡನ ಬೇಡ. ಮತ್ತೆ ನೋಡು ಇನ್ನೊಂದ್ಸಲ ನನ್ನ ಮದುವೆ ವಿಷಯ ಮಾತಾಡಿದ್ರೆ ನಾನ್ ಸುಮ್ಮನಿರ್ಲ ನೋಡ್ಕೊ. ನಿನ್ ಮನೆಗೆ ಬರೋದು ಒಂದ್ ಕಡೆಗೆ ತಡವಾದ್ರೆ ನಂಗೆ ತಡಿಯಕ್ಕಾಗಲ್ಲ. ಅಂತದ್ರಲ್ಲಿ ನನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ತಾನಂತೆ. ಗಂಡನ ಮನೆಗಳೇ ನಿಮ್ಮ ಅಣ್ಣ ಯಾವಾಗ್ಲೂ ನಿನ್ ಕಣ್ಣಿದನ್ನಲ್ಲೇ ಇರ್ಬೇಕು ಅಂತ ನಿಮ್ಮಿಷ್ಟ? ಹೌದು ಮತ್ತೆ. ಆಯ್ತಮ್ಮ, ನಿನಗೋಸ್ಕರ ಸ್ಪೆಷಲ್ ಆಗಿ ನಮ್ ಮನೇಲೇ ಇರ್ಬೇಕು ಅಂತ ಒಬ್ಬ ಗಂಡನ್ನ ಹುಡುಕ್ತೇನೆ. ಒಂದು ವೇಳೆ ಸಿಕ್ಕದೆ ಇದ್ರೆ ನಾನೇ ನಿನ್ನ ಗಂಡನ ಮನೇಲಿ ಬಂದಿದ್ದು ಬಿಡ್ತೀನಿ. ಏನಮ್ಮ ಅಂಥ ಕಾಲ ಬಂದ್ರೆ ಈ ನಿನ್ನ ಅಣ್ಣನಿಗಂತೂ ತನ್ನ ಹಕ್ಕೆ ಇಲ್ಲ. ಆಯ್ತು ತಪ್ಪಾಯ್ತು ತಪ್ಪಾಯ್ತು ನಾವು ಊಟಕ್ಕೆ. ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಆದ್ರೆ ತಂಗಿಗೆ ಉಡುಗೊರ ಕೊಡಬೇಕು ಅನ್ನೋ ಹಂಬಲಕ್ಕೋಸ್ಕರ ಹಾಸ್ಪಿಟ್ಲ್ ಬಂದು ಮೈಯಲ್ಲಿ ರಕ್ತನೇ ಕೊಡುವಂತವ್ರನ್ನ ಕನಸಲ್ಲಿ ಕೂಡ ಕಂಡಿಲ್ಲ. ಅದನ್ನೇ ವಾತ್ಸಲ್ಯ ಅನ್ನೋದು. ವಾತ್ಸಲ್ಯಕ್ಕೋಸ್ಕರ ಇಂಥ ತ್ಯಾಗ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗ್ತದೇನು? ಇತರ ಸುಖಕ್ಕೋಸ್ಕರ ತನ್ನ ಸುಖನ ಆನಂದನ ತ್ಯಾಗ ಮಾಡೋ ನಿಮ್ಮ ದೇವ್ರಿಗೆ ಹತ್ರ ಆಗೋನು. ಅದಕ್ಕೆ ನಿನ್ನ ವಿಷಯದಲ್ಲಿ ನನಗೆ ಅಷ್ಟೊಂದು ಹೆಮ್ಮೆ. ನಾನೇನ್ ಮಾಡಿದೀನಿ ಅಂತ ಉತ್ಕೃಷ್ಟವಾದ ಕೆಲಸ? ಅಷ್ಟೊಂದು ಓದಿ ಮಾಡಿ ಸಂಬ್ರಹ ಇಲ್ಲದೆ ನರ್ಸಿಂಗ್ ಹೋಮ್ ಅಲ್ಲಿ ದುಡಿಸಿ ಬಡಬಗರಿಗೆ ಬಿಟ್ಟು ಔಷಧಿ ಕೊಡ್ತಿ. ನಿನ್ನ ವಿಷಯನ ನನ್ನ ಸ್ನೇಹಿತರ ಹೇಳಿ ಹೊಗಳದೆ ಇರೋ ದಿವಸವೇ ಇಲ್ಲಪ್ಪ. ನಾರಾಯಣ ನಾರಾಯಣ ಶುರು ಮಾಡ್ಬಿಟ್ರ ತಂದೆ ಮಗಳು ಮಗಳನ್ ತಂದೆ ಹೊಗಳೋದಿಕ್ಕೆ. ಏನ್ ರಾಜಪ್ಪ ಶೋಭಾ ಇನ್ನು ಎಳೆಯ ಮಗು ಅಂತ ತಿಳ್ಕೊಂಡಿದ್ಯಾ? ಯಾರು ಹೇಳದ್ರಕ್ಕ? ನಾನೇ ವಯಸ್ಸಿದ ತಕ್ಕ ಹಾಗ ಅವ್ರಿಗೆ ಮದುವೆ ಅಂತ ಒಂದು ಮಾಡೋದ್ ಬೇಡ. ಏನತ್ತೆ ತುಂಬಾ ಸ್ವಂತ ಆಯ್ತಾ ಇದಮ್ಮ. ಇವತ್ತು ಯಾವಾರ ಸೋಮವಾರ? ಏನಮ್ಮ ನಿಮ್ಗೆ ಸೋಮವಾರ ಸೊಂಟ ನೋವು, ಮಂಗಳವಾರ ಮಂಡಿ ನೋವು, ಬುಧವಾರ ಬೆನ್ನೋವು, ಗುರುವಾರ ಗುಂಡಿಗೆ ನೋವು, ಈ ತರ ನೋವಿನ ಗಂಟನೆ ತಲೆ ಮೇಲೆ ಹೊತ್ಕೊಂಡ್ರು. ನಮ್ಮಮ್ಮನಿಗೆ ಶೋಭಾ ಅತ್ತೆ ಮನೆಗೆ ಹೋದ್ರೆ ಯಾರು ಕೊಡ್ತಾರ ಔಷಧಿ? ಹೇಳು. ಥ್ಯಾಂಕ್ ಯು. ನಾರಾಯಣ ನಾರಾಯಣ, ಅದಕ್ಕೋಸ್ಕರ ಅವಳು ಹೀಗೆ ಒಂಟಿಯಾಗಿರ್ಲಿ ಅಂತೀಯಾ? ಹಾಗೇನಿಲ್ಲ, ಮನೆಯ ದೇವರು ಮೊಟ್ಟೆ ಕಟ್ಟಿ ಬೆಟ್ಟದ್ದವ್ರು ಹಿಟ್ಟೋರ್ಬೇಡ ಅಂದೆ. ಸ್ವಂತ ಮಗ ಯೌವನ ಹೋಗ್ತಾರ ಭೂಪ, ನಮ್ಮಪ್ಪರ ವಂಶದ ದೀಪ. ಮೊದಲು ನನ್ನ ಮದುವೆ ದಾರಿ ನೋಡು. ಲೋ ಈ ಹನುಮಂತರಾಯನಿಗೆ ಹೆಣ್ಣು ಯಾರು ಕೊಡ್ತಾರೆ? ಹೇಗೂ ಶೋಭಾ ಸೋದ್ರ ಮಾವನ ಮಗಳು, ನೀನ್ ಅಷ್ಟು ಅಂದ್ರೆ ಲಬಕ್ಕಂತ ಅಲ್ಲಿ ಕಟ್ಬಿಡ್ತೀನಿ. ಅತ್ತೆ ಮಗನೆ ಸ್ವಲ್ಪ ಉದ್ದ ಇದ್ದಿದ್ರೆ ಕುಳ್ಳ ಅನ್ನ ಅನ್ನ ಆಗಿದ್ರೆ ಏನಾಯ್ತೆ? ಮಂಕುಂಡೆ ನಿನ್ ಮೂತಿಗೆ ಲೇಡಿ ಡಾಕ್ಟರ್ ಬೇರೆ ಕೇಳು. ತಲೆ ಕೆಟ್ ರಾಜಪ್ಪ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ ಕಣ. ತಾಲಿ ಕಿಟ್ಕೊಂಡು ಮದುವೆ ನಿಲ್ಸ್ಬಿಡ್ತೀನಿ ನೋಡು. ನನ್ನ ಮದುವೆ ಮಾತ್ರ ಏನು? ಊರಲ್ಲಾಗ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ನಿಲ್ಸತ್ತ ನಿನ್ ಕೆಲಸ. ಅದಕ್ಕೆ ಎಲ್ಲರೂ ನಿನ್ನ ಲೇಡಿ ನಾರದ ಅನ್ನೋದು. ಏನಿದೆ ಲೇಡಿ ನಾರದ? ಪಾಪ ಮಾಡಿದೆ ನಿಮ್ಗೆ ಏನ್ ಮಾಡ್ತೀನಿ ಅಂತ. ನರ್ಸಿಂಗ್ ಹೋಮ್ ವರ್ಕಿಂಗ್ ಅವರ್ಸ್ ಕ್ಲೋಸ್ ಮಾಡೋಕೆ ಇಲ್ಲಿ 2 ಗಂಟೆ ಟೈಮ್ ಇದೆ, ಆಗ್ಲೇ ಬಂದ್ಬಿಟ್ರಾ? ಅಮ್ಮ ಗಂಗಮ್ಮನವ್ರಿಗೆ ಗಂಗಮ್ಮ ತಂಗಮ್ಮ ಈ ಸಬುಬೆಲ್ಲ ಬೇಡ್ರಿ. ಇನ್ನೊಂದ್ಸಲ ಈ ರೀತಿ ನೋಡಿದ್ರೆ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ತನ್ನ ಕೈ ತುಂಬಾ ಕೆಲಸ ಸಿಗಬಾರ್ದೆ ಅಂತ ಹಂಬಲಿಸೋಳು. ನೀವೇನ್ ಹೇಳ್ತಿದ್ರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಕ್ಸರಿ ನೀವಿಲ್ಲಿ ಬಂದಿದ್ದು ನಿಮ್ಮ ಅಣ್ಣನ ನೋಡ್ಕೊಂಡು ಹೋಗೋಣ ಅಂತ. ಓ ನಮ್ಮ ಅಣ್ಣನ ಫ್ರೆಂಡಾ? ಫ್ರೆಂಡು ಇಲ್ಲ ಗಿಂಡು ಇಲ್ಲ, ನನ್ನ ತಲೆ ಕಂಡ್ರೆ ಆಗೋಲ್ಲ ಅವ್ರಿಗೆ. ಯಾಕೆ ಜಗಳನ? ಬರೀ ಜಗಳನ ಅಂತ ಯಾಕೆ ಉಕ್ಕ ಹೇಳ್ತೀನಿ? ಅದೊಂದು ದೊಡ್ಡ ಕಥೆ. ಮೊನ್ನೆ ದಿನ ಆಸ್ಪತ್ರೆಗೆ ಬಂದು ಬ್ಲಡ್ ಬ್ಯಾಂಕ್ ನಲ್ಲಿ ರಕ್ತ ತಗೊಳ್ಳಿ ಅಂದ್ರು. ಪಾಪ ಅಂತ ತಗೊಂಡು ಹಣ ಕೊಟ್ರೆ ಇನ್ನಷ್ಟು ರಕ್ತ ತಗೊಳ್ಳಿ, ಇನ್ನೂ ಹಣ ಬೇಕು ಅಂತ ಒಂದೇ ಹಠ. ನಾನು ಬೇಡ್ರಿ ರಕ್ತದ ಹಗಲು ಹುಟ್ಟಿ ತಗೋಬಾರ್ದು, ಆರೋಗ್ಯ ಹಾಳಾಗುತ್ತೆ.
ಅಂತ ಹೇಳಿದ್ದಕ್ಕೆ ಧಾರ್ ಬೂಡ್ ಅಂತ ಒಂದೇ ಕೋಪ. ಅಣ್ಣ ಇದಕ್ಕೆಲ್ಲ ದುಡ್ಡಿರುತ್ತಣ್ಣ? ಮೈಯಲ್ಲಿ ರಕ್ತ ಇರುವಾಗ ದುಡ್ಡಿಗೆ ನಮ್ಮ ಕೊರತೆ? ಯಾಕಮ್ಮ ಯಾಕಂತ ಇದೆಯಾ ನೋಡ್ರಿ, ನಮ್ಮಣ್ಣ ಎಂತ ಕೆಲಸ ಮಾಡಿದಾನೆ. ಏನು ನನಗೆ ಹಬ್ಬಕ್ಕೆ ಹೊಸಪಟ್ಟಿ ತಂದ್ಕೊಡ್ಬೇಕು ಅಂತ ಅವನ ಹಾಗೆ ಕೆಲಸ ಮಾಡಿದಾನೆ. ಹುಚ್ಚುಡುಗಿ, ನೀನ್ ನಿಜವಾಗ್ಲೂ ಪುಣ್ಯ ಮಾಡಿದ್ಯಮ್ಮ, ದೇವ್ರಂತ ಅಣ್ಣನ್ ಪಡ್ಕೊಂಡ್ ಬಂದಿದ್ದಿ. ಅವನ್ ನನಗೆ ಅಣ್ಣ ಮಾತ್ರ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಸಾಕಿ ಸಲಹುದನು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಅಪ್ಪ ಅಮ್ಮ ಎಲ್ಲ ಅವನಿದ್ದಾರೆ. ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿಯುವುದಕ್ಕೆ ಬಂದ ರಾಮ ರಾಮ ಬೆಕ್ಕುಕೊಂಡು ಹೋಳುತ್ತಲು. ಓ ನಮಸ್ಕಾರ, ಇದೇನ್ ಡಾಕ್ಟರ್ ಇದ್ದಕ್ಕಿದ್ದ ಹಾಗೆ ನಮ್ಮನೇಲಿ ಪ್ರತ್ಯಕ್ಷ? ಏನು ಯಾರಿಗೇನಾಗಿತ್ತು, ಯಾರಿಗೆ ರಿಪೇರಿ ಮಾಡ್ಬೇಕಾಗಿತ್ತು? ಬಂದ ತಕ್ಷಣ ಏನಾದ್ರೂ ಆಗಿರ್ಬೇಕ? ಏನಮ್ಮ ನಿಮ್ಮ ಪರಿಚಯ ಏನವರು, ನೀ ಬರ ಹೇಳಿದ್ದ? ಅವಳು ಬರ ಹೇಳಿಲ್ಲ, ನಾನೇ ಬಂದೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ನೋಡ್ಕೊಂಡು ಹೋಗೋ ಏನ್ ಸಮಸ್ಯೆ ಇದೆ? ಏನೂ ಇಲ್ಲ, ಇನ್ನೊಂದ್ ಸ್ವಲ್ಪ ರಕ್ತ ಬೇಕಾಗಿತ್ತು. ರಕ್ತ ಬೇಕಾಗಿತ್ತು? ಏನ್ ಯಾತ್ರ ರಕ್ತ? ಏನ್ ರಕ್ತ? ಏನ್ ಕೋಳಿ ರಕ್ತಾನೆ ಅಥವಾ ಕುರಿ ಮರಿ ರಕ್ತಾನೆ? ಅಲ್ಲಲ್ಲ, ನಿಮ್ ಮೈನ್ ರಕ್ತ. ಏನ್ ಡಾಕ್ಟ್ರೆ, ನೀವೇನು ಭದ್ರಕಾಳಿನಿ? ವಿಚಿತ್ರವಾಗಿದೆ ನೀವು ಕೇಳ್ತಾ ಇರೋದು, ಮೈನ್ ರಕ್ತ ಕೇಳ್ತಾ ಇದ್ದೀರಾ? ಯಾಕ್ರಿ ಮಾತು ಮರೆಸ್ತೀರಾ? ಏನ್ ಮಾತು ಮರೆಸಿದ್ದು ನಾನು ಕೇಳಿದೇನಮ್ಮ, ಮಾತು ಮರೆಸ್ತಾ ಇದ್ದೀನಿ ಅಂತ. ಅವರೇನ್ ಮಾತು ಮರೆಸೋದು? ನಿಮ್ ವಿಷಯ ಎಲ್ಲ ಡಾಕ್ಟರ್ ಆಗ್ಲೇ ಹೇಳಿದ್ರು, ನಿನ್ನೇನ್ ಗುಟ್ ಮಾಡಕ್ಕಾಗಲ್ಲ. ಡಾಕ್ಟರ್ ಸ್ವಲ್ಪ ಹೇಳಿ. ಸುಧಾ ಸುಮ್ಮನಿರಮ್ಮ, ನೀನ್ ಇಷ್ಟೇ ಅಮ್ಮ. ಹೋ ಡಾಕ್ಟ್ರ, ಲಕ್ಷಣ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡು ಕೈ ತುಂಬಾ ಸಂಪಾದಿಸಬಾರ್ದೆ. ಡಾಕ್ಟ್ರ್ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ರೋಗದ ವಿಷಯ ಗೊತ್ತು ಹೊರತು ಲೋಕದ ವಿಷಯ ಗೊತ್ತಿಲ್ಲ. ಈ ಕಾಲದಲ್ಲಿ ಎಂಎ ಬಿ ಎಗಳಿಗೆ ಲಾಟ್ರಿ, ಇನ್ನೀ ಮಿಡ್ಲ್ ಸ್ಕೂಲ್ ಗ್ರಾಜ್ಯುಯೇಟ್ ಯಾರು ಕೆಲಸ ಕೊಡ್ತಾರೆ ಹೇಳಿ? ನಾನ್ ಕೊಡ್ತೇನೆ. ನೀವು? ಹೌದ್ರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಡಾಕ್ಟ್ರ. ಏನಮ್ಮ ಪೆದ್ದ ನನ್ನ ಮುದ್ದು ತಂಗಿ, ನಾಳೆ ನಮ್ಮ ಮನೆಗೆ ಬಾ, ನಿನ್ನ ನಮ್ಮ ತಂದೆಗೆ ಪರಿಚಯ ಮಾಡಿಸಿ, ಇವಳು ನನ್ನ ಫ್ರೆಂಡು, ಇವಳು ಅಣ್ಣಿಗೆ ಒಂದು ಕೆಲಸ ಕೊಡಿ ಅಂತ ಶಿಫಾರಸು ಮಾಡ್ತೀನಿ. ನಮ್ಮ ಕಂಪೌಂಡರ್ ಭೀಮರಾಯನ್ ಕೇಳಿದ್ರೆ ನಮ್ಮ ಮನೆ ತೋರಿಸ್ತಾರೆ. ಏನ 700 ರೂಪಾಯಿ? ಥ್ಯಾಂಕ್ ಯು ಡಾಕ್ಟರ್. ಬರಲ ಒಳ್ಳೆದು ಡಾಕ್ಟ್ರೆ, ದೇವರು ಭಕ್ತಿನ ತಾನಾಗೆ ಹುಡುಕು ಮುಂದೆ ವರ ಕೊಟ್ಟಾಗಿದೆ. ನೀವು ಬಂದಿದ್ದು ದಾರಿ ಬಿಡ್ತೀರಾ? ತುಂಬಾ ಋಣಿ ಡಾಕ್ಟರ್, ನಾನು ಸ್ವಲ್ಪ ಕಾಫಿ ಕುಡಿದು. ಯಾರಣ್ಣ? ಅದೇ ಅಮ್ಮ, ನಮ್ ನಾಗಮ್ಮ ಸುಬ್ಬಮ್ಮನ ಗಂಡ. ಅವರಾ? ಅವರ ಹೆಸರು ಭೀಮರಾಯ. ಯಾಕೆ ಆಶ್ಚರ್ಯ ಪಡ್ತೀಯ? ಕಲಿಯುವುದ ಭೀಮ ಅವನು. ಇಬ್ಬರೆಂದರ ಕಾಟ. ಇನ್ನೊಂದ್ಸಲ ಇಂತ ಪದ್ಯ ಇದೆ ಏನಂತ ಹೇಳಿದ್ರೆ ಹುಷಾರ. ಇನ್ನು ನನ್ನ ಹಣೆ ಏನೇನು ಬರೆದಿದೆಯೋ ಪಾಪಿ ಬ್ರಹ್ಮ. ಬೈತೀರಿ ಪಾಪಿ ನೀವು, ಅವನೇನೋ ನಿಮ್ ಹಣೆ ಸರಿಯಾಗಿ ಬರೆದಿದ್ದಾನೆ, ನೀವು ಉಪಯೋಗಿಸ್ಕೊಂಡಿಲ್ಲ ಅಷ್ಟೇ. ಅದೇ ಆ ಬ್ರಹ್ಮನ್ ನೋಡಿ, ತನ್ನ ಹೆಂಡತಿ ಸರಸ್ವತಿನ ತೊರೆಯಲ್ಲಿ ಕೂರಿಸ್ಕೊಂಡು ಸದಾ ಮುತ್ತಿರ್ತಾನೆ ಗೊತ್ತಾ? ಶಿವ ಶಿವ ಶಿವ. ಆ ಶಿವ ನೋಡಿ ಗಂಗೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿರ್ತಾನೆ. ಹರಿ 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 ಹರಿ. ತನ್ನ ಹೆಂಡತಿ ಲಕ್ಷ್ಮೀನ ಬಚ್ಚಿಟ್ಟು ಕಾಪಾಡ್ತ ನೀವಿದ್ದೀರ ನೋಡಿ. ನಾಗಲಕ್ಷ್ಮಿ, ನಾನು ಭೀಮ ಕಡೆ ಭೀಮರಾಯ. ಆ ಭೀಮ ತನ್ನ ಹೆಂಡತಿ ಹಿಡಂಬಿನ ಕಾಡ ಬಿಟ್ಟಿದ್ದಂತೆ. ಈಗ ನೀವಿಬ್ರು ಹೋಗಿ ಬೇಕಾದ್ರೆ ನಿಮ್ಮನ್ನ ಕಾಕರಕೋಟೆ ಕಾಡಲ್ಲೋ ಬಂಡೀಪುರ ಕಾಡಲ್ಲೋ ಬಿಟ್ಬಿಟ್ಟಿವಿ. ನಿನ್ನ ಭಾಗಕ್ಕೆ ಮನೆ ಕಾಡ ಆಗ್ಬೇಕೇನೆ ಸುಬ್ಬಲಕ್ಷ್ಮಿ? ಕಾಡಲ್ಲ ಸುಡುಗಾಡ. ಮಕ್ಕಳಿಂದ ಮನೆ ಮನೆ ಎಂಟ್ರಿ ಯಾಮ್ಯವ ಶೋಭೆ ನೋಡ್ಬೇಕಾಗಿತ್ತು. ಇದ್ದಾರೆ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಕೂತ್ಕೊಳ್ಳಿ. ಯಾಕೆ ಬಿಟ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ 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 ಪರವಾಗಿಲ್ಲ. ತಮ್ಮ ಹೆಸರು? ಸುಧಾ ಅಂತ. ಸುಧಾ?
ವಾಟ್ ಎ ಸ್ವೀಟ್ ನೇಮ್. ನಾನು ಶೋಭನ್ ನೋಡ್ಬೇಕಾಗಿತ್ತು. ಏನ್ ಸಮಾಚಾರ? ನಾನು ಶೋಭನ್ ಸೋದರತ್ತೆ ಮಗ, ಅಂದ್ರೆ ನಮ್ಮಮ್ಮ ಶೋಭನ್ ಅಪ್ಪನ ಅಕ್ಕ. ನನ್ನ ಹೆಸರು ಹನುಮಂತರಾವ್ ಅಂತ. ಬಿಟ್ರೆ ಇಷ್ಟ ಇಲ್ದೇ ಹೇಳಿ ನಾಳೆನೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಪವನ ಕುಮಾರ್ ಅಂತ. ಹಾಗೆ ಮಾಡಿ. ಈಗ ನಮ್ಮ ಶೋಭ ಇಲ್ವಾ? ಇದ್ದಾಳೆ, ಬಹಳ ಅರ್ಜೆಂಟ. ಹೌದು, ನಮ್ಮ ಮಣ್ಣಿಗೆ ಒಂದು ಕೆಲಸ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಈ ಕೆಲಸಕ್ಕೆ ಯಾಕೆ ಶೋಭ? ನಾನಿದ್ದೀನಿ, ನಿಮ್ಮಂತ ಹೆಣ್ಣ ಅಣ್ಣನ ಕೆಲಸ ಕೊಡ್ಸಕ್ಕಿಂತ ಬೇರೆ ಸೌಭಾಗ್ಯ ಏನ್ರಿ ಇದೆ ನೋಡಿ. ಆ ರಾಜಾರಾಯಣವಲ್ಲ ನಮ್ಮ ಮಾವ, ನಾನು ಅಂದ್ರೆ ಬಲು ಪ್ರಾಣ. ನಾನು ಹೇಳ್ದ ಕೇಳ್ತಾನೆ, ನಿಂತ್ಕೋ ಅಂದ್ರೆ ನಿಂತ್ಕೊಂಡೇ ಇರ್ತಾನೆ, ಕೂತ್ಕೋ ಅಂದ್ರೆ ಕೂತ್ಕೊಂಡೇ ಇರ್ತಾನೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಓಡು ಅಂದ್ರೆ ಓಡ್ತಾನೆ ಇರ್ತಾನೆ, ನಡಿ ಅಂದ್ರೆ ನಡಿತಾನೆ ಇರ್ತಾನೆ. ಇಷ್ಟೇ ಯಾಕೆ? ಶೋಭಾ ಇದಾಳಲ್ಲ ನಿಮ್ ಫ್ರೆಂಡು, ನಾನು ಹಾಕಿದ ಗೀತನ್ ದಾಟಲ್ಲ, ಅವಳನ್ನ ಡಾಕ್ಟರ್ ಪರೀಕ್ಷೆ ಓದು ಅಂತ ಹೇಳಿದವನೇ ನಾನಲ್ಲ, ಅವರ ಅಪ್ಪ. ಬಾ ಶೋಭಾ ಬಾ. ಅದೇ ಇವ್ರ ಅಣ್ಣನಿಗೆ ಕೆಲಸ ಏನೋ ಕೊಡಿಸ್ತೀನಿ ಅಂತ. ನೀನು ಉತ್ತರನ್ ಪೌರುಷ ಎಲ್ಲ ಕೊಚ್ಕೊಂಡಾಯ್ತಾ? ಸುಮಾರಾಗಾಯ್ತು. ಕುತ್ಕೋ. ಥ್ಯಾಂಕ್ ಯು. ನಿನ್ನಲ್ಲ ಕುತ್ಕೋ. ನಮ್ಮ ಅಣ್ಣ ಬಂದಿದ್ದಾನೆ. ಎಲ್ಲಿ? ಹೊರಗೆ ನಿಂತಿದ್ದಾನೆ. ಅರೆ ಅಣ್ಣ, ಅವನು ಹೆಂಗಸರ ಹತ್ರ ಮಾತಾಡಕ್ ಸ್ವಲ್ಪ ನಾಚ್ಕೊತಾನ ಅಷ್ಟೇ. ಅದಕ್ಕೆ ನಿಮ್ಮ ನಡಕ್ ಬಂದು ನನ್ನ ಮೊಳಕ್ ಕಳಿಸ್ತಾ? ಹೌದೇನ್ರಿ? ಸರಿ, ಈಗ ನಮ್ಮ ಮ್ಯಾನೇಜರ್ ನೋಡಕ್ ನನ್ನ ಜೊತೆಲಿ ಬರ್ತಿರೋ ಇಲ್ಲ ಅದಕ್ಕೆ ನಾಚ್ಕೊತೀರಾ? ಹೋಗೋಣ ಡಾಕ್ಟರ್. ಬನ್ನಿ. ಸರಿನಾ, ನೀವು ಹೋಗ್ಬಿಟ್ಟು ನಾನು ಬಂದಿರ್ತೀನಿ. ನಮಸ್ಕಾರ, ನಾವು ಹುಡುಕ್ತಾ ಇದ್ದಾರಲ್ಲ ಸುಧಾ. ಸುಧಾ, ಹಿಂದಿನ ಮ್ಯಾನೇಜರ್ ಸುಮ್ಮನಿದ್ದಾಕ್ಷಣ ನಾನು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡ್ರೆ ನಿನ್ ತಪ್ಪು. ಇನ್ನೊಂದ್ ಸಲ ಇದ್ದ ತಪ್ಪು ಮಾಡಿದ್ರೆ ನಿಮ್ ಜಾಗ ಇಲ್ಲಿರೋದಿಲ್ಲ, ಕಟ್ಕಡೆಯಲ್ಲಿ ಇರುತ್ತೆ. ಎಚ್ಚರಿಕೆ ಸರ್, ಯಜಮಾನ್ರ ಮಗಳು ಬಂದಿದ್ದಾರೆ ನಿಮ್ಮನ್ನು ನೋಡೋದು. ಕರೆಯ ಡೈಮಂಡ್ಸು. ನಮಸ್ಕಾರ. ಇವ್ರು ನನ್ನ ಸ್ನೇಹಿತೆ ಅಣ್ಣ ರಘು ಅಂತ. ಇಲ್ಲೇ ನಮ್ಮ ಮೆಸೇಜ್ನಲ್ಲಿ ಒಂದು ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದೆ. ನಮ್ಮ ತಂದೆ ಬಂದ್ಕೊಳ್ಳೆ, ಅವ್ರು ನಾನು ಹೇಳ್ತೀನಿ. ಅಷ್ಟ ನೀವೇ ರಷ್ಯಾದಲ್ಲಿರು ಕಳೆದು ಹಾಕ್ಬಾರ್ದು. ಏನೋ ಮಾಡ್ಲಿ, ಐದಾರು ವರ್ಷದಿಂದ ಈ ಕಡೆಯಿಂದ ಒಳ್ಳೆ ಚಿಟ್ಟೆ ಹಾಗೆ ಊರಿನ ಹುಡುಗ ಹಾಕ್ತಿದ್ದೆ. ಯಾಕಂದ್ರೆ ಪರವಾಗಿಲ್ಲ, ಮೊದಲಿಗಿಂತ ಒಂದ್ ಸುತ್ತು ಇಂಪ್ರೂವ್ ಆಗುತ್ತಿದೆ. ಮೈ ಏನ್ ಇಂಪ್ರೂವ್? ಏನೋ ಹೋಗೋ, ಅವಳೊಂದ್ ಕಡೆ ನಾನೊಂದ್ ಕಡೆ. ಇದು ಅವಳೊಂದೇನು ಮದುವೆಯಾಗಿದೆಯಲ್ಲ, ವರ್ಷಕ್ ಒಂದು ಅಂತ ಆಗಿದ್ರು ಇಷ್ಟೊತ್ತ ನಾಲ್ಕಾಗಬೇಕಾಗಿತ್ತು. ನಾವಿಬ್ರು ಬಾಲ್ಯ ಸ್ನೇಹಿತರು, ನೋಡಿ ಇಬ್ರು ಬಾಯಲ್ಲಿ ಒಟ್ಟಿಗೆ ಬರ್ತಾ ಇದೆ. ನಾವಿಬ್ರು ಒಂದೇ ಸ್ಕೂಲಿಗೆ ಮಣ್ಣು ಹಾಕ್ದವರು, ಅವ್ರು ಮಣ್ಣು ಹಾಕ್ಬಿಟ್ಟು ಮುಂದಕ್ಕೆ ಹೋದ ನಾನು ಇನ್ನು ಹಾಕ್ತಾನೆ ಇದ್ದೆ. ಐದಾರು ವರ್ಷ ಆದ್ಮೇಲೆ ಮೀಟ್ ಮಾಡ್ತಿರೋದು, ಆದ್ರಿಂದ ನೀವು ಇಲ್ಲಿ ಇರೋದೇ ಗೊತ್ತಾಗಲಿಲ್ಲ ನಮಗೆ. ಪ್ಲೀಸ್ ಸರ್, ಎಕ್ಸ್ಕ್ಯೂಸ್ ಸರ್, ನಾನು ಹಾಗೆ ಅಂತ ಇದ್ದೀನಿ. ನಮ್ಮ ಎಸ್ಟೇಟಲ್ಲಿ ಇವ್ರಿಗೊಂದು ಕೆಲಸ ಕೊಡ್ತೀವಿ. ಕೊಡ್ತೀರಿ ಸರ್? ಅಯ್ಯೋ, ಯಾವ ಕೆಲಸ ಕೊಡ್ತೀರಿ? ಬೇಕಾದ್ರೆ ನನ್ನ ಕೆಲಸನೇ ಕೊಡ್ತೀನಿ. ಅಯ್ಯೋ ಬೇಡ 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 ಬೇಡ, ಯಾರಾದ್ರೂ ಇಂಗ್ಲಿಷ್ ನೋಡಿ ಕಾಗದ ಬರೀ ನಾನು ಏನಪ್ಪ ಬರೀಲಿ? ನಾನು ಬರ್ಕೊಡ್ತೀನಿ ಡಾಕ್ಟರ್. ಅದು ಲೆಟರ್ ಆಗೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಆಗುತ್ತೆ. ಡಾಕ್ಟ್ರಿ, ಏನೋ ನಿಮ್ಮ ದೈವದಿಂದ ತುಂಬಾ ದಿವಸಗಳ ಮೇಲೆ ನಮ್ಮ ರಾಮಣ್ಣನ್ ನೋಡಿದ್ದೊಂದು ಸಂತೋಷ, ನೀವು ನನಗೆ ಕೆಲಸ ಕೊಡಿಸಿದ್ದೊಂದು ಸಂತೋಷ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಏನೂ ತಿಳ್ಕೊಳ್ಬೇಕು ಹೋದ್ರೆ ನಮ್ಮ ಮನೆಗೆ ಇವತ್ತೊಂದು ದಿವಸ ಊಟಕ್ಕೆ ಖಂಡಿತ ಬರಬೇಕು. ಬಹಳ ಸಂತೋಷ ಸುಧಾ. ಇಲ್ನೋಡಿ ಯಾರು ಬಂದಿದ್ದಾರೆ ಅಂತ. ಓ ಡಾಕ್ಟರ್, ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಅಲ್ಲಿ ನೋಡಿ ಅಮ್ಮ, ಅದ್ಯಾರು ಅಂತ. ಓ, ನಮ್ಮ ಹುಟ್ಟಲ್ಲಿ ರಾಮಣ್ಣ.
ಕಳ್ಳಿ ಇನ್ನು ಅವೆಲ್ಲ ಜ್ಞಾಪಕ ಇಟ್ಕೊಂಡಿದ್ಯಾ? ಪಾಪ ಪಾಪ, ಎಷ್ಟತ್ರ ಬೆಳೆದು ಬಿಟ್ಟಿದ್ಯಾ ನೀನು? ಅಲ್ಲಿವರೆಗೂ ನಾನ್ ನೋಡಿದಾಗ ಎರಡು ಮೋಟಿರೆಲ್ಲ ಹಚ್ಕೊಂಡು ಹೊರಡ್ತಿದ್ಲು. ನೀವು ಮಾತ್ರ ಏನು, ಬಟ್ಟೆ ಇಲ್ಲದೆ ಬಾಯಲ್ಲಿ ಬಲಿ ಇಟ್ಕೊಂಡು ತೊಟ್ಲಲ್ಲಿ ಮಲಗಿತ್ತಿದ್ದಿಲ್ವೇ ಮಗುವಾಗಿದ್ದಾಗ? ಈಗ ಟ್ರಿಮ್ ಆಗಿ ಇಷ್ಟತ್ರ ಬೆಳೆದು ನಿಂತಿದ್ದೀರಿ. ಪರವಾಗಿಲ್ಲಪ್ಪ, ನಿನ್ ವಿಷಯ ನನಗಿಂತ ಡಾಕ್ಟರ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸುಧಾ, ಇವತ್ತು ಡಾಕ್ಟ್ರು ನಿಮ್ ಮುಟ್ಟಿದ್ರು ಮುನಿ ಇವರಿಬ್ರು ಊಟಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ನಾನು ಆಗ್ಲೇ ಅನ್ಕೊಂಡೆ ಅಡಿಗೆ ಮಾಡೋದು ಒಲೆ ಕೂತು, ಆಗ್ಲೇ ಗೊತ್ತ ಯಾರು ಬರ್ತಾರೆ ಅಂತ. ಹಿಂದೆ ನಿಮ್ ಮನೇಲಿ ಅಡಿಗೆ ಕೂಗುತ್ತಾ? ಅಡಿಗೆ ಅಡಿ ಒಲೆ ಕೂಗೋದು ಅಂತ. ಒಲೆ ಕೂಗುತ್ತಾ? ಒಲೆ ಕೂಗೋದು ಅಂದ್ರೆ ಡಾಕ್ಟ್ರೇ, ಈಗ ಉರಿತಾ ಇರೋ ಸೌದೆ ಒಲೆಯಿಂದ ಆಗಾಗ ಒಂದೊಂಥರ ಶಬ್ದ ಬರುತ್ತೆ ಮುರ್ರ ಅಂತ. ಅದು ಬಂದ್ರೆ ಯಾರಾದ್ರೂ ನೆಂಟರು ಬರ್ತಾರೆ ಅಂತ ಹಿಂದಿನ ಕಾಲದಿಂದ ಒಂದು ನಂಬಿಕೆ. ನನಗೆ ಗೊತ್ತೇ ಇಲ್ಲ. ಸುಧಾ, ನಿನ್ನ ಅಡಿಗೆಗೇನಾದ್ರೂ ಸಹಾಯ ಮಾಡ್ಲಾ? ಅಯ್ಯೋ ಬೇಡ ರೀ, ನೀವು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಿ, ಎರಡು ನಿಮಿಷ ಎಲೆ ಹಾಕ್ಬಿಡ್ತೀನಿ. ಆಮೇಲೆ ಹತ್ತು ಶಾಸ್ತಿ ಮಾಡೋಣ. ಬಾಗಲವರೆಗೂ ಬಂದ್ಬಿಟ್ರಿ, ಇನ್ನು ಸ್ವಲ್ಪ ದಿವಸ ಆಯ್ತು ಅಂದ್ರೆ ಬೀದಿಗೆ ಹೋಗ್ತೀರಾ ನೀವು? ಏನೇನು ಇವತ್ತು ಸೂರ್ಯ ಯಾವ ದಿಕ್ಕು ಹುಟ್ಟುತ್ತೆ? ಏನಂದ್ರೆ ಏನಂದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಮೂರ್ ಮಕ್ಕಳಾಗ ಔಷಧಿ ಇದೆ ಅಂತಂದ್ರೆ ಹೌದು ಅಂದ್ರೆ ಅದನ್ನ ಅಕ್ಕನಿಗೊಂದು ನಮಗೊಂದು ತಂದ್ಕೊಡಿಂದ್ರೆ? ನಮ್ಮ ಆಸ್ಪತ್ರೆ ಮಕ್ಕಳಾಗ ಔಷಧಿ ಇದೆ, ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರು ಹೇಳಿದ್ರು? ಈ ದಬಾವಣೆ ಶಿಕ್ಷಣ ನನ್ನ ಹತ್ರ ಬೇಡ್ರಿ, ನೋಡಿ ನಮ್ಗೆಲ್ಲ ಹನುಮಂತ ಹೇಳಿದ್ದಾನೆ ಅದೇನೋ ಇದೆಯಂತ, ನಿರೋಧ ಅಂತ. ನಿರೋಧ ಅಲ್ಲ, ವಿರೋಧ ಅಂತ. ಅದನ್ನ ಉಪಯೋಗಿಸಿದ್ರೆ ಆರ್ತಿಗೆ ಕೀರ್ತಿಗೆ ಮಕ್ಕಳಾಗುತ್ತಂತಲ್ರಿ. ಹೌದ್ರಿ, ಆರ್ತಿಗೆ ಕೀರ್ತಿಗೆ ಮಕ್ಕಳಾಗ. ನಿಮ್ಮ ಬನ್ನಿ ಬನ್ನಿ. ವಿಷಯ ಸ್ವಲ್ಪ ಆ ಕಡೆ ಇದೆರಡನೇ ಸಾರ್ತಿ ನಮ್ಮ ಸ್ಟೋರ್ಸ್ನ ಸಾವಿರಾರು ರೂಪಾಯಿ ಸಾಮಾನುಗಳನ್ನ ಅಪತ್ತೆ ಆಗ್ತಿರೋದು. ಆ ಹಳೆ ಮ್ಯಾನೇಜರ್ ಕಣ್ಣನ್ ಪತ್ತೆ ಮಾಡಲಿಲ್ಲ. ನೀವಾದ್ರೂ ಕಣ್ಣು ಹಿಡಿತೀರಂದ್ರೆ ನೀವು ಹೀಗೆ ಸರ್, ನೀವು ಹೂ ಅಂದ್ರೆ ಈಗಿರೋ ಸ್ಟೋರ್ ಕೀಪರ್ನ ಬದಲಾಯಿಸಿ ಆ ಜಾಗಕ್ಕೆ ಒಬ್ಬ ಹೊಸಬನ್ನ ಫಿಕ್ಸ್ ಮಾಡ್ತೀನಿ. ಅರೆ ಆ ಬಂದ ಹೊಸಬ ನಂಬಿಕೆ ಸ್ನೇಹಿತ ಅಂತ ಏನ್ರಿ ಗ್ಯಾರಂಟಿ? ಸರ್, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ತುಂಬಾ ಒಳ್ಳೆಯವನು ಸರ್. ಅವನು ನಿಮ್ ಡಾಕ್ಟರ್ಗೂ ಫ್ರೆಂಡು. ಏನು, ನಮ್ ಶೋಭಾ ಫ್ರೆಂಡ್? ಹೌದು ಸರ್, ಅವರೇ ಅವನು ನನ್ನ ಹತ್ರ ಕರ್ಕೊಂಡ್ ಬಂದಿದ್ದು. ಶೋಭಾ, ಶೋಭಾ ಬಂದೇ. ಏನಮ್ಮ, ನಿನ್ ನರ್ಸಿಂಗ್ ಹೋಮ್ ನಲ್ಲಿ ಎಂಪ್ಲಾಯ್ಮೆಂಟ್ ಎಷ್ಟಿನ ಬೇರೆ ನಡೆಸ್ತಿದ್ದೀರೇನು? ಇಲ್ವಲ್ಲ. ಮತ್ ಇವ್ರು ಹೇಳ್ತಾರೆ ನಿನ್ನ ದಿವಸ ಯಾದ್ಮ ಕೆಲ್ಸಕ್ಕೆ ರೆಕಮೆಂಡ್ ಮಾಡಿದೆ ಅಂತ. ಅದ ನಾನು ಹೇಳಿಲ್ಲ ಡ್ಯಾಡಿ, ತಂಗಿಗೆ ಉಡುಗೊರೆ ಕೊಡ್ಬೇಕು ಅಂತ ತನ್ನ ಮೈಂಡ್ ಅಟ್ಟನೆ ಡೊನೇಟ್ ಮಾಡಿದ್ರು ಅಂತ ಅವರೇ. ತುಂಬಾ ಒಳ್ಳೆ ಮನುಷ್ಯ. ಸಾಲಿಟ್ ಈ ಸಾಲಿಟ್ ಮಾಮ, ಅವನ್ ತಂಗಿ ಅಂತೂ ಬಂಗಾರ ಅಂತ ಅವ್ರಿಗೆ, ಅಸಾಧ್ಯ ಒಳ್ಳೆಯವಳು. ಅವನಿಗೆ ಏನಾದ್ರೂ ನೀವು ಕೆಲಸ ಕೊಟ್ರೆ ಆ ತಂಗಿ ಮನಸ್ಸಿಗೆ ಹಾಲೆಡ್ದಾಗೆ. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ರಘು ಅಪಾಯಿಂಟ್ಮೆಂಟ್ ಆಗಿತ್ತು, ಸ್ಟೋರ್ಸ್ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿ. ಒಳಗೆ ಬಂದಿದ್ದೀರಲ್ಲ, ತಗೊಳ್ಳಿ ಗುಲಾಬ್. ಹೌದು, ನನ್ನ ಗುಲಾಬಿ ಹೂ ಇಷ್ಟ ಅಂತ ನಿಮ್ಗೆ ಗೊತ್ತು. ಅವತ್ತು ನೀವು ನಮ್ಮನೆ ಬಂದಿದ್ದಾಗ ಗುಲಾಬಿ ಹೂ ಮುಡ್ಕೊಂಡಿದ್ರಲ್ಲ, ಅದನ್ನ ಕಣ್ಣಲ್ಲಿ ನೋಡಿದೆ, ತಲೆಯಲ್ಲಿ ಇಟ್ಕೊಂಡೆ, ಇವತ್ತು ನಿಮ್ ಕೈ ಕೊಟ್ಟೆ.
ಅನ್ಕೊಂಡ್ರ? ಇವಾಗ ನನ್ ಏನ್ ಅನ್ಸುತ್ತೆ ಗೊತ್ತಾ? ಏನ್ ಅನ್ಸುತ್ತೆ? ನಾನ್ ಯಾರು ಗುಲಾಬಿ ಆಗ್ಲಿಲ್ಲ ಅನ್ಸುತ್ತೆ. ಯಾಕೆ? ಯಾಕೆಂದ್ರೆ ಸದಾ ನಿಮ್ ತಲೆ ಮೇಲೆ ಇರ್ಬೋದಾಗಿತ್ತಲ್ಲ. ಈ ತಲೆ ಮೇಲೆ ಇದ್ದೀರಲ್ಲ, ಹೋಗ್ರಿ ಸುಳ್ಳು ಹೇಳ್ತೀರಾ. ನಾನೇನ್ರಿ ಇದೀನಿ ನಿಮ್ ತಲೆ ಮೇಲೆ? ನಾನ್ ಕೊತೀರಾ, ನಾನ್ ಕೊಟ್ಟ ಕೊಡ್ರಿ. ನೀವ್ ನಕ್ರೆ ತುಂಬಾ ಚೆನ್ನಾಗಿರ್ತೀರ. ನಮ್ಮ ಅಣ್ಣ ಕೂಡ ಹೀಗೆ ಹೇಳ್ತಿರ್ತಾನೆ. ಹೌದಾ? ಬೈದಿ ಬೈ. ನಿಮ್ಮ ವಿಷಯ ಆಗತ್ತಾ? ಏನು? ನಿಮ್ಮ ಅಣ್ಣ ನಾನೇ ಕೆಲಸ ಕೊಡ್ತಿದ್ದು. ನೀವಾ? ಹೌದು. ಮತ್ತೆ ಆ ಮ್ಯಾನೇಜರ್ ಕೆಲಸ ಕೊಡ್ತಿದ್ದು ಹೇಳ್ಬಿಟ್ನಾ? ಈ ಕಾಲದಲ್ಲಿ ದೊಡ್ಡವರೇ ಹೀಗೆ ಸುಳ್ಳು ಹೇಳೋದು. ದೊಡ್ಡಷ್ಟೇ ತೋರಿಸು. ನಾನು ನೀವು ಸ್ವಲ್ಪ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾವು ಕೂತ್ಕೊಂಡು ಮಾತಾಡಕ್ಕಿಂತ ಬೇರೆ ಏನ್ರಿ ಇದೆ ಕೆಲಸ? ಮಾತಾಡ್ರಿ. ನೀವೇ ಮಾತಾಡ್ರಿ. ಇಲ್ಲಪ್ಪ ನೀವೇ ಮಾತಾಡ್ರಿ. ನೀವೇ ಮಾತಾಡ್ರಿ. ಆ ಕಿಟಕಿಲಿ ಬರೋ ಅಂತ ತಣ್ಣ ಗಾಳಿ ಬೀಸ್ತಾ ಇದೆ. ನಿಮ್ಗೆ ಏನ್ರಿ ಅನ್ಸುತ್ತೆ? ಕಂಬಳಿ ಹೊತ್ಕೊಂಡು ಮಲಗಬೇಕು ಅನ್ಸುತ್ತೆ. ಚಂದ್ರ ನೋಡಿದ್ರೆ ನಿಮ್ಗೆ ಏನ್ರಿ ಅನ್ಸುತ್ತೆ? ಇಷ್ಟೊತ್ತಿನಲ್ಲಿ ಚಂದ್ರ ಇದ್ದಾನೆ. ಒಂದ್ ಪಕ್ಷ ಇದ್ದ. ಏನನ್ಸುತ್ತೆ? ಚಂದ್ರ ಇದ್ದಂದ್ರೆ ಬೆಳ್ದಿನ ಮೇಲೆ ಕುತ್ಕೊಂಡು ಹುಳಿ ಅನ್ನ ಮೊಸರು ತಿನ್ಬೇಕು ಅನ್ಸುತ್ತೆ. ಹುಳಿ ಅನ್ನ ಮೊಸರು ಅನ್ನ ಕೆಸ ಏನ್ರಿ? ನಿಮ್ಗೆ ಲೈಲಾ ಮದ್ನೆ ಗೊತ್ತಾ? ಯಾರ್ರಿ ಅದು? ರೋಮಿಯೋ ಜೂಲಿಯಟ್. ಏನ್ರಿ ಅದು? ಅಚ್ಚೋ, ಎ ಬಿ ಸಿ ಡಿಯಿಂದ ಶುರು ಮಾಡ್ಬೇಕಾ? ಏನ್ರಿ ನಿಮ್ಗೆ ಏನ್ ಇಷ್ಟ? ನನಗೆ ನಮ್ಮ ಅಣ್ಣ ಇಷ್ಟ, ನಮ್ಮ ಅಣ್ಣ ಕೋಸಂಬರಿ ಇಷ್ಟ, ನನಗೂ ಕೋಸಂಬರಿ ಇಷ್ಟ. ನಿಮ್ಗೂ ಕೋಸಂಬರಿ ಇಷ್ಟ? ನನಗೂ ಕೋಸಂಬರಿ ಇಷ್ಟ. ರೀ ರೀ ರೀ, ನಾನು ಕೋಸಂಬರಿನ ಚೆನ್ನಾಗಿ ಮಾಡ್ತೀನಿ. ಹೌದಾ? ನಾನೇ ಮಾಡ್ತೀನಿ. ಏನಪ್ಪ ಕೋಸಂಬರಿ ಮಾಡ್ತೇನೆ ಕೊಡ. ಅಲ್ಲ ಬೇಡ ತಲೆ, ಸುಮ್ಮನಿರು ಸುಮ್ಮನೆ. ಅಲ್ಲ ಬೇಡ ಸುಮ್ಮನೆ. ಹೇಳ್ರಿ ಇದು ಸೌತೆಕಾಯಿ ಇಲ್ಲಿಗೆ ಮುಂದೆ ಕೋಸಂಬರಿ ಮಾಡ್ತೀನಿ ಅಂದ್ರಲ್ಲ. ಕೋಸಂಬರಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನಾನು ಮಾಡ್ತೀನಿ. ಏನ್ರಿ ನಿಮ್ಮನೆಯಲ್ಲಿ ಕೋಸಂಬರಿ ಮೆಷಿನ್ ಇದೆಯಾ? ಇಲ್ವಲ್ಲ. ಇಲ್ವಾ? ನಮ್ಮಲ್ಲಿ ಕೋಸಂಬರಿ ಮೆಷಿನ್ ಇದೆ, ಮಾಡ್ಕೊಂಬಂದು ಕೊಡ್ತೀನಿ. ಹೇಳಿರಿ, ಆ ಕೋಸಂಬರಿ ಮೆಷಿನ್ ಹೇಗಿರುತ್ತೆ ಅಂತ ನಾನು ನೋಡೇ ಇಲ್ಲ ರೀ. ನಮ್ಮಿಬ್ರು ಮದುವೆ ಆಗ್ಲೆ, ನಿಮ್ಗೊಂದು ಕೋಸಂಬರಿ ಮೆಷಿನ್ ಕೊಡಿಸ್ತೀನಿ. ನಾನು ಬರ್ಲ? ಬರ್ಲೇನ್ರಿ? ಬರ್ಲಾ ಬರ್ಲಾ. ಸ್ವಲ್ಪ ಎತ್ತರವಾದ ಸ್ಥಳಕ್ಕೆ ಹೋದ್ರೆ ಸಾಕು, ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಡ್ತಾಳೆ. ನಾನು ಯಾವಾಗ್ಲೂ ಅವಳ ಜೊತೆಲೇ ಇರ್ಬೇಕು ನೋಡಿ. ಮುಖ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದ, ಒಂದ್ ದಿವಸ ಕೂಡ ಹೀಗಾಗಿರ್ಲಿಲ್ಲ ಅವಳು.
ಡಾಕ್ಟ್ರ್ ಇನ್ನು ಎಷ್ಟೊತ್ತಾಗುತ್ತೆ ಜ್ಞಾನ ಬರೋದಕ್ಕೆ ಕೊಟ್ಟಿರೋ ಔಷಧಿ ಕೆಲಸ ಮಾಡಬೇಡ್ರಿ ಎಷ್ಟೊತ್ತಾಗುತ್ತೆ ಅದು ಕೆಲಸ ಮಾಡೋದಕ್ಕೆ ಒಂದಿನ ಪೂರ್ತಿ ಬೇಕಾಗುತ್ತೆ ಅಯ್ಯೋ ಒಂದು ದಿವಸ ಪೂರ್ತಿ ಬೇಕಾಗುತ್ತೆ ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ತೀರಾ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಸರಿ ಹೋಗುತ್ತೆ ನಾನು ಬರ್ತೀನಿ ಡಾಕ್ಟ್ರ್ ಮತ್ತೆ ಯಾವಾಗ ಬರ್ತೀರಿ ಯಾವಾಗ ಬರಬೇಕು ಹೇಳಿ ದಯವಿಟ್ಟು ಇವತ್ತೊಂದು ಗಳಿಗೆ ಇಲ್ಲೇ ಇರಿ ಡಾಕ್ಟ್ರ್ ನಾನು ಇಲ್ಲೇ ಇರಬೇಕು ಅಂತ ಆಸೆನಾ ಹೌದು ಅವ್ರು ಕಂಡಿಟ್ ಮಾತನಾಡೋರಿಗಿದ್ರೆ ಸಾಕು ಚೆನ್ನಾಗಿದೆ ಔಷಧಿ ಕೊಟ್ಟ ತಪ್ಪಿಗೆ ಮನೆ ಮಠ ಎಲ್ಲ ಬಿಟ್ಟು ಇಲ್ಲೇ ಇರಬೇಕು ಅಂತೀರಾ ನೋಡಿ ಮಿಸ್ಟರ್ ನಿಮ್ ತಂಗಿ ಏನೂ ಆಗಿಲ್ಲ ಶಾಕಿಂದ ಎಚ್ಚರ ತಪ್ಪಿದೆ ಅಷ್ಟೇ ಎದ್ದ ಮೇಲೆ ಪೆಟ್ಟಾಗಲು ಜಾಂಕಿ ಇದ್ರೆ ಇದ್ರಲ್ಲಿ ಒಂದು ಮಾತ್ರೆ ಕೊಡಿ ಎಲ್ಲ ಸರಿ ಹೋಗುತ್ತೆ ಸರಿ ಮೊದಲು ನೀವು ಸ್ವಲ್ಪ ಧೈರ್ಯ ಕಲ್ತ್ಕೊಳ್ಳಿ ಹಲೋ ನಾ ರಾಮ ಯಾವಾಗ ಹಾ ಹಾ ರಘು ಯಾವಾಗಲೂ ಹಾಗೆ ತುಂಬಾ ಗಾಬರಿ ಮನುಷ್ಯ ನೀವೇನು ಯೋಚನೆ ಮಾಡಬೇಡಿ ನಾನು ಹೋಗ ಅವನ ಜೊತೆಗೆ ಇರ್ತೀನಿ ಓಕೆ ಗುಡ್ ನೈಟ್ ಏನಮ್ಮ ಒಬ್ಳು ಕುತ್ಕೊಂಡು ನಗ್ತಾ ಇದ್ದಿ ರಘು ಜ್ಞಾಪಕ ಬಂತು ಪಾಪ ಯಾಕೆ ಏನ್ ಸಮಾಚಾರ ಅವ್ರ ತಂಗಿ ಏಣಿಯಿಂದ ಬಿದ್ದು ಶಾಗೆ ಜ್ಞಾನ ಹೊರಟೋಗಿತ್ತು ಬೇಡ ಅವ್ರ ಗಾಬರಿ ಕೆಂಡದ ಮೇಲೆ ನಿಂತ್ಕೊಂಡು ಅವ್ರ ಹಾಗೆ ಪಾತ್ರ ಕೊಡ್ತಾ ಇದ್ರು ಅಯ್ಯೋ ಅಯ್ಯೋ ಶುದ್ಧ ಹೆಂಗರ್ಲು ಕಣರು ಏನಾಗೋಯ್ತು ಅಂತ ಹೀಗೆ ಕಣ್ಣೀರ್ ಹಾಕ್ತಾ ಇದೆಯಾ ನೋಡು ಸುಧಾ ಏನೂ ಆಗೋದಿಲ್ಲ ಧೈರ್ಯವಾಗಿರು ನಾನು ಗ್ಯಾರಂಟಿ ಕೊಡ್ತೀನಿ ರಘು ಏನಮ್ಮ ಇಲ್ಲೇ ಇದ್ದೀನಮ್ಮ ಇಲ್ಲೇ ಇದ್ದೀನಮ್ಮ ಅಲ್ಲಿ ನೋಡು ನಿನ್ ಮುನ್ರಾಮಣ್ಣ ಬಂದಿದೆ ನೋಡು ಸುಧಾ ಏನಮ್ಮ ಹೇಳ್ತೀಯ ಮತ್ತಿ ಮತ್ತಿ ಏನಮ್ಮ ಇದಮ್ಮ ನಾನು ಸುಧಾ ಸುಧಾ ಇಲ್ಲೋಡಮ್ಮ ಇಲ್ಲಿ ಸುಧಾ ಸುಧಾ ಏನೇ ಮಾಡ್ತೀವ ಯಾಕೆ ಹಾಕೋಕೊಂಡ್ರು ಏನೂ ಆಗೋದಿಲ್ಲ ಧೈರ್ಯವಾಗಿರು ಮತ್ತೆ ನನಗೆ ಯಾಕೆ ಸ್ವಲ್ಪ ಭಯ ಆಗ್ತಾ ಇದೆಯಲ್ಲ ಒಂದು ಕೆಲಸ ಮಾಡಿ ನೀನು ಹೋಗಿ ಡಾಕ್ಟ್ರನ್ನ ಕರ್ಕೊಂಬ ನಾನು ಇಲ್ಲಿರ್ತೀನಿ ಬಿಡ್ ಬಂದ್ಬಿಡ್ತೀನಿ ಹೌದು ಸುಧಾ ಯಾಕೆ ಬರೋದು ಹಾಗಿದೆ ನಿನ್ ತಂಗಿಗೆ ಯಾಕೋ ಮಲಿಕೊಂಡಿದ್ದವಳು ಇದಕ್ಕೆ ಬಾಯಿ ಕೂಕೊಂಡ್ಬಿಟ್ಲು ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇರೋ ನನ್ಗೆ ಸ್ವಲ್ಪ ಡಾಕ್ಟರ್ ಅರ್ಜಿಂತ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಶೋಭಾ ಶೋಭಾ ಡಾಕ್ಟರ್ ಮಲ್ಕೊಂಡಿದ್ದವಳು ಯಾಕೋ ಕೂಕೊಂಡ್ಬಿಟ್ಲಲ್ಲ ಹೌದಾ ಬನ್ನಿ ನಾನು ವಿಷಯ ಬರ್ತೇನೆ ಎದ್ದು ಕೂತ್ಕೊಂಡು ಇಲ್ಲೇ ಬಿದ್ದ್ಬಿಟ್ಲು ಕೇಳಿದ್ರ ಎದ್ದು ಕೂತ್ಕೊಂಡು ಇಲ್ಲೇ ಬಿದ್ಬಿಟ್ಲಂತೆ ಇದಕ್ಕೆ ಇಷ್ಟ ಆರ್ಭಟ ನೋಡಿ ನಾನೆಲ್ಲೋ ಮತ್ತೆ ಏಣಿ ಹತ್ತು ಬಿದ್ಲೇನೋ ಅನ್ಕೊಂಡೆ ಮಿಸ್ಟರ್ ಭಯಪಡಬೇಡಿ ಪರವಾಗಿಲ್ಲ ಮಿಸ್ಟರ್ ರಾಮ್ ಎಲ್ರು ಯಾಕೆ ನಿದ್ದೆ ಕೆಡ್ಬೇಕು ನೀವ್ ಮನೆಗೆ ಹೋಗಿ ರೆಸ್ತವೆ ನಾನ್ ಮನೆಗೆ ಹೋದ್ರೆ ಇಲ್ಲಿ ಹಿಂದೆನೆ ಬಂದು ಕಾಲಿಂಗ್ ಬೆಲ್ ಏನು ಭಯ ಇಲ್ಲ ಅಲ್ಲಿ ಏನು ಭಯ ಇಲ್ಲ ನೀವು ಮಲ್ಕೊಳ್ಳಿ ಇಲ್ಲ ನಿಮ್ಮ ನಿದ್ರೆ ಬರೋಲ್ಲ ನಾನು ಇಲ್ಲಿ ಪರವಾಗಿಲ್ಲ ಮಲ್ಕೊಳ್ಳ್ರಿ ಇಷ್ಟು ಕಾಫಿ ಮಾಡ್ಕೊಡಿ ಅಯ್ಯೋ ಸುಧಾ ಹುಷಾರಾಗ್ಬಿಟ್ಲಲ್ಲ ಈಗ ನಾನ್ ಮನೆಗೆ ಹೋಗ್ಬಿಡ್ತಾನೆ ಸಂತೋಷ ಡಾಕ್ಟರ್ ಬಹಳ ಉಪಕಾರ ಆಯ್ತು ನಿಮ್ಮಿಂದ ಬರ್ತೀನಿ ಸುಧಾ ಸರಿ ಡಾಕ್ಟರ್ ತುಂಬಾ ತೊಂದರೆ ಬೇರೆ ಕೊಟ್ಬಿಟ್ಟೆ ಏನಿಲ್ಲ ನಿದ್ರೆ ಬೇರೆ ಕೆಲಸಬಿಟ್ಟೆ ಪರವಾಗಿಲ್ಲ
ನೀ ಏನು ಕಮ್ಮಿ ಆಗಿದೆ ಹೊಟ್ಟೆ ತುಂಬಾ ತಿನ್ನೋದಿಲ್ಲ ಕೈ ತುಂಬಾ ಸಂಬಳ ಎಣಿಸೋದಿಲ್ಲ ಪಡವ ಬೇಲಿನ ಹೊಲ ಮೇಲೆ ಶುರು ಆದ್ರೆ ಹಾಗೆ ಸರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಲ ಸರ್ ಬೇಡಿ ಮಗೆ ಬೇಡಿ ಹಂಗ್ ಮಾಡ್ಬಿಡಿ ಇದೊಂದು ಸಲ ಕ್ಷಮಿಸ್ಬಿಡಿ ಇನ್ನೊಂದು ಸಾರ್ತಿ ನಾನು ಸ್ಟೋರ್ ಕಡೆ ತಿರುಗಿ ನೋಡಕ್ಕಿಲ್ಲ ಮೇಲೆ ಹೋ ಇನ್ಮೇಲೆ ಅದು ಸರಿ ನಡ್ಕೊಂಡು ಕಲ್ತ್ಕೋ ಇಟ್ಸ್ ಆಲ್ ರೈಟ್ ರಾಮು ಇವನ್ ಮುಂದೆ ತಿಂಗಳ ಸ್ಟೋರ್ಸ್ ಇಂದ ತೆಗೆದು ಫೀಲ್ಡ್ ವರ್ಕ್ ಹಾಕಿ ಕೂಲಿಗಳ ಜೊತೆ ಇಷ್ಟು ಬಿದ್ರೆ ಮಾಡ್ಲಿ ಕಷ್ಟವಾದ್ರೆ ಬಿಡ್ಲಿ ಇಂಥವ್ರು ಎಲ್ಲಿದ್ರು ಕಷ್ಟನೇ ಸರ್ ನಿಮ್ಗಿಷ್ಟು ಬಿಲ್ವೋ ಹಾಗಾದ್ರೆ ಬೇಡ ಬಿಡಿ ಬೇಡಿಪ್ಪ ಮಕ್ಕಳೊಂದಿಗ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ನೀವು ಹೇಳಿದ ಹಾಗೆ ಎಸ್ಟೇಟ್ ಕಳಿಸ್ಬಿಡಿ ಏನೋ ಹೇಳಿದ್ ಕೇಳಿಸ್ಲಿಲ್ವೇ ಹೋಗು ಪರವಾಗಿಲ್ಲ ಸರ್ ಕೂತ್ಕೊಂಡ್ರೆ ಪರವಾಗಿಲ್ಲ ರಘು ಇಟ್ಸ್ ಆಲ್ ಇಟ್ ಕಮ್ ಆನ್ ಕೂತ್ಕೋಬಪ್ಪ ಇದು ಆಫೀಸ್ ಅಲ್ಲ ಮನೆ ಏನ್ ನನ್ ಮಾತ್ರ ಇವತ್ತು ಈ ಕೆಲಸ ಮಾಡಿರ್ತಾನೆ ನಮ್ಮಂತ ಚಿಕ್ಕವ್ರ ಕೆಲಸಕಾರ ಇಟ್ಸ್ ಆಲ್ ರೈಟ್ ನಾನೇನು ಬರೀ ರಾಯರ್ ಕುದ್ರೆ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಈ ಚೀಟಿಗೆ ಬಂದು ಹೊತ್ತು ಮಾಡ್ತಾ ಇದ್ದೆ ಮಾವ ಎಷ್ಟಾಗ್ಲಿ ನಾನು ನಕ್ಕನ ಮಾಡ್ತಾನೆ ಇಟ್ಸ್ ಆಲ್ ರೈಟ್ ಮೈ ಬಾಯ್ ಇವಾಗಿನ್ ತಿಂದ್ಬಿಟ್ರೆ ಊಟ ಮಾಡೋದಕ್ಕಾಗಲ್ಲ ಮನೆಗೆ ಹೋಗಿ ಒಂದೇ ಸಲ ಊಟ ಮಾಡುತ್ತೆ ಈ ತಿನ್ನು ಮನೆಗೆ ಬೇಕಾದ್ರೆ ಹೋಗಿ ಊಟ ಮಾಡಿ ಅದು ಹಾಗಲ್ಲ ಸರ್ ಅವನ ತಂಗಿನ ಬಿಟ್ಟು ಹೊರಗಡೆ ಏನೂ ತಿನ್ನೋದಿಲ್ಲ ಒಂದ್ ಕಾಸು ಖರ್ಚು ಮಾಡೋದಿಲ್ಲ ಹಾಗೇನಿಲ್ಲ ಸುಮ್ಮನೆ ಹೇಳ್ತಾ ಇದ್ದಾನೆ ಗೊತ್ತು ಗೊತ್ತು ಅವೇಲಿ ಪರವಾಗಿಲ್ಲ ನಿಮ್ ತಂಗಿಗೆ ಅಂತಾನೆ ಸ್ವೀಟ್ ತೆಗೆದಿಡೋ ಹೇಳಿದ್ದೆ ಮಿಸ್ಟರ್ ರಾಮು ನಿಮ್ ಫ್ರೆಂಡ್ ಹೆಂಗಸರ ತರ ನಾಚ್ಕೋತಿದ್ದಾರೆ ಸಂಕೋಚ ಪಟ್ಕೊಂಡು ತಿನ್ನಿಸ್ತೇವೆ ಕಾಫಿ ಇರ್ಲಿ ತಗೋ ನನ್ ಸಂತೋಷ ನನಗೆ ಗೊತ್ತಾಗಲ್ಲ ಸರಿ ಯಾವ್ದು ತಗೋಬೇಕು ಇದನ್ನ ನೋಡು ರಘು ಈ ಹೊತ್ತು ನೀನ್ ನನಗೆ ಮಾಡಿರೋ ಉಪಕಾರಕ್ಕೆ ಇದೇನು ದೊಡ್ಡದಲ್ಲ ಹಾಗೆ ಅದಕ್ಕೆ ನಾನು ಇದನ್ನ ತಗೋಬೇಕು ಅದೆಲ್ಲ ದೊಡ್ಡವ್ರು ಕೊಟ್ಟಿದ್ದು ಬೇಡ ಅಂತ ಹೇಳ್ಬಾರ್ದು ನಿಂಗೆ ಇಷ್ಟ ಬಿಡ್ರೆ ನಿನ್ ತಂಗಿಗೆ ಏನಾದ್ರು ತಗೊಂಡು ಹೋಗ್ಕೊಡು ಇದನ್ನು ನಿಮ್ ತಂಗಿಗೆ ಕೊಡಿ ಸ್ವಲ್ಪ ಕೆಲಸ ಐತೆ ಅಮ್ಮ ಅದೇ ನನ್ನ ಬ್ಯಾಗ್ನಲ್ಲಿ ಅದೆಲ್ಲ ನಿನ್ಗೆ ಹಾಕಿ ಕೊಡೋಣ ಅದೆಲ್ಲ ನೋಡ್ಬೋದು ಕೊಡೋಣ ಯಾಕೆ ಕೊಡ್ತೀನಿ ಅಮ್ಮ ಕೊಡ್ತೀನಿ ಅಮ್ಮ ಕಣ್ಣು ಕಣ್ಣಿಡು ಕಣ್ಣಿಡು ಚೆನ್ನಾಗಿದೆಯಾ ಅಣ್ಣ ನಾನು ಈ ಸೀರೆ ಉಟ್ಕೊಂಡಿದ್ದೆ ಯಾವಾಗ ಎಲ್ಲಿ ಕನಸಿನಲ್ಲಿ ರಾತ್ರಿ ಬಿಡ್ತೇನೆ ಕನಸಿನಲ್ಲಿ ಅಂತ ಕನಸು ಅಣ್ಣ ಇದಕ್ಕೆಲ್ಲ ದುಡ್ಡಿಲ್ಲಿತ್ತಣ್ಣ ಯಜಮಾನ್ರು ಕೊಟ್ರೆ ಅಮ್ಮ ನಿನ್ ತಂಗಿಗೆ ಏನಾದ್ರು ಕೊಡಿಸ್ಕೊಡು ಅಂತ ಅದ್ರ ಮರ್ತಿದೆ ಲೇಟ್ ಡಾಕ್ಟ್ರು ಸ್ವೀಟ್ಸ್ ಕಳಿಸಿದ್ದಾರೆ ನಿನಗೆ ಸೀರೆ ಸ್ವೀಟ್ಸ್ ಜೊತೆಗೆ ಮಗ್ಗಿನ ಜಡೆ ಹೋಗಿ ಸೀರೆ ಉಟ್ರಮ್ಮ ಮಗ್ಗಿನ ಜಡೆ ಏನ್ ನಾಚಿಕೆನೋ ನಿನಗೆ ಇಲ್ಲಿ ಯಾವ ಗಂಡು ಬಂದಿಲ್ಲ ನೀನ್ ನೋಡೋದಕ್ಕೆ ತಿರುಗು ತಿರುಗೆ ಅಯ್ಯ ಅಯ್ಯ ಬಾಯಿನಿಂದ ಬರಿಲ್ಲ ನನ್ನ ದೃಷ್ಟಿನೇ ಮರೆದು ಬಿಡ್ತೀವಿ ಯಾಕಲ್ಲ ಇದು ದೃಷ್ಟಿ ಬಿಟ್ಟು ಕಣೆ ಅಮ್ಮ ಚೆನ್ನಾಗಿದೆಯಲ್ಲ ಅಲಂಕಾರ ಸಿಗಿರೋ ನಾನು ಅಡ್ಡ ನಿಂತಿದ್ದೇನೆ
ಹಾಗೆ ನನ್ನ ತೆಗೆದು ಬಿಡ್ತಾರಂತ ಹೇಳ್ತೇನೆ. ಓಕೆ, ಫೋಟೋ ಚೆನ್ನಾಗಿರ್ಬೇಕು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವು ಬಂದ್ರೆ ಇನ್ನೂ ಐ ಕ್ಲಾಸ್ ಆಗ್ತೀವಿ. ಅಲ್ರಿ, ಬುದ್ಧಿ ಇರೋರು ಯಾರಾದ್ರೂ ಈ ಅಲಂಕಾರ ಮಾಡ್ಕೊಂಡು ರೋಡ್ ನಲ್ಲಿ ಬರ್ತಾರಿಯೇ, ಮನುಷ್ಯರ ಕಣ್ಣು ಮರ ಸಿಡೀತು ಅಂತ. ಫೋಟೋ ಯಾವಾಗ ಕೊಡ್ತೀರಿ? ನಾಳಿದ್ದು ಸರಿ ಬರ್ತೀನಿ. ಯಾವ ಮಹಾನುಭಾವ ಕಾಯ್ಕೊಂಡಿದ್ದಾನೋ ಈ ಪುಣ್ಯಾತಿಗೆ ಕೈ ಹಿಡಿಯೋದಿಕ್ಕೆ. ನಾವಿಬ್ರು ಚಿಕನ್ ಇಂದು ಹೀಗೆ ತಿಂದು ಬೆಳೆದ ರೂಢಿ ಕಣೆಮ್ಮ, ಅವನಲ್ಲಾಗ್ಲಿ ನನ್ನಲ್ಲಾಗ್ಲಿ ಯಾವ ವಿಧವಾದ ಭೇದ ಭಾವ ಇಲ್ಲ ಅಲ್ಲಲ್ಲ. ಎಲ್ಲೋದು ತೆಂಗಿನ ಬುದ್ಧಿ, ಇಬ್ರದೊಂದು ಅದೇ ನನ್ನೊಬ್ಬಂದು ಅಂತೆ. ನೀ ಯಾಕೆ ಹೀಗೆ ನಿಂತ ಇದೆಯಾ ತಗೋ? ನೀನು ಮದುವೆ ಆದದ್ದು ಗಂಡನ ಜೊತೆ ಸಂಸಾರ ನಡೆಸೋದಕ್ಕೆ ಹೊರತು ನಿನ್ನ ಮಾವನವ್ರ ಸೇವೆಗೆ ಅಲ್ಲ. ನಿಜ ಹೇಳ್ತಿರುವ ಸುಧಾ, ನಿನ್ನ ನೆನಪಿನಲ್ಲಿ ರಾತ್ರಿಯೆಲ್ಲ ನನಗೆ ನಿದ್ದೆನೇ ಬರೋದಿಲ್ಲ. ಏನ್ರಿ ತುಂಬಾ ಬೇಜಾರಾಗ್ತಾ ಇದೆ. ನಾವ್ಯಾಕಿಬ್ರು ಸೇರಿ ಒಂದು ಡ್ಯೂಯೆಟ್ ಹೇಳಬಾರ್ದು? ಡ್ಯೂಯೆಟ್ ಅಂದ್ರೆ ಅದೇ ಸಿನಿಮಾದಲ್ಲಿ ಹೇಳ್ತಾರಲ್ಲ ರೊಮ್ಯಾನ್ಸ್ ಹಾಡು. ನನಗೆ ಅದೆಲ್ಲ ಬರಲ್ಲಪ್ಪ. ಚೆನ್ನಾಗಿದೆ, ಹೆಣ್ಣಾಗ್ಬಿಟ್ಟು ಹಾಡು ಬರಲ್ಲ ಅಂದ್ರೆ ಅದ ಕೇಳ್ತಾರ? ಹೇಳಿ ಪರವಾಗಿಲ್ಲ, ಹಾಗೆ ರಾಗವಾಗಿ ಅಂದ್ರೆ ಸಾಕು. ಕಮಾ ಅಂತ ಹೇಳಿ 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 ನಗಬಾರ್ದು. ನಗಲ್ಲ, ಅಳ್ತೀನಿ. ಇಲ್ಲ 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 ಹೇಳಿ ಹೇಳಿ. ರಕ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ. ಹದಿನಾರೆಮ್ಮೆ ಸಾಕಾಯ್ತು ನಿಮ್ ಹಾಡು. ಹೋಗ್ರಿ, ನೀವು ಹೇಳ್ರಿ. ಹೇಳ ಕೇಳ್ತ. ಆಕಾಶವ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ಆಹಾ ಜಿನ ಇದೇ ಮಹಾಸುಖಿನ ಸಮಾನ ಸೌಖ್ಯಂ ಸಂಭವಿಸಿದ ದಿನ ಇದೇ ಮಹಾಸುದಿನ. ನಿಜವಾಗೂ ಇವತ್ತು ಇದೇ ಮಹಾಸುದಿನನೇ. ಏನೇ ಅದು? ನಿಮ್ಮ ಹಿರಿ ಹೆಂಡತಿ ನಿಮ್ಮ ಮುದ್ದು ಹುಡುಕಿ ಹೊರಗಡೆ ಕೂತಿದೆ. ಹೊರಗಡೆ ಕೂತಿದೆ. ನಾನು ಅವಳಿಗೆ ಈ ಪ್ರಸಾದ ಕೊಡೋಣ ಅಂತ ಓಡೋಡ ಬಂದ್ರೆ ನನ್ನ ಉತ್ಸಾಹ ಭಂಗ ತಂದ್ಬಿಟ್ಲಲ್ಲ. ನಾಗಿ ನಾಗಿ ಅಂತೆ ನಾಗಿ ನಾನು ಸುಬ್ಬು. ನೀನಾದ್ರೆ ಅವಳಾದ್ರೆ ಎರಡು ಒಂದು ಎತ್ತಕೋ. ಮಹಾಪ್ರಸಾದ
ಯಾರು ಕೊಟ್ರು ಅಂದ್ರೆ? ಇನ್ಯಾರು ಕೊಡ್ತಾರೆ? ಜರಿ ಜಗದ್ ಗುರುಗಳು ಈ ಮಹಾಪ್ರಸಾದ ವಿಭೂತಿನ ನಿಮ್ ಎಂತಿರ್ ಬಾಯಿಗೆ ಹಾಕಿ ನಾಲ್ಕು ದಿವಸ ಅನ್ಯೋನ್ಯವಾಗಿರಿ ಸಾಕು, ಅವಳಿ ಜವಳಿ ಮಕ್ಕಳಾಗುತ್ತಿವೆ ಅಂದ್ರು. ಅಷ್ಟಲ್ಲಿ ಇವಳು ಇವಳಂತ ಇವಳು ನಾನಿಲ್ವೇನ್ರಿ? ರೀ 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 ನನ್ ಬಾಯಿಗೆ ಹಾಕ್ರಿ. ನನಗೆ ಅವಳೇ ಇವಳೇನು ತೆಗಿರಿ ಕೈನ. ನಾನು ಒಬ್ಬಳು ದೊಡ್ಡವಳು ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಗೊತ್ತಾಗೊಲ್ವೇ, ಮಾಮೂಲು ಸ್ಥಿತಿಗೆ ಬರೋಕೆ ಇನ್ನು ಮೂರ್ ದಿನ ಕಳಿಬೇಕು. ನಾನು ಕೊಡಿಂದ್ರೆ ನಾವ್ ಒಳಗ್ ಬರ್ದೆ ಅವಳಿಗೆ ಏನಾದ್ರು ಪ್ರಸಾದ ಕೊಟ್ರಿ ಕೈ ಲಟಕ್ ಅಂತ ಮುರಿದು ಬಿಡ್ತೀನಿ. ಯಾಕ್ರಿ ಹೆದರ್ಕೊಳ್ತೀರಿ? ಅವಳೇನ್ ಮಾಡಿದ್ರು ನಮ್ ಹತ್ರ ಬರೋ ಹಾಗಿಲ್ಲ. ಧೈರ್ಯವಾಗಿ ಕೊಡಿ, ಹೇಗೂ ಈ ಮುದುಕಿ ಕಾಟ ಇಲ್ಲ, ನಾಲ್ಕು ದಿನ ಸುಖವಾಗಿ ಅನ್ಯೋನ್ಯವಾಗಿರಬಹುದು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕಣ್ಣೆದ್ರಿಗೆ ಅವಳಿಗೆ ಮಕ್ಕಳಾಗೋ ಪ್ರಸಾದ ಕೊಡ್ತಾ ಇದ್ದೀರೇನ್ರಿ? ನಾನು ಮಹಾಪತಿವ್ರತ ಆಗಿದ್ರೆ ಅವಳಿಗೆ ಹುಟ್ಟೋದು ಎರಡು ನಾಯಿ ಮರಿನೇ ಹುಟ್ಟಲೆ, ನಾಯಿ ಮರಿಗಳೇ ಹುಟ್ಲಿ, ಆ ಮರಿಗಳನ್ನೇ ಛೋ ಬಿಟ್ಟು ನಿನ್ನ ಕಚ್ಚಿ ಹುಚ್ಚಿಡೋ ಮಾಡ್ಲಿಲ್ಲ, ನಾನು ಮಹಾಪತಿವ್ರತನೆ ಅಲ್ಲ. ಬನ್ನಿಂದ್ರೆ ರೀ, ಅವಳ ಜೊತೆಯಲ್ಲಿ ನೀವು ಅನ್ಯಾನ್ವಾಗಿರ್ಬೇಕು ಅಂದ್ರೆ ನಿಮ್ ತಲೆ ಕೆಟ್ಟೋಗ್ತಾ ಬನ್ರಿ. ಮಣ್ಣಿ ಇವತ್ ನಿಮ್ ಬೆಳೆ ಏನು ನಡೆಯಲ್ಲ, ಬನ್ನಿಂದ್ರೆ. ಅಲ್ಲಿಗೆ ಹೋದ್ರೆ ನನ್ನ ನಾಳೆ ಆಳೆ ಹೋಗಿ ನಯ ಪೈಸೆ ಬಂದಾಯ್ತು. ಮಂಚದ ಹತ್ರ ಹೋದ್ರಿ ಇಬ್ಬರನ್ನು ಮುಟ್ಕೊಂಡು ಜಜ್ಜಿಡ್ತೀನಿ. ಏನೇ ಯಾರನ್ನ ಜಜ್ಜೋದು? ಯಾರನ್ನ ಜಜ್ಜದು ಅಂತೀಯ? ನಿನ್ನ ಇದೇನು ಮನೇನೆ ಸಂಸಾರನೆ? ಈ ಮಹಾಪತಿವ್ರತೆಯ ಮಧ್ಯೆ ದಂಡ ಅನಿಸ್ಕೊಂಡವನು ನಾ ನೆಮ್ಮದಿಂದಿರೋಕಾಗುತ್ತೆ, ಸಂತೋಷ ಬಾಳಕ್ಕಾಗುತ್ತೆ. ಏ ಪಾಪಿಷ್ಠರ ಪಾಪಿಷ್ಠರ, ಆ ತ್ರಿಮೂರ್ತಿಗಳೇ ಪ್ರತ್ಯಕ್ಷ ಬಂದು ನೀವು ಮತ್ತೆ ಆಗುತ್ತೆ ಅಂತ ಹೇಳಿದ್ರು. ನನಗೆ ಮಾತ್ರ ಗ್ಯಾರಂಟಿ ಇಲ್ಲ. ಹೊಡೆದಾಡ್ಬಳಿ, ಕಾದಾಡ್ ಮಡೀರಿ, ಕಾದಾಡ್ ಮಡೀರಿ. ಮಹಾ ಸುದಿನ ಅಲ್ಲ ದುರ್ದಿನ. ಅಯ್ಯೋ ಬಿಡ್ರಿ ಕೈನ, ಆಮೇಲೆ ಅಣ್ಣ ಬಂದ್ಬಿಡ್ತಾನೆ. ಮಾತು ಮುಂಚೆ ಅಣ್ಣ ಅಣ್ಣ ಅಂತಿರಲ್ಲ, ನಿಮ್ ಅಣ್ಣ ಏನ್ ಹುಲಿನ? ಗೊತ್ತಿಲ್ಲ ಬಿಡ್ರಿ ಕೈನ, ಇದೆಲ್ಲ ಏನ್ ಹುಡುಗಾಟ? ನಾನು ಮಾತ್ರ ನಿಮ್ ಕೈ ಬಿಡೋದಿಲ್ಲ. ಬಿಡ್ರಿ, ನಮ್ಮ ಅಣ್ಣಿಗೆ ನಾನು ತಿಳಿತಂದ್ರೆ ನಿಮ್ ಕಾಲು ಮುರಿದಾಕ್ಬಿಡ್ತಾರೆ. ಓಹೋ, ಇವ್ರ ಅಣ್ಣ ನನ್ ಕಾಲು ಮುರಿದ್ಬಿಡಂತೆ. ನೋಡಣ್ಣ ನೋಡ್ರಿ. ಕಳ್ಕೊಂಡಾಗಿಂದ ಒಂದು ದಿನ ಕೂಡ ನಾನು ನಿನ್ನ ಗದರಿಸ್ತವನಲ್ಲ. ಇವತ್ತು ಪಾತ್ರೆ ಕೈಯಿಂದ ಹೊಡೆದು ಬಿಟ್ಟಲ್ಲಮ್ಮ ನಿನ್ನ. ನೀನಲ್ಲಿ ಇನ್ಯಾರಿಂದ ನನಗೆ ಹೊಡೆದು ಬುದ್ಧಿ ಹೇಳೋರು? ನಾವು ಬಡವರಮ್ಮ, ಅಸಾಧ್ಯವಾದಕ್ಕೆ ಯಾವತ್ತೂ ಕೈ ಚಾಚಬಾರ್ದು. ಎಲ್ಲಿವರೆಗೆ ನಮ್ಮ ಸ್ಥಾನ ನಾವು ತಿಳ್ಕೊಂಡು ನಡೀತೇವೋ ಅಲ್ಲಿವರೆಗೂ ದೇವರು ನಮ್ಮನ್ನು ಚೆನ್ನಾಗಿಟ್ಟಿರ್ತಾರೆ. ನೀನ್ ಆ ಹುಡುಗನ ನಂಬಿ, ಅವನೇನಾದ್ರೂ ನಾಳೆ ನೀನು ಮೋಸ ಮಾಡಿಬಿಟ್ರೆ ನನ್ ಗತಿ ಏನಮ್ಮ? ನಾನು ಮುಖ ಎತ್ತಿ ಬದುಕಿರ್ಬೋದ, ನೀನ್ ಬದುಕಿರ್ಬೋದ, ಯೋಚನೆ ಮಾಡು. ಕಂಡಲ್ಲ, ನಿಂಗ್ಯಾಕ್ ಬಂತು ಈ ದುರ್ಬುದ್ಧಿ? ಅವ್ರಿಗೇನು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೇನು? ಅವರು ತನ್ನ ತಂಗಿನೇ ಉಸಿರು ಅಂತ ತಿಳ್ಕೊಂಡು ಬಡತನವು ಸಿಂತನು ಮರ್ಯಾದೆಯಾಗಿ ಬಾಳ್ತಾ ಇದ್ದಾರೆ. ಅದು ಕುಂದು ಬರೋ ಸಮಯ ಬಂದ್ರೆ ಕೋಪದಲ್ಲಿ ಏನ್ ಮಾಡಕ್ಕೂ ಯೋಚಿಸಲ್ಲ. ಗೊತ್ತೇನೋ ನಿಂಗೆ?
ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಬಿಟ್ಟೆ ಸರ್. ಇಲ್ಲಾಂದ್ರೆ ಆ ಮನುಷ್ಯನ ಈ ಮನೆ ಬರೋ ತನಕ ಬಿಡ್ತಾ ಇರಲಿಲ್ಲ. ಅಂಬ್ಲಿನ ಗಂಜಿನ ಕುಡ್ಕೊಂಡು ಎಂತೆಂಥ ಕಷ್ಟಗಳನ್ನೆಲ್ಲ ನಿಭಾಯಿಸಿಕೊಂಡು ಇಲ್ಲಿವರೆಗೂ ನನ್ನ ತಂಗಿನ ಮರ್ಯಾದೆಯಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಅವಳಿಗೇನಾದ್ರೂ ಅಪಚಾರ ನಡೀತು ಅಂದ್ರೆ ಅವಳು ನಾನಿಬ್ರು ಜೀವಂತವಾಗಿರೋ ಹಾಗಿಲ್ಲ ಸರ್. ಕೆರೆನೋ ಬಾವಿನೋ ಇಲ್ಲ ವಿಷನ ತಿಂದು ನಮ್ಮ ಕಥೆಯನ್ನು ನಾವು ಮುಗಿಸ್ಕೋಬೇಕಾಗಿ ಬರುತ್ತೆ. ಹನುಮ ಹನುಮ ಮೇಲಾಗಿ ನನ್ನ ನಟಿಕಿದೆಯೋ ಇಲ್ವ ನಿನಗೆ? ನಮ್ಮ ಮಾನ ಮರ್ಯಾದನ್ನು ಬೀದಿಗೆ ಹರಾಜ್ ಮಾಡ್ಬೇಕು ಅಂತ ಮಾಡಿದ್ಯಾ? ದೊಡ್ಡವರು ಚಿಕ್ಕವರು ಯಾರು ಇಲ್ವಲ್ಲ ನಿನಗೆ? ಏನು ಅರಿದ ಹುಡುಗಿ ಹತ್ರ ಹೋಗಿ ಮದುವೆ ಮಾಡ್ಕೋತೀನಿ ಅಂತ ಅವಳಿಗೆ ಮಾತು ಕೊಟ್ಟು ಅವಳ ಜೊತೆ ಸರ್ಸಾಡ್ತಿದ್ದೀಯೇನು? ನಾನೇನು ಸರ್ಸಾಡ್ತಿಲ್ಲ ಮಾವ, ಸೀರಿಯಸ್ ಆಗಿ ಸುಧಾನ್ ಮದುವೆ ಮಾಡ್ಕೋಬೇಕು ಅಂತ ಯಾವತ್ತೋ ತೀರ್ಮಾನ ಮಾಡಿದ್ದೀನಿ. ಓಹೋ, ದೊಡ್ಡ ಮನುಷ್ಯ ಇವನು. ತೀರ್ಮಾನ ಮಾಡಿದಂತೆ ತೀರ್ಮಾನ ತೀರ್ಮಾನ ನಾನು ಮಾಡಿದ್ದಲ್ಲ, ಲವ್ ಇಸ್ ಬ್ಲೈಂಡ್ ಅಂತ ಜಗತ್ ಯಾವತ್ತೋ ತೀರ್ಮಾನ ಮಾಡಿದೆ. ಮುಚ್ಚ ಬಾಯಿ ಅವಿವೇಕಿ, ಲವ್ ಅಂತ ಲವ್ ಹಣ್ಣು ಮಾಡ್ಬಿಟ್ಟೇನು. ಇನ್ಮೇಲಾದ್ರೂ ಯೋಗ್ಯವಾಗಿ ನಡ್ಕೋ, ದೆನ್ ಇಟ್ಸ್ ಆಲ್ ರೈಟ್. ಏನ್ ಮಾವ ಹಣ್ಣು ಬಿಡ್ತೀಯ ನನಗ್ ಮಾತ್ರನೋ ಇಲ್ಲ ಈ ರೀತಿ ನಮ್ಮ ಮನೆಯಲ್ಲಿ ಯಾರು ನಡ್ಕೊಂಡ್ರು? ನಮ್ಮ ಮನೆಯಲ್ಲಿ ಯಾರು ಹೀಗೆ ನಡ್ಕೊಂಡ್ರು ಅಷ್ಟೇ, ಎಲ್ರಿಗೂ ಒಂದು ಅಷ್ಟೇ ಮಾವ. ನನಗೂ ಬೇಕಾಗಿತ್ತು ಒಂದು ನಿಮಿಷ. ವಿತ್ ಯುವರ್ ಕೈಂಡ್ ಪರ್ಮಿಷನ್ ಡಾಕ್ಟರ್ ಶೋಭಾ ದೇವರು. ಸರಿ, ನೀನು ಹೋಗುತ್ತ, ಆಮೇಲೆ ನಾನೆಲ್ಲ ತೀರ್ಮಾನ ಮಾಡಿ ಕಳಿಸ್ತೇನೆ. ಏನಮ್ಮ ಇದೆಲ್ಲ? ನೀನ್ ಏನ್ ಮಾಡ್ತಿದ್ದು ನಿನಗೆ ಗೊತ್ತಿದೆಯೇನು? ಇದ್ರ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದ್ದೀಯ? ನಮ್ಮ ಮನೆತನದ ಮರ್ಯಾದೆ, ಅಂತಸ್ತು, ನಿನ್ನ ವಿದ್ಯಾರ್ಹತೆ, ಇವರು ಯಾವುದನ್ನೂ ಯಾವ ಮಟ್ಟಕ್ಕೂ ಏರ್ದೇ ಇರೋ ಒಬ್ಬನ್ನ ಕೇವಲ ಗುರುಗಳು ಮಾತ್ರ ದೊಡ್ಡವನು ಅಂತ ಹೇಳಿ ಮದುವೆ ಮಾಡ್ಕೊಳ್ತೀರಿ ಅಂತ ಹೇಳೋದು ಶುದ್ಧ ತಪ್ಪು. ಏನೋ ಅವನ ತಂಗಿಗೋಸ್ಕರ ಬಹಳ ಕಷ್ಟ ಪಡ್ತಿದ್ದಾನೆ ಅಂತ ಅವನ ಜೀವನಕ್ಕೊಂದು ದಾರಿ ತೋರಿಸಿ ಆಯ್ತು, ಕಾರಣ ಕಾರಣಕ್ಕೆ ಸಹಾಯನೂ ಮಾಡಿ ಆಯ್ತು. ಈ ಸಲಿಗೆಯಲ್ಲಿ ಅವನನ್ನು ಮದುವೆನೆ ಮಾಡ್ಕೋತೀನಿ ಅಂತ ಹೇಳೋದು ಶುದ್ಧ ತಪ್ಪು. ಚಜೆ, ನಾನು ಈ ಸಂಬಂಧಕ್ಕೆ ಯಾವತ್ತೂ ಒಪ್ಪೋದಿಲ್ಲ. ಯಾಕೆ ಸುಮ್ಮನಿದ್ದೆ? ಮೊಹಮ್ಮ ಮುಖ ತಿರ್ಸ್ಕೊಂಡು ನಿಂತ್ಕೊಂಡ್ರೆ ನನ್ನ ಮಾತಿಗೆ ಉತ್ತರ ಕೊಟ್ಟಾಗಾಯ್ತೇನು? ಮಾತಾಡು. ಈಗ ನೀನು ಸುಮ್ಮನೆ ನಿಂತಿರೋದು ನಿನ್ನ ಗೌರವಕ್ಕೆ ತಕ್ಕದ್ದಲ್ಲ. ಹಣ ಸೇರಿದ್ರಿಂದ ಏನಪ್ಪ ಲಾಭ ಆಗುತ್ತೆ? ಹಣ ಇರೋ ಕಡೆ ಗುಣ ಸೇರಿದ್ರೆ ತಾನೇ ಬೆಲೆ? ರಘುವಂಶದಲ್ಲಿ ಅವತ್ತು ಏನ್ ಹೇಳಿದ್ರಿ? ಅವ್ರ ತಂಗಿ ಮೇಲಿಟ್ಟಿರೋ ಪ್ರೀತಿಲಿ ನೂರನೇ ಒಂದು ಭಾಗವನ್ನು ಸಂಪಾದಿಸ್ಕೊಂಡು ಸರಿ, ಹೆಂಡತಿ ಆಗೋಳು ಸಂಸಾರದಲ್ಲಿ ಸುಖ ಸುಖ ಅನುಭವಿಸ್ತಾಳೆ ಅಂತಂದಿಲ್ಲ? ಆ ಸುಖ ನಂಗೆ ಯಾಕಾಗ್ಬಾರ್ದು? ಇಷ್ಟೇಪ್ಪ ನಾನು ಯೋಚನೆ ಮಾಡಿದ್ದು. ಇದರಲ್ಲಿ ನಾನೇಪ್ಪ ಸಾಕಿ. ನಿಜ ಅಮ್ಮ, ನೀನು ಈ ಮಾತು ಹೇಳಿದ್ದದ್ದು ನಿಜ, ಹಾಗೆ ಇನ್ನೊಂದು ಮಾತು ಹೇಳದಿದ್ದದ್ದು ನಿಜ. ಯಾಕಂದ್ರೆ ಇದು ನಮ್ಮನ್ನೆಲ್ಲ ಆಗುತ್ತೆ ಅನ್ಕೊಂಡಿರ್ಲಿಲ್ಲಮ್ಮ ನಾನು. ನೋಡು ಮಗು, ನೀನು ಆತನ ಮದುವೆ ಆಗೋದ್ರಿಂದ ನಿನಗೆ ಮಾನಸಿಕ ಸುಖ ಸಿಗುತ್ತೆ ನಿಜ, ಆದ್ರೆ ಅದರಿಂದ ಜೀವನದಲ್ಲಿ ಬರೋ ಕಷ್ಟ ನಷ್ಟಗಳನ್ನ ನೀನು ಎದುರಿಸೋಕೆ ಸಿದ್ಧರಾಗಿರ್ಬೇಕು. ಹಾಗಿದ್ದ ಪಕ್ಷದಲ್ಲಿ ನಾನು ಈ ಸಂಬಂಧ ಕಡ್ಡಿ ಬರೋಲ್ಲ ಮಗು. ಸರ್, ಬಂದ ಸ್ಟಾಕ್ ಅನ್ನು ಎಂಟ್ರಿ ಮಾಡಿಲ್ಲ. ಹಲೋ, ಏನ? ಕಂಗ್ರ್ಯಾಚುಲೇಷನ್ಸ್ ರಘು, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್ ಇದೇನಪ್ಪ ಹೊಸ ವಿಷಯ? ಸಂಬಳ ಅವರು ಜಾಸ್ತಿ ಮಾಡಿದಾರಾ? ಎದ್ವಾ ತದ್ವಾ ಮಾಡಿದ್ದಾರೆ. ಏನಮ್ಮ, ನೀನು ಲೇಡಿ ಡಾಕ್ಟರ್ ಲವ್ ಮಾಡ್ತಿದ್ದೀರಂತೆ? ಲೇಡಿ ಡಾಕ್ಟರ್ ನಾನು ಲವ್?
ಏನಲ್ಲ ಈ ತರ ಬೇರೆ ತಮಾಷೆ ಮಾಡ್ತಾ ಇದೆಯನ್ನಲ್ಲ ನೀನು ಪರವಾಗಿಲ್ಲ ದೊಡ್ಡ ಮನುಷ್ಯ ನೀನು ತಮಾಷೆನ ರಾಜಾರಾಗ ನನ್ನ ಕರ್ಸು ಎಲ್ಲ ಹೇಳು ನಿನಗೂ ಶೋಭಂಗೂ ನಿನ್ ತಂಗಿಗೂ ಹನುಮಂಗೂ ಆದಷ್ಟು ಬೇಗ ಮದುವೆ ಮಾಡ್ತಾರೆ ಹುಡುಗಾಟ ಆಡೋದಕ್ಕೊಂದು ಮಿತಿ ಇರಬೇಕು ಗೊತ್ತಾ ಹುಡುಗಾಟ ಅಲ್ಲ ಕಣೋ ರಘು ಡಾಕ್ಟರ್ ಶೋಭಾ ಒಳಗಿಂದೊಳಗೆ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ ನೀನು ಅವ್ರ ಮನೆಯಿಂದ ಬಂದ ಮೇಲೆ ಈ ವಿಷಯದಲ್ಲಿ ತಂದೆ ಮಗಳಿಬ್ಬರಿಗೂ ಚರ್ಚೆ ನಡೆದು ಅವರು ನಿರ್ಧಾರಕ್ಕೆ ಬಂದರು ಆಮೇಲೆ ನನಗೆ ಹೇಳಿ ಕಳಿಸಿ ಅವರ ತೀರ್ಮಾನನ ನಿನಗೆ ತಿಳಿಸು ಅಂದ್ರು ತಿಳಿಸಿರಿ ನನಗೆ ಒಂದು ಅರ್ಥ ಆಗ್ತಾ ಇದು ನಿನ್ನ ಒಗ್ತಾ ಇದ್ದೀವಿ ರಘು ನಿನ್ನ ಮನಸ್ಸು ಹೇಗಿದೆಯೋ ಇದು ಹಾಗೆ ದಾರಿ ತೋರಿಸ್ತಾ ಇದ್ದಾನೆ ನನಗೆ ತುಂಬಾ ಸಂತೋಷ ಆಗಿದೆ ಕಣ್ಣು ನನಗೆ ತುಂಬಾ ಸಂತೋಷ ಆಗಿದೆ ಬರ್ತೀನಿ ನೀ ಖುಷಿಯನ್ನ ಮನೆ ಮಾತಾಡ ಯಾಕೋಷ್ಟನ್ನ ನಿಂತ್ಕೊಂಡ್ಬಿಟ್ಟೆ ಇದು ಸತ್ಯ ಕಣ್ಣು ಸತ್ಯ ಹಲೋ ಹೌದು ಶೋಭಾನೆ ಏನ್ ಮಿಸ್ ರಾಮು ರಘುಗ ಯಾವ ರಘುಗೆ ಏನ್ ವಿಷಯ ಸರಿ ಸರಿ ನಾನು ಶೋಭಾ ಶೋಭಾ ಯಾವ ಶೋಭಾ ಲೇಡಿ ಡಾಕ್ಟ್ರ ಏನ್ ಡಾಕ್ಟ್ರೆ ಏನಾಗಿದೆ ನಿಮ್ಗೆ ನಮಗೆ ನನಗೇನಾಗಿದೆ ಗುಂಡ್ಕೊಂಡಿದ್ದೀನಿ ಏನಾಗಲಿ ಚೆನ್ನಾಗಿದ್ದೀನಿ ನೇನಿದ್ರು ಫೋನ್ ಮಾಡಿ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ಹುಷಾರಾಗಿದ್ದೀನಿ ಯಾವ್ದು ಸ್ವಲ್ಪ ಹುಷಾರಿಲ್ಲ ಯಾಕೆ ಮೈಯಲ್ಲಿ ಒಂಥರ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಯಾಕ್ರೆ ಆಗ್ತದಿರ್ತೀರಾ ತೊತನ್ ನಾನೆ ಇನ್ನೊಂದು ತೊತಂತಾಗ್ಬೋದು ಮೊದಲಿನ ಸ್ವಲ್ಪ ಅಥವಾ ಏನೇಳಿ ಆಯ್ಕೋ ಇದ್ದಕ್ಕಿದ್ದಾಗ ಏನ್ ಶುರು ಆಗೋಗ್ಬಿಟ್ಟಿದೆ ಯಾಕ್ರಿ ಸುಳ್ಳು ಹೇಳ್ತೀರಾ ಮನೆಗೆ ಹೋಗ್ತಾ ನರ್ಸಿಂಗ್ ಹೋಮ್ ಬನ್ನಿ ಬರ್ತೀರೋ ನಾನೇ ಅಲ್ಲಿಗೆ ಬರ್ಲ ನೀವು ನೀವು ಎಲ್ಲಿ ಬರ್ತೀರಾ ಬಿಡಿ 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 ನಾನೇ ಅಲ್ಲಿ ಬರ್ತೀನಿ ನಾನೇ ಬಿಡಿ ನಾನು ಸರಿ ಕುತ್ಕೊಳ್ಳಿ ಪೇಷಂಟು ಡಾಕ್ಟರ್ ಹೇಳಿದ ಹಾಗೆ ಕೇಳ್ಬೇಕು ಕುತ್ಕೊಳ್ಳಿ ಕೈ ಕೊಡಿ ಆನೆ ಒಳಗೆ ಇಟ್ಕೊಳ್ರಿ ಏನಾಗಿದೆ ಈ ಮೆಡಿಸಿನ್ ತಗೋ ಸರಿ ರೀ ಫೀಸ್ ಕೊಡ್ದೇನೆ ಹೋಗ್ತಿದ್ದೀರಲ್ಲ ಎಷ್ಟು ಕೊಡ್ಬೇಕು ಕೂತ್ಕೊಂಡು ಆ ಚೀಟಿನ ಓದಿ ಯಾರು ನಮ್ ರಘು ರಘು ನಮ್ ರಾಮ ಏನು ಬೇಕು ಡಾಕ್ಟ್ರೆ ಅಲ್ಲೋ ನೀನ್ ತುಂಬಾ ಲಕ್ಕಿ ಫಲ ಕಣ ಬಹಳ ಅದೃಷ್ಟವಂತ ಅಂತ ಏನಂದ್ರೆ ನಮ್ಮ ಹೌದು ಅಂದ್ರೆ ಏನು ಬೆಲ್ ಮಾಡಿದ್ರಮ್ಮ ಅದು ಐಸ್ ವಾಚ್ ಎಷ್ಟ ನಾನ್ರಿ ಏನ್ರಿ ಸ್ವಲ್ಪ ಬಾಗಿಲ್ ತೆಗೀರಿ ತೆಗಿಯಲ್ಲ ರೀ ಬಹಳ ಅರ್ಜೆಂಟ್ ವಿಷಯ ರೀ ಪರವಾಗಿಲ್ಲ ಅಲ್ಲೇ ಹೇಳ್ರಿ ನಾನು ಒಳಗೆ ಬಂದೆ ಹೇಳೋದ್ರಿ ನಮ್ಮ ಅಣ್ಣ ಕೋಪಿಸ್ಕೊತಾನ್ರಿ
ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ? ನಮ್ ಮಾವ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡ್ಬಿಟ್ರು. ನಾಳೆಯಿಂದ ನೀವೇ ನನ್ನ ಗಂಡ. ಇಲ್ಲ ಇಲ್ಲ, ನಾನೇ ನಿಮ್ಮ ಹೆಂಡತಿ. ಅಚ್ಚೋ, ಇದು ಯಾಕೆಗಾಗುತ್ತೆ? ನಾನೇ ನಿಮ್ಮ ಗಂಡ. ರೇ, ಬಾಗಿಲು ತೆಗೀರಿ. ಈ ಜೋರೆಲ್ಲ ತಾಳಿ ಕಟ್ಟಿದ ಮೇಲ್ರಿ. ರೇ, ಇವಾಗ ನೀವು ಬಾಗಿಲು ತೆಗೀತೀರಾ ಇಲ್ಲ ಇಲ್ಲೇ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಡ್ಲಾ? ಸ್ವಲ್ಪ ಇರ್ರಿ. ತಾಳಿ ತರ್ತೀರಾ? ತನ್ನಿ ತನ್ನಿ. ನಂಗು ನಿಂಗು ಮದುವೆಯಂತೆ, ಲೋಕವೆಲ್ಲ ಗುಲ್ಲಂತೆ. ಟಾಮ್ 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 ಟಾಮ್. ರೇ, ಬೇಗ ಬನ್ರಿ, ವಿಷಯ ಮರ್ತಾಗುತ್ತೆ. ತಾಳಿ ಕಟ್ಟ ಚಾಟಿ ತಪ್ಪ ಅಂತ. ಮುಂದಿನ ಬೀದಿಲಿರೋ ಮೈದಾನ ಹತ್ರ ಒಂದು ಎತ್ತರವಾದ ಮರ ಇದೆ. ಅಲ್ಲಿ ಬಾಗಿಲು ತೆಗಿಬೇಕು ಅಂತ ಆಸೆ. ಆದ್ರೂ ಈ ಹುಡುಗಿರು ಬನುಸೋತಾ ಇರ್ತಾರೆ. ಇಲ್ಲಿ ಪರವಾಗಿಲ್ಲ, ಪರವಾಗಿಲ್ಲ. ಇವಾಗ ಏನ್ ನೀವು ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಏನ್ ಬಂದಿದ್ವಿ? ಬನ್ನಿ ಒಳಗಡೆ ಕೂತ್ಕೊ. ಇಲ್ಲ ಇಲ್ಲ ಇಲ್ಲ, ಇದು ಬಹಳ ಅರ್ಜೆಂಟ್ ವಿಷಯ. ನಮ್ಮ ಮಾವ ಅವ್ರು ಹೇಳಿದ್ರು ನಾವು ನಾಲ್ಕ್ ಜನ ಲವರ್ಸ್ ಅನ್ನು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೆ. ನಾಲ್ಕ್ ಜನ ಲವರ್ಸ್ ಸರಿ? ಯಾಕೆ ನನ್ನ ಬಾಯಲ್ಲೇ ಎಲ್ಲ ಕೇಳ್ಬೇಕಾ? ನೀವು, ನಿಮ್ ಲೇಡಿ ಡಾಕ್ಟ್ರು, ನಾವು, ನಮ್ಮ ಅದನ್ನೇ ಕೇಳ್ಕೊಂಡಿದ್ದೀವಿ. ಇವಾಗ್ಲಿ ಯಾವ ದೇವಸ್ಥಾನ ಅಂತ? ಅದು ಗಿಡದಲ್ಲಿ ಅಂದದ ಹೂ ಕೆಸರಲಿ ನಗುವ ತಾವರೆ ಚೆಲು ಮುಳ್ಳಿನ ಗಿಡದಲ್ಲಿ ಅಂದದ ಹೂ ಕೆಸರಲಿ ನಗುವ ತಾವರೆ ಚೆಲು ಸೊಬಗಿನ ಸಿರಿಯನ್ನು ಚೆಲ್ಲಿರುವೆ ಮಮತೆಯ ಮಳೆಯ ಸುರಿದಿರುವೆ ಚಲ್ಲಲಲ್ಲಲಲ್ಲ ಈ ಲೋಕದಲ್ಲ ನೀಡಿರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟದಲ್ಲ ಸತ್ಯ ಸುಂದರ ನೀಲಿಯ ಬಾನಲಿ ತೇಲುವ ಮುಗಿಲು ಹಾರುವ ಹಕ್ಕಿಯ ಗಾನದ ಹೊನಲು ನೀಲಿಯ ಬಾನಲಿ ತೇಲುವ ಮುಗಿಲು ಹಾರುವ ಹಕ್ಕಿಯ ಗಾನದ ಹೊನಲು ಎಲ್ಲೆಡೆ ತುಂಬಿದೆ ಆನಂದ ಎಲ್ಲೆಡೆ ಪ್ರೇಮದ ಸಂಬಂಧ ಲಲ್ಲಲಲ್ಲಲ್ಲಲ್ಲ ಈ ಲೋಕದಲ್ಲ ನೀಡಿರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟದಲ್ಲ ಸತ್ಯ ಸುಂದರ
ಮರದ ಕಲ್ಲಲಿಜೇ ನಿನ ಹನಿಯು ಹಾವಿನ ಹೆಡೆಯಲ್ಲಿ ಹೊಳೆಯುವ ಮಣಿಯು ಬೆಟ್ಟದ ಕಲ್ಲಲಿಜೇ ನಿನ ಹನಿಯು ಹಾವಿನ ಹೆಡೆಯಲ್ಲಿ ಹೊಳೆಯುವ ಮಣಿಯು ಸಂತಸ ಹರಿದಿದೆ ಈ ನೆಲದೆ ಅಂತರವೆಲ್ಲಿದೆ ಈ ಜಗದೆ ಲಲ್ಲಲ್ಲಲ್ಲಲ್ಲ ಲೋಕದಲ್ಲ ನೀಡಿರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟದೆಲ್ಲ ಸತ್ಯ ಸುಂದರ ಒಂದು ವಿಷಯ ಹೇಳ್ಬೇಕಾಗಿತ್ತು ಮರ್ತೇ ಬಿಟ್ನಲ್ಲ ಪರವಾಗಿಲ್ಲ ಜ್ಞಾಪಿಸ್ಕೊಂಡು ಹೇಳ ಲೈಲಾ ಮಜ್ನು ಅಂದೆ ಗೊತ್ತಿಲ್ಲ ಅಂದ್ರಿ ರೋಮಿಯೋ ಜೂಲಿಯೆಟ್ ಅಂದೆ ಗೊತ್ತಿಲ್ಲ ಅಂದ್ರಿ ಇವತ್ತಿಂದ ನಾನೇ ನಿಮಗೆ ಮೇಷ್ಟು ಯಾವುದಕ್ಕೆ ಪ್ರೇಮ ಪಠಾನ ಎ ಬಿ ಸಿ ಡಿ ಅಂತ ಶುರು ಮಾಡ್ತೀನಿ ಮೊದಲನೇದು ಎ ಇದು ಆಮೇಲೆ ಇದು ಬಿ ಸೂರಿ ಚೆನ್ನಾಗಿಲ್ಲ ರೀ ಚೆನ್ನಾಗಿಲ್ವಾ ಸಿ ಚಿನ್ ಚಿನ್ ಇದು ಸಿ ಇದು ಸಿ ಸಿ ಚೆನ್ನಾಗಿದ ಚೆನ್ನಾಗಿದ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಡಿ 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 ಡಿಕ್ಕಿ ಒಂದು ಡಿಕ್ಕಿ ಕೊಡ್ಬಾರ್ದ್ರಿ ಒಂದು ಡಿಕ್ಕಿ ಯಾಕೆ ನಿಮ್ಗೆ ಎಷ್ಟು ಬೇಕು ಹೇಳಿ ಕೊಡ್ತಾನೆ ಇರ್ತೀನಿ ರೆಡಿ ಇಲ್ಲೇ ಎಷ್ಟೊತ್ತು ಅಂತ ಇರೋದು ಮುಂದಿನ ಪಾಠಕ್ಕೆ ಹೋಗೋಣ ಹತ್ರ ಬನ್ನಿ ಕೈ ತೆಗೀರಿ ತೆಗೀರಿ ಹತ್ರ ಬನ್ನಿ ಈ ಬನ್ನಿ ಹಾಗೆ ಹಾಗೆ ಈ ಎಂ ರೇ ನಂಬೋದಕ್ಕೆ ಸಾಧ್ಯ ಇಲ್ಲ ಸರ್ ರಘುಜಿಂದ ಇಂಥ ಟ್ರಾಜಡಿ ಆಗ್ಬಾರ್ದಾಗಿತ್ತು ಸರ್ ರಾಮು ಕೆಟ್ಟ ಘಳಿಗೆ ಯಾರನ್ನು ಬಿಡುತ್ತಪ್ಪ ಸರ್
ನಾ ರಘು ನೋಡ್ಬೋದ ಸರ್, ಮುಂದೆ ಒಂದ್ಸಲ ನೋಡ್ಬೋದ ಸರ್? ನಡಿಯಪ್ಪ ನಡಿ. ನನಗೆ ಸಮಾಧಾನ ಹೇಳೋದನ್ನು ಬಿಟ್ಟು ನೀವು ಮಕ್ಕಳಾಗಿ ಅಳ್ತಾ ಇದ್ರೆ ಹೇಗೆ ನೋಡಿ? ಔಷಧಿ ಕುಡಿಯೋಲ್ಲ ಅಂತಾರೆ, ಹೊಟ್ಟೆಗೇನು ಆಹಾರ ತಗೊಳ್ಳಲ್ಲ ಅಂತಾರೆ, ಯಾವಾಗಲೂ ಹೀಗೆ ಮೂಕರ ಕೂತು ಕಣ್ಣೀರು ಸುರಿಸ್ತಾ ಇರ್ತಾರೆ. ಈಗ ಅದ್ರ ದೇಹ ಸ್ಥಿತಿ ಏನಾಗುತ್ತೆ ನೀವಾದ್ರೂ ಸ್ವಲ್ಪ ಹೇಳಿ. ಏನಪ್ಪ ಮಾಡ್ತೀನಿ ನೀವ? ನನಗೂ ತಂದೆ ತಾಯಿ ದಿಕ್ಕು ದೆಸೆ ಅಂತ ಯಾರಾದ್ರೂ ಇದ್ದಿದ್ರೆ ನನಗಿಷ್ಟು ಸಂಕಟ ಆಗ್ತಾ ಇರ್ಲಿಲ್ಲ. ಏನು ನನಗಿದ್ದ ಬಿಡ ಒಳಗೆ ತಾಯಿ ತನ್ನ ಒಡನಲ್ಲಿ ಮಗು ಬೆಳೆಸೋ ಹಾಗೆ ನಾನು ನನ್ನ ಮಗನಲ್ಲಿ ಅವನ್ನ ಬೆಳೆಸ್ತೆ. ಅವಳ ಮಗು ನಿಲ್ದಾಟದಲ್ಲಿ ನನ್ನ ಆದಂತ ಸಂತೋಷ ಕಂಡೆ. ನೀವು ಯಾವ ಸಂತೋಷ ಕಾಣಲಿ, ಯಾವ ಆನಂದ ಅನುಭವಿಸಲಿ, ಬದುಕಿಗೆ ನೋವನ್ನು ಅನುಭವಿಸೋದಕ್ಕಿಂತ ಸತ್ತಂದೆ ಆತ್ಮಕ್ ಶಾಂತಿ ಸಮಾಧಾನ ಎಲ್ಲ ಸಿಗುತ್ತೆ ಅಂತ ಕಾಣುತ್ತೆ. ಏನೇನಾಯ್ತು ಏನೇ ನನಗೆ ದುರವಸ್ಥೆ ಇದು? ಇದನ್ನ ನೋಡೋದಕ್ಕೆ ನಾನು ಎಷ್ಟು ದೂರ ಬಂದೆ, ಇದಕ್ಕೋಸ್ಕರ ನಾನು ಅವತ್ತು ನಿನ್ನ ಮುಳ್ತಿದ್ದು. ಅಲ್ಲ, ಎಂಥ ಪರಿಸ್ಥಿತಿ ಬಂದರೂ ಪ್ರಾಣಕ್ಕೆ ಮಾತ್ರ ಅಪಾಯ ಮಾಡ್ಕೋಬಾರ್ದಮ್ಮ ಅಂತ ಅವತ್ತು ನೀನ್ ನನ್ಗೆ ಹೇಳಿ ಇವತ್ತು ನೀನೇ ಆ ದಾರಿ ಹಿಡಿತಾ ಇದೀಯಾ. ನಾನೇನು, ನಾನು ತಂಗಿ ಇರೋದು ಮರ್ತುಬಿಟ್ಟೆ ಅಣ್ಣ. ಅಣ್ಣ ಅಣ್ಣ, ನಿನ್ ತಂಗಿ ಮೇಲೆ ಸ್ವಲ್ಪ ನೀನ್ ಕರಡಿ ತೋರಿಸಿ, ನಿನ್ ಸೇವೆ ನಾನು ಮಾಡೋದಕ್ಕೆ ಒಂದು ಒಂದು ಅವಕಾಶ ಕೊಡೋಣ ನನಗೆ. ಏನಿನ ಏನಿನ ಹೂವನ್ನ ಮಾತಾಡೋಣ, ಹೂವನ್ನ ಅಣ್ಣ ನೀವು ಮಾತ್ಕೊಳ್ಳೋಣ. ಏನಂದ್ರೆ ನೀವು ಸ್ವಲ್ಪ ಹೇಳಿ, ನೀವೆಲ್ಲ ಸ್ವಲ್ಪ ಹೇಳ್ಬಾರ್ದೆ. ನಮಗೋಸ್ಕರ ರಘು, ಹಾಗೆ ನಿಮಗೋಸ್ಕರ, ನಿಮ್ಮೆಲ್ರಿಗೋಸ್ಕರ, ನಿಮ್ಮೆಲ್ರಿಗೋಸ್ಕರ ನಾನು ಇವತ್ತು ಬರುತ್ತೀನಿ. ಬನ್ನಿ ಡಾಕ್ಟರ್, ನನಗೆ ಔಷಧಿ ಕೊಡಿ, ಇಂಜೆಕ್ಷನ್ ಕೊಡಿ, ಆಹಾರ ಕೊಡಿ, ಏನ್ ಬೇಕಾದ್ರೂ ಕೊಡಿ. ನೀವು ಹೇಳ್ದ ಹಾಕಿ ಹೇಳ್ತೀನಿ, ನನ್ ಬದುಕಿಸ್ಕೊಡಿ, ನನ್ ತಂಗಿಗೋಸ್ಕರ ಬದುಕಿಸ್ಕೊಡಿ ಡಾಕ್ಟರ್, ನನ್ ಬದುಕಿಸ್ಕೊಡಿ. ನಾನು ಇವತ್ತು ಬದುಕಬೇಕು, ನಾನು ಬದುಕಬೇಕು, ನಾನು ಬದುಕಬೇಕು. ಡಾಕ್ಟರ್, ಡಾಕ್ಟರ್ ಇವರು ಇಂಜೆಕ್ಷನ್ ತಗೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರು. ಬಹಳ ಸಂತೋಷ ಸಿಸ್ಟರ್. ನಿಮ್ಮಿಂದ ಒಂದು ಉಪಕಾರ ಆಗಬೇಕು. ದೊಡ್ಡ ಮನ್ಸು ಮಾಡಿ ಹೂ ಅಂದ್ರೆ ಅದೇನು ಹೇಳಿ ಡಾಕ್ಟರ್?
ನಿಮ್ಮ ನೋಡಿದ ತಕ್ಷಣ ರಘು ತಮ್ಮ ತಂಗಿನೇ ಬಂದ್ರಂತ ಭ್ರಮೆ ಪಟ್ರು, ಎಷ್ಟೋ ಸಡಗರ ಪಟ್ರು. ಅವ್ರು ಸ್ವಲ್ಪ ಹುಷಾರಾಗೋವರೆಗೂ ನೀವು ಅವ್ರ ತಂಗಿ ತರ ನಡ್ಕೊಂಡ್ರೆ ಸಾ. ನಡ್ಕೊಳ್ಳೋದೇನ್ ಬಂತು ಡಾಕ್ಟರ್? ರಘು ನಿಜವಾಗಿಯೂ ನಮ್ಮ ಅಣ್ಣ ಡಾಕ್ಟರ್. ಹೌದು ಅಂದ್ರೆ ನಮ್ಮ ಮದುವೆಗೆ ಆರು ತಿಂಗಳ ಹಿಂದೆ ನಡೆದು ಒಂದ್ ದಿವ್ಸ ನಾನು ಸಹಾಯ ಆಗಬೇಕಾಗಿದ್ರೆ ಖಂಡಿತ ಮಾಡ್ಕೊಡ್ತೀನಿ. ಆಗ್ಬೇಕಾದೆಲ್ಲ ಆಗೋಯ್ತಣ್ಣ, ಇನ್ನೇನು ಉಳಿದಿಲ್ಲ. ನಮ್ಮಮ್ಮ ಕುರುಡಿ ಕಣ್ ಕಾಣಿಸಲ್ಲ. ನಂಗೊಬ್ಬಣ್ಣ ರಘು ಅಂತ ಇತ್ತ, ಅವ್ನು ಹೇಳಿಲ್ಲಿತ್ತ. ಆದ್ರೆ ಅವನು ಸತ್ತೋಗ್ಬಿಟ್ಟ ಅಂತ ಇವತ್ತು ತಂದು ಬಂದ್ಬಿಡ್ತಣ್ಣ. ಜೊತೆಲಿ ಅವ್ನು ಹಾಕ್ಬಿಡ್ತಾ ಇದ್ದ ಬಟ್ಟೆ ಎಲ್ಲ ಕಳ್ಸ್ಬಿಟ್ಟಿದ್ದಾರೆ. ನಮ್ಮಮ್ಮ ನಮ್ಮಣ್ಣ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದಾಳೆ ಮನೆಯಲ್ಲಿ. ಈ ವಿಷಯ ಅವ್ನಿಗೆ ತಿಳಿಸಿದ್ರೆ ತಕ್ಷಣ ಅವಳು ಸತ್ತೋಗ್ತಾಳಣ್ಣ. ಅದಕ್ಕೆ ಅವಳಿಗೆ ಮುಂಚೆ ನಾನೇ ಹೊರಟೋಗೋಣ ಅಂತ ಇಲ್ಲಿ ಬಂದ್ರೆ ನನ್ ತಿಳಿಬೇಡಣ್ಣ, ನಾನು ಸತ್ತೋಗ್ಬೇಕು. ಸಮಾಧಾನ ತಂದ್ಕೊಂಡು ನನ್ನ ಹೆಸರು ಕೂಡ ರಘು ಅಂತ ಅಮ್ಮ, ನನ್ನ ನಿನ್ನ ಅಣ್ಣ ಅಂತ ತಿಳ್ಕೊ. ನಾನು ಹೇಳ್ತೀನಿ ಬಮ್ಮ ಬಮ್ಮ. ಬಾಣ ಅಮ್ಮ ಅಮ್ಮ, ಯಾರು ಬಂದಿದ್ದಾನೆ? ಅಣ್ಣ ಬಂದಿದ್ದಾನೆ ಅಣ್ಣ, ಅಣ್ಣ ಬಂದಿದ್ದಮ್ಮ ಅಮ್ಮ ಅಮ್ಮ. ಸಮಾಧಾನ ಮಾಡ್ಕೊಂಡೆ. ಅವತ್ತಿಂದ ಅಣ್ಣ ಇಲ್ಲ ಅನ್ನೋ ಕೊರಗೆ ಮರ್ತೋಯ್ತು ನನಗೆ. ಎಷ್ಟು ಜನ್ಮಗಳಲ್ಲಿ ನೀನು ಅವನು ಹೊರಹೊಟ್ಟಿ ತಂಗಿ ಆಗಿದ್ಯೋ ಏನು, ಅದಕ್ಕೆ ನಿನ್ನಿಬ್ರ ಮನಸ್ಸಲ್ಲೂ ಅಂಥ ಪವಿತ್ರವಾದ ಭಾವನೆ ಬಂತು. ಸತ್ಯ ಹೇಳಿದ್ರಿ ವಸದ. ರಘು ಮನೆಗೆ ಬಂದಮೇಲೆ ಯಾವುದೇ ಕಾರಣಕ್ಕಾಗ್ಲಿ ಅವನ ತಂಗಿ ಸುಧಾ ಇಲ್ಲ ಅನ್ನೋ ಕೊರತೆ ಅವನು ಕಾಣ್ಕೊಂಡು ಹಾಗೆ ನೋಡ್ಕೋಬೇಕು ನೀನು ಅವನ. ಅದಕ್ಕಿಂತ ಪುಣ್ಯವಾದ ಕೆಲಸ ಇನ್ನೇನಿದೆ ಹೇಳಿ ನನಗೆ. ನೀನು ರಘು ತಂಗಿ ಸುಧಾ ಯಾವತ್ತಾದ್ರೂ ನೋಡಿದ್ರೆ? ಓಹೋ, ರಘು ಜೊತೆಗೆ ನಮ್ಮ ಮನೆಗೆ ಬಂದಾಗೆಲ್ಲ ಆ ಹುಡುಗಿ ನೀವು ನಮ್ಮ ಜೊತೆಲಿ ಬಂದ್ಬಿಡಿ, ಎಲ್ಲರೂ ಒಟ್ಟಾಗಿರೋಣ ಅಂತ ಎಷ್ಟೋ ಸಲ ಕೇಳ್ಕೊಂಡ್ರು, ಆದ್ರೆ ನಾನೇ ಒಪ್ಪಲಿಲ್ಲ. ಯಾಕೆ? ಅಪ್ಪ ಅಮ್ಮ ಇದ್ ಮನೆ ಬಿಟ್ಟು ಬರಬಾರ್ದು ಅಂತ ಹಠ ಮಾಡಿದೆ. ಆದ್ರೆ ನಮ್ಮ ಸೋದರತ್ತೆ ನನ್ನ ನೋಡಕ್ ಬಂದಾಗ ನನ್ನ ಹಠ ಎಲ್ಲ ನಡೀದೇ ಹೋಯ್ತು. ವಯಸ್ಸಿಗೆ ಬಂದ ಹುಡುಗಿ ಒಂಟಿಯಾಗಿರ್ಬೋದೆ ಅಂತ ನಾನು ಬೈದು ಅವ್ರ ಹಳ್ಳಿಗೆ ನಾನು ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ನೀವು ರಘು ನೋಡ್ಲಿಲ್ಲ ವಸುಧಾ? ಇಲ್ಲ, ಕಾತ ಬರೆಯೋಣ ಆದ್ರೆ ಅಡ್ರೆಸ್ ಕೂಡ ನನಗೆ ಗೊತ್ತಿರಲಿಲ್ಲ. ಸುಧಾ ಹೋದ್ಲು, ವಸುಧಾ ಬಂದ್ಲು. ಆ ತಂಗಿ ತನ್ನ ಹಿಂದೆ ಕರ್ಕೊಂಡು ಹೋಗ್ತಿದ್ದ ಅಣ್ಣನ್ನ ಈ ತಂಗಿ ವಾಪಸ್ ಕರ್ಕೊಂಡು ಬಂದ್ಬಿಟ್ಲು. ದೇವರ ಮೇಲೆ ಇಂಥ ವಿಚಿತ್ರವಾದ Thank you.
ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಮ್ಮ ಇಲ್ಲಿ ಹೇಗಿದ್ದೀರಾ ಡಾಕ್ಟರ್ ಎಷ್ಟೋ ವಾಸಿ ನಾಳೆನ ನಾಳೆದ್ದು ಡಿಸ್ಚಾರ್ಜ್ ಮಾಡ್ಬೋದು ಡಾಕ್ಟರ್ ನಿಮ್ ಶ್ರಮ ವ್ಯರ್ಥ ಆಗ್ಲಿಲ್ಲ ಹಗಲು ರಾತ್ರಿ ಶುಶ್ರೂಷೆ ಮಾಡಿ ರಘುನ ಉಳಿಸ್ಕೊಂಡ್ಬಿಟ್ರಿ ನಾನ ಯಾಕ್ರಿ ಸುಳ್ಸುಳೆ ಹೊಗಳ್ತೀರಾ ನನ್ನವ್ರ ನನಗೆ ಉಳಿಸ್ಕೊಟ್ಟಿದ್ದೇವತೆ ಇವರು ನೋಡಿ ನಿಮ್ಮ ಅಣ್ಣನಿಗೋಸ್ಕರ ಒಂದು ಕೆಲಸ ಮಾಡ್ತೀರಾ ಏನದು ಹೇಳಿ ಇಲ್ಲಿಂದ ನೇರ ನಿಮ್ ಕ್ವಾರ್ಟರ್ಸ್ ಕರ್ಕೊಂಡೋಗಿ ಅವ್ರ ಮನೆಗೆ ಹೋದ್ರೆ ಹಳೆ ನೆನಪಾಗ ಮತ್ತೇನಾದ್ರೂ ಆದಿತ್ತು ಇದನ್ನ ನಾವಾಗ್ಲೇ ನಿರ್ಧಾರ ಮಾಡ್ಬಿಟ್ವಿ ಡಾಕ್ಟರ್ ಇಸ್ ಇಟ್ ಥ್ಯಾಂಕ್ ಯು ರಾಮು ಹೋಗಿ ನಾನು ಅವಳನ್ನ ಮರೆತು ಬಿಡಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೀನಿ
ಕಣ್ಣುಚ್ಚಿದ್ರೆ ನಿಂತ್ರೆ ಕೂತ್ರೆ ಅವ್ರ ರೂಪ ಎದುರಿಕೊಂಡು ನಿಂತಾಗುತ್ತೆ. ನನ್ನ ಹೃದಯ ಚೂರು ಚೂರು ಆಗುತ್ತಾ ಇದೆ. ಅವ್ರ ಜೊತೆನೆ ನಾನು ಹೊರಟೋಗಿದ್ರೆ ಚೆನ್ನಾಗಿ ಇಲ್ಲಮ್ಮ ಇಲ್ಲಮ್ಮ, ದಯವಿಟ್ಟು ಇನ್ಮೇಲೆ ಹುಡುಗಾಟಕ್ಕೂ ಅಂತ ಮಾತಾಡ್ಬೇಕು. ನಾನು ನಾನು ಅವಳನ್ನ ಕೂಡ ಪ್ರಯತ್ನ ಪಡ್ತೀನಮ್ಮ, ಮರೆಯೋದು ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ನೀನು ಅವಳನ್ನು ಮರೀಲೇಬೇಕು. ಮರೆಯೋದು ಬರೀಲೇಬೇಕು. ರಘು, ಇವತ್ತಿನಿಂದ ನಮ್ಮ ಮೂರು ಜನದ ಬಾಳಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ಬೇಕು. ಆಗ್ಬೇಕು. ನಾವು ಮೂರು ಜನರು ಯಾವಾಗಲೂ ನನ್ನತ್ತಾ ಇರ್ಬೇಕು. ಇರ್ಬೇಕು 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 ತಾನೆ. ನಗು ನಗಣ್ಣ, ನಗು ರಘು, ನಗಣ್ಣ, ನಗು ಅಕ್ರೆಯಿಂದ ಕಾಣೋ ನಿನ್ನಂತಹ ಸ್ನೇಹಿತ, ವಾತ್ಸಲ್ಯದಿಂದ ಕಾಣೋ ನಿಂತಹ ತಂಗಿ ಇರಬೇಕಾದ್ರೆ ನಾನು ಯಾಕೆ ಇರಬೇಕು? ಯಾಕೆ ಇರಬೇಕು? ನಾನು ನಗತೀನಿ. ವಸುಧ 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 ಸುಧಾ ಸುಧಾ. ಇನ್ನು ಮೇಲೆ ನಾನು ನಿಮ್ಮ ಸುಧಾ ಅಂತ ಕರೀತೀನಿ. ಸುಧಾ ಅಂತ ಕರೀತೀನಿ. ತಂಗಿ ನಾನು ಕೊಡ್ತೀನ, ನಾನು ತುಂಬಿಕೊಡ್ತೀನಿ, ನಾನು ತುಂಬಿಕೊಡ್ತೀನಿ. ನನಗೆ ಅದಕ್ಕಿಂತ ಸೌಭಾಗ್ಯ ಇನ್ನೇನೆಲ್ಲ ಇದೆ, ನಾನು ತುಂಬಿಕೊಡ್ತೀನಿ. ಇನ್ನು ನಾನು ನೆಮ್ಮದಿಯಾಗಿರ್ತೀನಪ್ಪ, ನೆಮ್ಮದಿಯಾಗಿರ್ತೀನಯ್ಯ. ಸ್ವಾಮಿ, ನಾಳೆಯಿಂದ ಇವ್ರನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೋದು. ಈಸ್ ಆಲ್ ರೈಟ್. ಸಂತೋಷ ಏನ್ರಿ? ತುಂಬಾ ಸಂತೋಷ. ಬರೀ ಬಾಯಿನಲ್ಲಿ ಹೇಳಿದ್ರೆ ಆಯ್ತಾ? ಹೋಗಿ ಕಾಫಿ ಗೀಫಿ ತಗೊಂಬನ್ನಿ. ರೆಡಿ? ಓ ಕೊಡಿ ಕೊಡಿ, ತಗೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ವರ್ಷ ಆಗುತ್ತೆ ಮತ್ತೆ ನಿಮ್ ಕೈಯಲ್ಲಿ ಕಾಫಿ ಕುಡಿಯೋದಕ್ಕೆ. ಯಾಕೆ ಮರ್ತೆ ಹೋಗಿತ್ತು? ರಘು, ಬೆಳಗ್ಗೆ ಯಜಮಾನ್ರು ಫೋನ್ ಮಾಡಿದ್ರು, ಡಾಕ್ಟರ್ ನೆಕ್ಸ್ಟ್ ವೀಕ್ ಲಂಡನ್ಗೆ ಹೋಗ್ತಾರಂತೆ. ಅದೇನು ಇಲ್ಲಿ ನಿತ್ಯ ಅವ್ರ ಮುಖ ನೋಡಿ ಬೋದ್, ಅದಕ್ಕೆ ಸ್ವಲ್ಪ ಚೇಂಜ್ ಸಿಗ್ಲಿ ಅಂತ. ಮತ್ತೆ ಯಾವಾಗ ಬರ್ತೀವಿ ಡಾಕ್ಟರ್? ಈ ನಾನ್ ಬರಲ್ಲ. ಯಾಕೆ? ಇಲ್ಲಿ ಬಂತು ಅಂದ್ರೆ ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ, ಮಾತಾಡಿದ್ರೆ ಮದುವೆ ಮಾಡ್ಕೋಬೇಕು ಅನ್ಸುತ್ತೆ. ಅದಕ್ಕೆ ಎಲ್ರು ಮರೆತು ಹಾಗೆ ಅಲ್ಲೇ ಇರೋಣ ಅಂತ ಬರ್ತೀನಿ. ಒಳ್ಳೆ ಮೈ ಡಿಯರ್ ಪೇಷಂಟ್, ಬರ್ತೀನಿ. ಒಳ್ಳೆದು ಡಾಕ್ಟರ್. ನಾನು ಫಾರಿನಿಂದ ಬರೋದು ಕನಿಷ್ಠ ಪಕ್ಷ ಇನ್ನು 2 ವರ್ಷನಾದ್ರೂ ಆಗುತ್ತೆ. ಅದುವರೆಗೆ ನೀವು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಇಟ್ಕೊಳ್ಳೋದು ಒಳ್ಳೇದು. ಇನ್ನು ಯಾವ ಯೋಚನೆಯನ್ನು ತಲೆ ಕೆಚ್ಚಿಸ್ಕೋಬೇಡಿ, ಸದಾ ಸಂತೋಷವಾಗಿರೋದು ಪ್ರಯತ್ನ ಮಾಡಿ. ಏನು, ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿಮ್ಮ ಪಾಡಿಗೆ ನೀವು ಮೌನ ಗೌರಿ ಹಾಗೂ ತಲೆ ಆಡಿಸ್ತಾನೆ ಇದ್ದೀರಲ್ಲ, ಮಾತಾಡಿ. ಏನ್ ಮಾತಾಡಲಿ? ಅಯ್ಯೋ ದೇವ್ರೆ, ಮುಖ ಕೊಟ್ಟು ಮಾತಾಡಿ. ಅರೆ ರೀ, ಅಳ್ತಾ ಇದ್ದೀರಾ ಹೆಣ್ಮಕ್ಕಳ ಹಾಗೆ? ನಾನೇ ಅಳ್ತಾ ಇಲ್ಲ, ನೀವು ಯಾಕೆ ಅಳ್ತಿದ್ದೀರಿ? ನೀವು ಹೀಗಿದ್ರೆ ನಾನು ಫಾರಿನ್ ಹೋಗೋ ಪ್ರೋಗ್ರಾಮೇ ನಿಲ್ಲಿಸ್ಬಿಡ್ತೇನೆ. ಇಲ್ಲ ಡಾಕ್ಟರ್, ದಯವಿಟ್ಟು ಹಾಗೆ ಮಾಡಿಬಿಡಿ. ನೀವು ನಗು ನಗ್ತಾ ಕಳ್ಸಿದ್ರೇನೆ ನಾನು ಹೋಗೋದು. ಹೋಗಿದ್ದು ಬನ್ನಿ ಡಾಕ್ಟರ್. ನೀವು ನನ್ನ ಡಾಕ್ಟರ್ ಅಂದ್ರೆ ನಾನು ನಿಮ್ಮನ್ನ ಪೇಷಂಟ್ ಅಂದ್ಬಿಡ್ತೇನೆ ಅಷ್ಟೇ. ಅಲ್ಲಿ ಡಾಕ್ಟ್ರೆ, ನೀವೇನಂದ್ರೂ ನನ್ನ ಸಂತೋಷ. ಹಾ
ಮಾರ್ನಿಂಗ್ ಮುಂಚೆ ಗುಡ್ ಮಾರ್ನಿಂಗ್ ಹೇಳ್ದ್ಯಾ? ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಇದೇನು ಎರಡು ಲೋಟ ಏನಾರ್ಗ? ನಿಮ್ಗೊಂದು ನನಗೊಂದು. ರಘು ಕೊಟ್ಟಾಯ್ತಾ? ಓ, ಅವನಾಗಿ ಎರಡು ಡೋಸ್ ಕಾಫಿ ಕುಡ್ದಾಯ್ತು. ನೋಡು, ನಿಜವಾಗ್ಲು ನೀ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀನ್ ಕೈ ಹಿಡ್ಕೊಂಡಾಗ ಬಿಡಿ ಅಂತ ಹೇಳ್ಬಾರ್ದು ಅಷ್ಟೇ ತಾನೆ? ಅದನ್ನ ಹೇಳ್ತಾನೆ ಇರ್ತೀನಿ. ಅದಲ್ಲ, ರಘುನ್ ಮಾತ್ರ ಚೆನ್ನಾಗಿ ನೋಡ್ಕೊ. ಯಾಕೆಂದ್ರೆ ಅವನ್ ಹಸು ಮಗು ಅಂತ ಅವನ್ ಅವನ್ ಮನಸ್ಸಿಗೆ ಬೇಜಾರಾದ್ರೆ ದೇವ್ರ ಮನಸ್ಸಿಗೆ ಬೇಜಾರಾದ ಹಾಗೆ. ನಮ್ಮ ಅಣ್ಣನ್ನ ನಾನ್ ಚೆನ್ನಾಗಿ ನೋಡ್ಕೊಂತೀನಿ, ನೀವ್ ನನ್ ಚೆನ್ನಾಗಿ ನೋಡ್ಕೊಳ್ಳಿ. ನಿನ್ನ ಚೆನ್ನಾಗಿ ನೋಡ್ಕೊಂಡ್ಬರೋದು ಯಾಕೆ 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 ಅಲ್ಲ ರೀ, ಹೆಂಗಸೆಲ್ಲ ಹಣೆ ಕುಂಕುಮ ಇಟ್ಕೋತಾರೆ, ನೀವೇನು ಇಲ್ಲಿ ಕುಂಕುಮ ಇಟ್ಕೊಂಡಿದ್ದೀರಾ? ಓ, ಇದ ನನ್ನ ರಾತ್ರಿ ನಿಮ್ದು ಅಂದ್ರೆ ಮಸದ ಮಸದ. ಅಯ್ಯ, ಹೇಳೋದಿದ್ರೆ ಪೂರ್ತಿ ಹೇಳು, ಅರ್ಧ ಪರ್ಧ ಹೇಳಿ, ನಮ್ಮನ್ನ ಕೊಲ್ಬೇಡ. ಅಷ್ಟೇನ್ರವ ನನಗ್ ಗೊತ್ತಿರೋದು, ಈಗ ಇವ ಅಮ್ಮ ಅಣ್ಣ ಅಣ್ಣ ಅಂತ ಹಿಂದಿಂದೆ ತಿರುಗ್ತಿರ್ತಾಳೆ, ಆವ ಏನು ತಾಳ ಆಗ್ತಾ ಅನ್ನೋ ಚಟ ಮಾಡ್ಕೊಂಡು ಹಿಂದಿಂದೆ ತಿರುಗ್ತಾ ಇರ್ತಾನೆ. ಗಂಡ ಏನಂತಾನೆ ಅನ್ನೋದೇನು, ಅಣ್ಣನ ತಿಂಡಿ ಕೊಟ್ಟ, ಅಣ್ಣನ ಕಾಫಿ ಕೊಟ್ಟ, ಅಣ್ಣನ ಹುಷಾರಾಗಿ ನೋಡ್ಕೊಂತಿರ್ತಾರೆ. ಸುಬ್ಬಿ, ಅಣ್ಣನು ಇವನು ಅನುಮಾನನೇ ಇಲ್ಲ. ಮದುವೆಗೆ ಮುಂಚೆ ಇವಿಗೂ ಅವ್ರಿಗೂ ಸ್ನೇಹ ಇರ್ಲೇಬೇಕು. ಅದಕ್ಕೆ ಅಣ್ಣ ತಂಗಿ ಅಂತ ಆಟ ಕಟ್ಟಿ ಆ ಮೇನೇಜರ್ ಕಣ್ಣಿಗೆ ಮಣ್ಣೆರಿಸ್ತಾ ಇರೋದು. ಪತಿವ್ರತೆ ಅಂದ್ರೆ ಹೀಗಿರ್ಬೇಕು. ಆ ಈಶ್ವರನ್ಗೆ ಅಕ್ಕ ಪಕ್ಕ ಗಂಗೆ ಗೌರಿ ಇದ್ದ ಹಾಗೆ, ಆ ಸಾಧ್ವಿಗೆ ಈ ಕಡೆ ರಾಮ, ಆ ಕಡೆ ರಾಮ. ಸಾಧ್ಯ ಯಾವಾಗ ನೋಡುದು ಇನ್ನೊಬ್ರ ವಿಷಯ ಆಗ್ಬೇಕಲ್ರೇ ಗೋಪಿಗಳ. ನೀವು ಕೇಳಿದ್ರೆ ಕೇಳಿದ್ರೆ ಅಂದ್ರೆ ನೀವು ಆಡೋ ಮಾತನ್ನು ಕೇಳಿ ಕೆಲಸ ತೊಳ್ಳಕ್ಕೆ ತಾಯಿದ್ದಾಳೆ. ನಾಳೆ ನೀವು ಪಾಲ ನೋಡಿ ಊರೇ ನಗುತ್ತೆ. ನೀವು ಹೆಣ್ಣು ಅಂತ ಹುಟ್ಟದೋ ನೀವು ಗಂಡು ಅಂತ ಹುಟ್ಟಿದ್ದೀರ. ಈ ಮನೆಯಲ್ಲಿ ಮುಖ ನೋಡ್ಕೊಂಡು ಜಗಳ ಆಟಾಡ್ಕೊಂಡು ಕರ್ಮ ಕಟ್ಕೊಳ್ಳೋದಕ್ಕಿಂತ ನರ್ಸಿಂಗ್ ಹೋಮ್ನಲ್ಲಿ ರೋಗಿ ಸೇವೆಗಾದ್ರೂ ಮಾಡಿ ಪುಣ್ಯ ಏನಾದ್ರೂ ಕೊಡ್ತೆ. ನಾಗಿ, ನಾನೇ ಮನೆ ಬರಲ್ಲ. ಇದಕ್ಕೆ ಮಾಡ್ತೀರಾ? ನಾನೇ ಮನೆ ಬರಲ್ಲ. ಬರ್ದೇನು ಹೋಗ್ತೀರಿ? ಹೋಗ್ರಿ. ನೋಡಮ್ಮ, ಅವ್ರ ಮನೆ ವಿಷಯ ಎಲ್ಲ ಕೇಳ್ತೀವಿ ಅಂತ ನೀನೇನು ತಿಳ್ಕೋಬೇಡ, ಅವ್ರಿಗೂ ಏನು ಹೇಳ್ಬೇಡ. ಅವ್ರ ವಿಷಯ ನಮ್ಗೆ ಯಾಕೆ ಹೊತ್ತೋಗ್ದೆ ಅಷ್ಟೇ. ಹೋಗುವಾಗ ಅಲ್ಲಿ ಅನ್ನ ಇದೆ ತಗೊಂಡು, ಸ್ವಲ್ಪ ಉಪ್ಪಿನಕಾಯಿ ಕೊಡ್ತಾರೆ. ಅಯ್ಯೋ, ನನ್ ತುಂಬಾ ಇಷ್ಟ. ಈ ಹೂ ನೋಡಿದಾಗ್ಲೆಲ್ಲ ನಮ್ ಸುಧಾ ಜ್ಞಾಪಕ ಬರುತ್ತೆ. ಅವಳು ಹೀಗೆ ಪಕ್ಕದಲ್ಲೇ ಮುಡ್ಕೋತಾ ಇದ್ದಿದ್ದು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾನು ನೋಡಿ ನೆರಿಗೆ ನೆಲದ ಮೇಲೆ ಬಿಡ್ತೇನೆ, ಸ್ವಲ್ಪ ಮೇಲೆ ಸಿಕ್ಸ್ಕೊಂಡು ಅಡ್ಡ ಹಳ್ಳಿ ಸುಮ್ಮನೆಲ್ಲ ಸಿಂಗ್ಲೇಕ ಮಾರಿ ಪಟ್ಟಣವಾಸಿ. ಏನಾಯ್ತು? ಏನಾಗುತ್ತೆ ಎನಿಷ್ಟ್ಗಳ ಮುಖ ನೋಡಿದ್ರೆ? ಬಾ ಕರ್ಮ ಕರ್ಮ, ಅವ್ರ ವಿಷಯ ನಮ್ಗೆ ಯಾಕೆ? ಬಾ, ಜನ ನೂರ್ ಅಂತಾರ್ರಿ, ಜನ ಮೆಚ್ಚೋಕೆ ಆ ಜನಾರ್ದನ್ ಕೈಲಿ ಆಗಲ್ಲ. ರಾಮನ್ಗೆ ಸ್ವಂತವಾದ್ರೆ ಸ್ವಂತ ಬುದ್ಧಿ ಬೇಡ. ಅವನು ರಾಜ ರಾಮ ಕಣೆ, ಜನಗಳ ಮಾತಿನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕಾದ್ದು ಅವನ್ ಧರ್ಮ. ನೋಡಿ, ಸೀತಾದೇವಿ ಮದ್ವೆ ಆಗಿದ್ದು ದಶರಥನ ಮಗನಾಗಿದ್ದ ರಾಮನ, ಅಯೋಧ್ಯ ರಾಜನಾಗಿದ್ದ ರಾಮನಲ್ಲ. ಈಗೇನಪ್ಪ ಹೇಳ್ತೀಯ ನೀನು? ರಾಮಂದ್ರೆ ಸರಿ ಅಂತ. ಸರಿ ಅಂತ ಬೆಟ್ಟ ಅಲ್ಲ, ಗಂಡ ವನವಾಸಕ್ಕೆ ಹೋಗ್ತಾನಲ್ಲ ಅಂತ ತಾನು ನಾರ್ಮಡಿ ಬಿಟ್ಟು
ಕಾಡೋ ಮೇಡೆಲ್ಲ ಅಲ್ದು ಪಡಬಾರ್ದು ಕಷ್ಟಪಟ್ಟ ಆ ಪತಿವ್ರತೆ ನಾವು ಬೆಂಕಿ ಹಾಕಿದ್ದು ಅಲ್ದೆ ಸುಳ್ಳು ಹೇಳಿ ಕಟ್ಟಕ್ನಾಗೆ ಕಾರ್ ಕಟ್ಟದ್ನಲ್ಲ ಅದು ತುಂಬುದು ಬಸ್ರಿಲ್ಲ ಯಾಕೆ ಅಂದ್ರೆ ಪ್ರಜೆ ಇರೋರೆಲ್ಲ ಅಳದೇ ಅಪ್ಪ ನಮ್ಗೇನು ಪ್ರಜೆ ಇಲ್ವೋ ಅವಳನ್ನ ಕೇಳಿ ಹೇಳ್ತಾರೆ ನಾನೇನಾದ್ರೂ ಸೀತಾ ದೇವಿ ಆಗಿದ್ರೆ ಏನ್ ಪಾಠ ಕಳಿಸ್ತಿದ್ದೋ ಈ ರಾಮಂಗೆ ಕಳಿಸ್ಬಾರೆ ಆ ಸಿನಿಮಾ ನೋಡ್ತಾ ಇದ್ದೋ ಹಾಗೇನು ಸೊರ ಬುಸ್ಸ ಅಂತ ಹೇಳ್ತಾನೆ ಇದ್ಲು ಎಷ್ಟೇ ಆಗ್ಲಿ ಹೆಂಗಿರ್ಲು ನೋಡು ಹೋಗಿ ಸ್ವಲ್ಪ ಸಮಾಧಾನ ಮಾಡು ನೀನ್ ಹೇಳಿದ್ದೆ ಸರಿ ಅಂತ ಹೇಳು ಇರ್ಬಂತಪ್ಪ ಈ ರಾಮನ ಪ್ರಜೀತಿ ಯಾವ ಸಿನಿಮಾಕ್ ಹೋಗಿದ್ರೆ ಹೇಗಿತ್ತು ಸಿನಿಮಾ ಅದೇನ್ ಅಲಂಕಾರ ಅದೇನ್ ಅಲಂಕಾರ ನಾನೇ ಪರಿಹಾರ ಬೇಕ ಅದೇನ್ ಬಳ್ಕೋದು ಅದೇನ್ ಬಗ್ಗಾರ ನಾನೆಲ್ಲೂ ಕಾಣಲಿಲ್ಲ ಅಲ್ಲ ಒಳಗೆ ಹೊತ್ತು ಹೇಗಾಗಿ ಬೀದಿಲಿ ಹೋಗುವಾಗ ಮೈ ಮೇಲೆ ಸೋಗಿಸ್ಕೊಂಡೆ ಹೋಗೋದು ರಾಮ ಸೀತೆ ನೀನೆ ರಾಮನೇ ರಾಮ ಸೀತೆ ನಾವು ಹೆಂಗಸರು ನಮಗೂ ಎಷ್ಟು ಆಸರುಗಳಿರುತ್ತವೆ ನಾವು ಹೆಂಗಸರು ನಮಗೂ ಎಷ್ಟು ಆಸರುಗಳಿರುತ್ತವೆ ಆದ್ರೆ ಒಂದು ನಾವು ಒಂದು ಕಡೆ ಹೀ ಕತ್ತಿಟ್ಟು ನೋಡ್ತಿದ್ಯೇ ಗಂಡನಾದವನೋ ಮಂಗನೋ ಕಮಂಗಿನೋ ಬಹಳ ಕಷ್ಟ ಇದೆ ನಮ್ಮಲ್ಲಿ ಹೆಂಗಸರು ಬಂದು ಇರ್ತಾರೆ ನಮ್ಮಂತ ಹೆಂಗಸರು ಇರೋದ್ರಿಂದ ಅಷ್ಟೋ ಎಷ್ಟೋ ಮಳೆ ಬೆಳೆ ದಾಡಿ ಬೆಳೆಸ್ಕೊಂಡು ತಲೆ ಬಿಟ್ಕೊಂಡು ಒಳ್ಳೆ ಹುಚ್ಚನಾಗ ಆಡ್ತಾ ಇದೆಯಲ್ಲ ಅವಳಿಗೆ ತಾಳಿ ಕಟ್ಟಿದೆಯಲ್ಲ ನೀನು ಅಮ್ಮ ತಾಳಿ ಕಟ್ಟೋದು ವಾಳ್ಗ ಉಸ್ಸೋದು ಊರಿಗೆಲ್ಲ ಡಂಗೂರ ಸಾರಕ್ಕೆ ನಾವಿಬ್ರು ಗಂಡ ಹೆಂಡತಿರಾಗ್ಲಿ ಯಾವತ್ತು ನಮ್ಮಿಬ್ಬರ ಮನಸ್ಸು ಒಂದಾಯ್ತೋ ಅವತ್ತೇ ನಾವಿಬ್ರು ಸತಿಪತಿಗಳಾದ್ವಿ ನಿಂತಾನೆ ಅದೇ ನಿನಗಿಲ್ವಲ್ಲ ನೀನು ನಂತ ಇದೆಯಲ್ಲ ರಾಜಪ್ಪ ಮತ್ತೇನು ಮಾಡ್ಲಕ್ಕ ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತಾರಲ್ಲ ಹಾಗಾಗಿರೆ ನಿನ್ನ ಮಗನ ಪರಿಸ್ಥಿತಿ ಆಡಿಸುವ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬೆಳೆಸಿ ನೋಡು ಉರುಳಿ ಹೋಗಲು ಆಡಿಸಿ ನೋಡು ಬೆಳೆಸಿ ನೋಡು ಅಕ್ಕ ಶೋಭಾ ಕಾಂತ ಬಂದಿದ್ದಾಳೆ ನಾನಲ್ಲ ನಿನ್ ತಂಗಿ ಅಲ್ಲ ಗಂಡ ಹೆಂಡತಿ ರಾಘವ ಏನೇನೋ ಬರ್ಕೊಂಡಿರ್ತಾರೆ ಅದನ್ನ ನೀನ್ ಯಾಕೆ ಓದ್ಬೇಕು ಓದ್ಲಿ ಬೇಡ ಓದಮ್ಮ ಜೋರ ಬರಮ್ಮ ನಿಮ್ ಗಂಡನ ಸ್ವಲ್ಪ ಕೇಳಿ ಡಿಯರ್ ಪೇಷಂಟ್ ನಮ್ಮಣ್ಣ ಏನಿಗೆ ಪೇಷಂಟ್ ಅಲ್ಲ ಅಯ್ಯೋ ತದ್ದಿ ಪೇಷಂಟ್ ಅಂದ್ರೆ ಲವ್ ಸಿಕ್ ನಿಂದ ನರಳ್ತಿರೋ ರೋಗಿ ಅಂತ ಅರ್ಥ ಏನ್ ಹೇಳಿ ನಿಮಗ್ ನಾನು ಕಾಗದ ಬರೀರಿ ಅಂದ್ರೆ ಲವ್ ಕುಶ ಚಿತ್ರಜ್ಞೆ ತೀರ್ಸ್ ಬರಿ ಅಂತ ಅರ್ಥನಾ ಹೌದೇನಾ ಏನ್ ಮಂತೆ ನಿಮ್ ತಂಗಿ ಆ ರಾಮನ ಮೆಚ್ಚಿದ್ರೆ ಎಷ್ಟು ಬಿಟ್ರೆ ಎಷ್ಟು ಮೇನೇಜರ್ ರಾಮನ್ ಮೆಚ್ಚಿದಾರಲ್ಲ ಅಷ್ಟು ಸಾಲ್ದೇನು ಬಂದಿದ್ದಾರೆ ಎಲ್ಲ ನೀನ್ ಮಾಡಿರೋ ಕೆಲಸ ತಲೆ ಮೇಲೆ ಬಾ ಹತ್ತು ಪುಟದ ಕಾಗದದಲ್ಲಿ ತಂಗಿ ಉಪ್ಪೇರಿ ಮಾಡಿದ್ದು ತಂಗಿ ಕನಕಾಂಬರ ಸೀರೆ ಹುಟ್ಟಿದ್ದು ಅಬ್ಬಬ್ಬಬ್ಬಬ್ಬ ತಲೆ ಚಿಟ್ಟಿಡಿಸ್ತು ನಿಮ್ಮ ಮನಸ್ಸನ್ನೆಲ್ಲ ಆಕ್ರಮಿಸಿರುವ ಆ ಪುಣ್ಯವತಿಗೆ ನಿನಗೆ ನೆನಪಿಗಾಗಿ ಈ ಬಡಪಾಯಿಗೆ ಸ್ವಲ್ಪ ಸ್ಥಳ ಉಳಿಸ್ಬೇಕು ಅಂತ ತಿಳಿಸಿ ತಿಳ್ಕೊಂಡ್ಯ ನಿಮ್ಮ ಆರೋಗ್ಯ ಹೇಗಿದೆ ನಿಂದು ಗೊತ್ತು ಇತಿ ನಿಮ್ಮ ಶೋಭ ನಿಮ್ಮ ಶೋಭ ಅವಳಿಗಿರೋ ಧೈರ್ಯ ನಿನಗಿಲ್ಲವಲ್ಲ ಅಣ್ಣ ಯಾರಿಗೆ ನಿಮ್ಮ ಫೋನು ಡಾಕ್ಟರ್ಗೆ ನನ್ನ ನೆನೆಯಲ್ಲಿ ತೋರಿಸ್ತೀನಲ್ಲ ನೆನೆಯಲ್ಲಿ ತೋರಿಸ್ತೀಯಾ ನೆನೆಯಲ್ಲಿ ಹೀಗಾಗಿತ್ತು ನನಗೆ ಮತ್ತೆ ಹೇಳಿಲ್ಲ ನೀನು ಏನಿದೆ ಡಾಕ್ಟರ್ ಏನಂದ್ರೆ ಏನು ಏನಂದ್ರೆ ಏನಂದ್ರೆ ನೋಡಿ ನಿಮ್ಮ ಹತ್ರ ಹೇಳೋ ವಿಷಯ ಅಲ್ಲ ಇದೆಲ್ಲ
ತಂಗಿಯ ಬಯಕೆ ಈಡೇ ರುಚಿದೆ ತಿಳಿ ಮಂಕೆ ಈಡೇ ರುಚಿದೆ ತಿಳಿ ಮಂಕೆ ಮಂಕನ ಮಡದಿ ಮಕ್ಕಳ ತಾಯಿ ಮುನಿದಾಳು ಮಹಾಶಯ ಜೋಕೆ ಮುನಿದಾಳು ಮಹಾಶಯ ಜೋಕೆ ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇ ರುಚಿದೆ ತಿಳಿ ಮಂಕೆ ಈಡೇ ರುಚಿದೆ ತಿಳಿ ಮಂಕೆ ತಾಯ್ತನ ಮನ್ನಣೆಗಿಡು ಹಾಕಿಸು ಚಿನ್ನದ ತೋಡು ತಾಯ್ತನ ಮನ್ನಣೆಗಿಡು ಹಾಕಿಸು ಚಿನ್ನದ ತೋಡು ತಂದೆಗೆ ಮೂರಡಿ ಕೊಡು ಬಂದಿಸಿ ಗೌರವ ನೀಡು ತಂದೆಗೆ ಮೂರಡಿ ಕೊಡು ಬಂದಿಸಿ ಗೌರವ ನೀಡು ಕೋಡು ಮೊಳೆತರೆ ಹಾಕುವೆ ಬರೇ ಕೋಡು ಮೊಳೆತರೆ ಹಾಕುವೆ ಬರೇ ಅಯ್ಯಯ್ಯೋ ಬೇಡಯ್ಯ ದಮ್ಮಯ್ಯ ಹಾ ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ ಹಾ ಈಡೇರುತ್ತಿದೆ ತಿಳಿ ಮಂಕೆ ಏರಿಸು ತಂಬಿಯ ಪೇಟ ಮಾಡಿಸು ಮಂಡಿಗೆ ಊಟ ಏರಿಸು ತಂಬಿಯ ಪೇಟ ಮಾಡಿಸು ಮಂಡಿಗೆ ಊಟ ಬಾಯಲ್ಲಿ ಹಾಸ್ಯ ಚಟಾಕಿ ಕೈಯಲ್ಲಿ ಕಾದ ಸಲಾಕಿ ಬಾಯಲ್ಲಿ ಹಾಸ್ಯ ಚಟಾಕಿ ಕೈಯಲ್ಲಿ ಕಾದ ಸಲಾಕಿ ಅರಿತುಕೊಂಡರೆ ಇರದು ತೊಂದರೆ ಅರಿತುಕೊಂಡರೆ ಇರದು ತೊಂದರೆ ಈ ಅಂಕೆ ಈ ಶಂಕೆ ಇಲ್ಲೇಕೆ ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ ಈಡೇರುತ್ತಿದೆ ತಿಳಿ ಮಂಕೆ ಮಂಕನ ಮಡದಿ ಮಕ್ಕಳ ತಾಯಿ ಮುನಿದಾಳು ಮಹಾಶಯ ಜೋಕೆ ಮುನಿದಾಳು ಮಹಾಶಯ ಜೋಕೆ ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ ಈಡೇರುತ್ತಿದೆ ತಿಳಿ ಮಂಕೆ ಏನು ಮಾಡ್ತಾ ಇದೀಯಾ? ಏನ್ರಿ ಇದು ಮಲ್ಲಿಗೆ ದಂಡೆ ತಗೊಂಡು ಬಂದು ಇಷ್ಟೊಂದು ಮೊಗ್ಗು ತಂದಿದ್ದೀರಾ? ನೋಡಿದ್ಯಾ, ನಾನು ಹೇಳಿದ್ನಮ್ಮ ಅವನಿಗೆ ಎಲ್ಲ ದಂಡಿಗಳು ತಗೋ ಬಿಡಿ ಹೂವ್ಯಾಗ ತಗೋತಿ ಅಂತ. ಇಲ್ಲ, ನೀನೇ ಮುಕ್ತ ಬನ್ನಿ ಅಂದಿದ್ದೆ. ನಾ ಹೇಳ್ದ ನಿಮ್ಗೆ ಮುಕ್ತ ಬನ್ನಿ ಅಂತ. ಅಲ್ಲಣ್ಣ, ಮನೇಲಿ ಯಾರಾದ್ರೂ ಹೆಣ್ಣು ತಲೆ ದೊಡ್ಡವರಿದ್ದಿದ್ರೆ ನನಗೆ ಮಗ್ಗಿನ ಜಡೆ ಆದ್ರೂ ಹಾಕ್ತಿದ್ರು. ಈಗ ನಾನು ಏನ್ ಮಾಡ್ಲಿ ಇದನ್ನ? ಅಯ್ಯೋ, ನಾನ್ ಹಾಕೊಡ್ತೀನಮ್ಮ ನಿಮಗೆ ಮಗ್ಗಿನ ಜಡೆ. ನಮ್ ಸುಧಾ ಚಿಕ್ಕವರಿದ್ದಾಗ ಕ್ಲೀನ್ ಆಗಿ ತಲೆ ಬಾಚಿ ಮಲ್ಲಿಗೆ ಹೂವಿನ ಜಡೆ ಹಾಕ್ಬಿಟ್ಟೆ ಅಂದ್ರೆ ಏಳು ಕಣ್ಣು ಸಾಕಾಗ್ತಾ ಇದ್ರು. ನಾನು ನಿನಗೆ ಮಗ್ಗಿನ ಜಡೆ ಹಾಕಿದೆ ಅಂದ್ರೆ ನಿನ್ನ ಗಂಡನಿಗೆ ತಲೆ ತಿರುಗಿ ಬಿಡ್ಬೇಕು. ಅಯ್ಯ, ನನ್ನ ಹತ್ರ ಹೇಳ್ತಮ್ಮ, ನಾಚಿಕೆ ನಿನಗೆ ಕೊಡಲಿ. ಹೋಗಿ ಈ ಪುಂಚಾಕ ತಗೊಂಬ ತೊಗೊಂಬನ್ನೆ, ಹಾಗೆ ಸುಜಿದಾರ ತಗೊಂಬ ತಗೊಂಬರ್ತೀನಿ, ಹಾಗೆ ಒಂದು ಪಾತ್ರೆ ನೀರು ತಗೊಂಬ. ಅಷ್ಟೇ ತಾನೆ?
ಹಾಗೆ ಮತ್ತೆ ಇದು ಯಾವ ಅದು ಬೇಡ ಇಷ್ಟ ಸಾಕು ಸಾಕಲ್ಲ ಎಲ್ಲಪ್ಪ ರಾಮರಾಯ ಬಂದೇ 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 ಹೊತ್ತು ಎಲ್ಲಿ ಸುಯಿದಾರ ನೀರು ಅಶೋಕ್ ತಂದೆ ಏನಿಲ್ಲ ಕುತ್ಕಮ್ಮ ಚರುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ನಿಂದಿತು ರಾಮ 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 ನಾನೆಲ್ಲ ಸಿಡು ಹೊಡಿತೇನು ಅಂತ ತಿಳ್ಕೊಂಡಿದ್ದೆ ನನ್ನ ಧ್ವನಿ ಆ ತರ ಇದೆ ಸಹನೆ ಧ್ವನಿ ಅಲ್ಲ ನೀನು ಇನ್ನೊಂದು ಮರ್ತುಬಿಟ್ಟಿದ್ದೆ ಏನದು ನಾನು ಜ್ಞಾಪಿಸ್ಕೊಂಡು ತಗೊಂಡಿದ್ದೀನಿ ನೀನ್ ತರ್ತಿ ಅಂತ ನನಗೆ ಗೊತ್ತು ಛೇ ಕುದ ಚಂತ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಹಾಲು ಬೆಳೆಸ್ಕೊಂಡು ತರ್ತೀರಾ ಇಲ್ಲೇ ಏನ್ ಅನ್ಕೊಂಡ್ಬಿಟ್ಟಿ ಅಣ್ಣ ನಾನೇನು ಎಲ್ಲಾದ್ರೂ ಅಡ್ಜಸ್ಟ್ ಆಗ್ತಿ ಅಲ್ವೇ ಕೋಗಿಲೆಯ ಗಾನದಲ್ಲಿ ಇದ್ಯಾವಾಗ ಅಭ್ಯಾಸ ಮಾಡಿದೆ ತಂತಿ ವಾದ್ಯ ಆಫೀಸ್ ಓ ಬಿಡುವಾದಗಳೆಲ್ಲ ಇದೇ ಕೆಲಸನಿದ್ದು ನಾನೇ ನನ್ನ ತನ್ನಲ್ಲೇ ನನೆ ಲಾನೆಲ್ಲ ನನೆ ಚೆನ್ನಾಗಿ ಹಾಡ್ತಾನ ನಿನ್ನ ಗಂಡ ಶ್ರುತಿ ಒಂದು ಸೇರಲ್ಲ ಅಷ್ಟೇ ಹಾಡಿನ ಗುಹಿನಲ್ಲೇ ಹೋಗ್ತಾ ಇದ್ದಾರೆ ಕಾಫಿ ಉಪ್ಪಾಗ್ದಾಗ ಸಕ್ಕರೆ ಆಗ್ತದೆ ಗೊತ್ತಿಲ್ಲ ಏನೋ ಒಂದು ಮಾಡ್ತಾನ ನನಗೆ ಯಾವ ಹೆಣ್ಣು ಇಷ್ಟು ಚೆನ್ನಾಗಿ ಹಾಕೋದಿಲ್ಲ ಒಂದು ಜಡೆನ ಸದ್ಯ ನಾನೇ ಹೆಣ್ಣದ ಹಾಕಿ ಆಡ್ತಿಲ್ಲ ನನ್ಗೆ ಈ ಮಗ್ಗಿನ ಜಡೆ ಜೊತೆಗೆ ಈ ಒಡವೆ ಈ ಸೀರೆ ಬದಲಾಯಿಸಿದ ಮೇಲಂತೂ ನೋಡಕ್ಕೆ ಎರಡು ಕಣ್ಣು ಸಾಲದು ಕಣೆ ಏನು ಮೊದಲು ನಿಮ್ಮ ಮಣ್ಣು ನಮಸ್ಕಾರ ಮಾಡೆ ಅಯ್ಯ ಬೇಡಮ್ಮ 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 ಸಾಕ್ಷಾತ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಾಗಿ ಕಾಣ್ತಾ ಇದ್ದೀಯಮ್ಮ ನೀನು ಇದು ಕೊಡ್ತೀನಿ ನಾನೊಂದು ಮಾತು ಕೇಳ್ತೀನಿ ಅದು ಪುತ್ರ ಕೊಡ್ತೀಯ ಮೆತ್ತೆ ಮೆತ್ತೆ ಅಲ್ಲಿ ಪುತ್ರ ಕೊಡ್ತಿದ್ದಾನೆ ನಿಮಗೆ ಗಂಡನಿಗೂ ಇಷ್ಟನೋ ಹೆಣ್ಮಗು ಇಷ್ಟನು ನನ್ಗೆ ಗಂಡನಿಗೂ ಇಷ್ಟ ಗೋ ಅದರಲ್ಲೂ ನಮ್ಮ ಮಣ್ಣಿನಂತ ಒಬ್ಬ ಮಗನ ನಾನು ತಾಯಿ ಆಗ್ಬೇಕು ಅಂತ ತುಂಬಾ ಇಷ್ಟ ನನಗೆ ಆದ್ರೂ ರಘು ಅಂತ ನಿಷ್ಕಲ್ಮಶವಾದ ಮನಸ್ಸನವನು ಲಕ್ಷದಲ್ಲಿ ಒಬ್ಬ ಇರ್ತಾನೋ ಏನು ಲಕ್ಷದಲ್ಲಿ ಅಂದ್ರೆ ಬಂದೇಮ್ಮ ಸುಧಾ ಏನಿಲ್ಲಪ್ಪ ಇಲ್ಲೇ ಬೇರೆ ಕತೆ ನಡೀತಾ ಇದೆ ಗುಡ್ ನೈಟ್ ನಮಸ್ಕಾರ ಮಾಡ್ತೀನಿ ಕಣೆ ಅವ್ಯಾ ಕರಿಕೆ ಪ್ರತಿಫಲನು ಅದು ಸರಿ ನೀವೇನ್ ನಿದ್ದೆ ಮಾಡ್ತೀರೋ ಇಲ್ಲ ಹೀಗೆ ಕೂತಿರ್ತೀವಿ ನಿದ್ದೆ ಮಾಡ್ತಿ ನಮ್ಗೆ ತುಂಬಾ ನಿದ್ರೆ ಬರ್ತಾ ಇದೆ ಈ ಕಡೆ ಬನ್ನಿ ಎಲ್ಲ ಕಡೆ ನಿಮ್ಗೇನು ಗೊತ್ತಿಲ್ಲ ನೋಡಿ ಹೀಗ್ ಮಲಗಿದ್ರೆ ಬೆಳಗ್ಗೆವರೆಗೂ ಮಗ್ಗಿನ ಜಡೆ ಹೀಗೇ ಇರುತ್ತೆ ಪಡೋದೇ ಇಲ್ಲ ಏನು ಬೆಳಗ್ಗೆವರೆಗೂ ನಿಮ್ ಮಗ್ಗಿನ ಜಡೆ ನೋಡ್ತಾ ಕೂತಿರ್ಬೋದೀರಾ ನೀವೇನಾದ್ರೂ ಮಾತು ಸರಿ ಬಿಡು ನಾನು ರಾಮಚಂದ್ರ ನನ್ನ ತಲೆ ಸ್ವಲ್ಪ ಜಾಗ ಕೊಡೆ ಥ್ಯಾಂಕ್ ಯು ನೀನು ಸ್ವಲ್ಪ ಜಾಗ ಕೊಡಿ ಎಲ್ಲ ಮಲಗಿ ಬಿಟ್ಟಲ್ಲ ನನ್ ತಲೆ ಸ್ವಲ್ಪ ಜಾಗ ಕೊಡಿ ತಗೋ ನನ್ನ ತಲೆ ಎಲ್ಲಿರ್ಲಿ
ಎಷ್ಟು ಸ್ಪರ್ಧೆ ಕೆಲಸದಲ್ಲಿ ಇಟ್ಕೊಂಡಿದ್ದು ನಮ್ ತಪ್ಪು. ನಿನ್ನ ಒಬ್ಬನ ಇಡೀ ವರ್ಕರ್ಸ್ ಕೊಂಕೆ ಕೆಟ್ಟ ಹೆಸರು ಬರ್ತಾ ಇದೆ. ಏನಂತ ಮಾಡಬಾರ್ದು ಮಾಡಿದ್ದು ಮತ್ತೆ ಮತ್ತೆ ಕೇಳ್ಬೇಕೆ ನಾ ಹೊಲಸಂದ ನೀನು ಹೇಳು ಯಾಕೆ ಲೇಡಿ ಟೆಪಿಸ್ಟ್ ಒಬ್ಬಳೆ ಹೋಗ್ತಿದ್ರೆ ಗಲಾಟೆ ಮಾಡ್ದೆ ಯಾಕೆ ಅವ್ರು ಕೈ ಹಿಡಿದೆ ಎಲ್ಲ ಸುಳ್ಳು ಯಾರು ನಿನ್ನ ದ್ವೇಷಕ್ಕೆ ಕತೆ ಕಟ್ಟವ್ರು ಅಷ್ಟೇ ದ್ವೇಷ ಎಂಥದ್ದೇ ದ್ವೇಷ ಸುಳ್ಳು ಹೇಳೋರು ನಿಮ್ಮ ಒಬ್ಬ ಮೇಲೆ ಎಲ್ಲರೂ ಹೇಳ್ಬೋದು ಹೇಳೋರ್ದನ್ನೆಲ್ಲ ಕೇಳ್ತಾ ಹೋದ್ರೆ ಮನೆಗಳು ಹಾಳಾಗೋಯ್ತವೆ ಕಾಳಪ್ಪ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಹಂಗಾರೆ ನಿಮ್ ಸುತ್ತಲೂ ಹೊಗೆ ಆಡ್ತಾ ಇದ್ದಲ್ಲ ಬೆಂಕಿ ಅದೇ ಅಂತೀರೇನು ಏನಿಲ್ಲ ಬಿಡಿ ಮುತ್ತದಲ್ಲಿ ಕೈ ಬಿಡೋದು ಯಾಕೆ ಪ್ರಾಣ ಹೋಯ್ತು ಅನ್ನೋದು ಯಾಕೆ ನಾನು ಯಾಕೆ ಊರೇ ಹೇಳ್ಕೊಂಡು ನಗ್ತಾ ಇದ್ದೆ ಕಿವಿ ಇದ್ರೆ ಕೇಳ್ಕೊಳ್ಳಿ ಅದೇನು ಹೇಳ್ತಾ ಇದೆ ಹೇಳು ಅದಕ್ಕೆ ಉತ್ತರ ನಾನು ಹೇಳ್ತೀನಿ ಬೇಡ ಬಿಡಿ ಆ ವಿಷಯ ಗೊತ್ತಾದ್ರೆ ನೀವು ತಲೆ ಎತ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ ಹೇಳ್ಚೋ ಇಲ್ಬೋ ಹೇಳಲೇಬೇಕಾ ನಿಮ್ಮ ಹೆಂಡತಿನು ಸೋದರ ಕೆಲಸ ಮಾಡೋ ಹಗುರು ನಿಮ್ ಕಣ್ಣಿಗೆ ಮಣ್ಣೆರ್ಚಿ ಅಣ್ಣ ತಂಗಿ ಅಂತ ನಾಟಕ ಆಡ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾವ್ರೆ ಅಂತಾರೆ ಮೂರ್ ಜನ ನಿಮ್ ಮನೆ ಹುಟ್ಟ ಮಗುಳಿಕೆ ಅಂದ್ರೆ ನಿಮ್ ಮಗು ಎಂತ ಉಂಟೆ ಹೊಡೆದು ಬಡ್ದು ನನ್ ಬಾಯಿ ಮುಗಿಸ್ಬೋದು ಮೂರ್ ಬಾಯಿ ಮುಗಿಸ್ಕೊಂಡು ಆಗಕ್ಕಿಲ್ಲ ಆಗ್ತಾ ಇದೆ ಮನೆಯಿಂದ ಫೋನ್ ಬಂದಿತ್ತು ಹೋದ ಪ್ರೀತ ಕೆಲಸ ಮಾಡ್ತೀನಿ ನಿಮ್ಮ ಮೈ ತುಂಬಾ ಆಯಾಸ ಮಾಡ್ಕೊತೀವಿ ಏನ ಯಾಕೆ ಅಮ್ಮ ಕಣ್ಣು ಚುಕ್ಕೆ ಇದೆಯಾ ಅಮ್ಮ ಸ್ವಲ್ಪ ಕಂಡ ಅಲ್ಲ ಒಂದು ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಗಾಬರಿ ಪಟ್ಕೋತೀಯಲ್ಲ ನೀನ್ ನಡ್ತೀಯ ಅಮ್ಮ ನಮ್ಗೆ ಗಾಬರಿ ಆಗೋಲ್ಲ ಮತ್ತೆ ಅರೆ ನೀನು ನಾನೇ ನೀನೇನ್ ಮಾಡ್ತಾ ಇದೀಯ ಅಲ್ಲಿ ನಾನು ಅಡುಗೆ ಮನೇಲಿ ತಲೆ ಸುತ್ತಿಟ್ಬಿಟ್ಟೆ ನಿಮ್ಗೆ ಎಷ್ಟು ಸಲ ಫೋನ್ ಮಾಡಿದ್ರು ಎಂಗೇಜು ಎಂಗೇಜು ಆಮೇಲೆ ಅಣ್ಣನಿಗೆ ಫೋನ್ ಮಾಡಿ ಬರ ಹೇಳಿದೆ ನಿಮ್ಮ ಅಣ್ಣ ಕೆಲಸ ಮಾಡ್ತಿರೋದು ಸ್ಟೋರ್ಸ್ ನಲ್ಲಿ ಮನೇಲಲ್ಲ ಅಲ್ಲ ಕಣ ಮಂಕೆ ನಿನ್ಗೆ ಫೋನ್ ಮಾಡಿದ್ರೆ ಎಂಗೇಜ್ ಆಗಿ ನಾನು ಇಲ್ಲಿ ಬರ್ದೆ ಹೊರ ಗತಿ ಏನಾಗ್ಬೇಕು ಹೇಳು ಓಹ್ ಮನೇಲೆ ಮ್ಯಾನೇಜರ್ಗೆ ಇದು ತೋರಿಸ್ತಾ ಇದ್ದೇನೆ ದೊಡ್ಡ ಮನುಷ್ಯ ಅರೆ ಕಣ್ಣ ನೀರು ಸುರಿತಾ ಇದೆ ಒರೆಸ್ಕೊಮ್ಮ ನೀನು ಸ್ವಲ್ಪ ರೆಸ್ಟ್ ಬರೋಣ ರೆಸ್ಟ್ ಬರಲ್ಲ ಸ್ವಲ್ಪ ಮ್ಯಾನೇಜರ್ ಹೋಗೋಣ ಮನಸ್ಸನ್ನು ಹೇಳ್ತಿರೋ ಚಿಂತೆ ಆ ತರ ಮಾತಾಡಿಸ್ತಾ ಇದ್ದೆ ಇಷ್ಟು ದಿವಸ ಈಗ ಇಷ್ಟು ದಿವಸ ನಾನು ಕಣ್ಣಿದ್ದು ಕುರುಡಾಗಿ ಬುದ್ಧಿ ಇದ್ದು ಮಂದನಾಗಿ ಈಗ ತಾನೇ ಎಲ್ಲ ಅರ್ಥ ಆಗಿದ್ದು ನೋಡಿ ಯಾಕೆ ಇವತ್ತು ಹುಚ್ಚುಚ್ಚಾಗಿ ಹಾಕ್ತಿದ್ದೀರಾ ಏನಿತ್ತು ನಿಮಗೆ ಹುಚ್ಚಿಡ್ದಿದೆ ಕಣೆ ಎಲ್ಲೆಲ್ಲೂ ದ್ರೋಹ ತುಂಬಿರೋ ಈ ಜಗತ್ತಿನಲ್ಲಿ ಹೇಗೆ ಬಾಳ್ಬೇಕು ಅನ್ನೋದು ಅರ್ಥ ಆಗದೆ ತಲೆ ಸರಿತಾರೆ ಏನು
ಅಕ್ಕನ ಏನಾದ್ರೂ ಜಗಳ ಆಯ್ತಾ ಇಲ್ಲ ಅಣ್ಣ ಏನಾದ್ರೂ ತಪ್ಪು ಮಾಡ್ಬಿಟ್ನ? ಹೋಗಿ ಕಣಿಕ. ಇದೆಲ್ಲ ಏನಂದ್ರೆ ಹೋಗ್ತಾರಾ? ಇನ್ಮೇಲೆ ಹೀಗೇನೆ. ಬೇಡಿ ಬೇಡಿ, ನಾನು ನಿಮ್ ಜೊತೆಲಿರೋದ್ ನಿಮ್ಗೆ ಏನಾದ್ರೂ ಬೇಜಾರಾದ್ರೆ ನೀವಿಲ್ಲೇ ರೀ. ನಾನು ಎಲ್ಲ ಹಾಳಾಗೋಗಿದ್ದೆ. ಬೆಳಗಾಗತ್ತೆ ಅಷ್ಟ ಕಾಫಿ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಣ್ಣನ್ ಬೇಕು ಕಾಫಿ ಕೊಡೋದು. ಮೊದಲು ಕಟ್ಕೊಂಡು ಗಂಡನ್ ಋಣ ತೀರಿಸು, ಆಮೇಲೆ ಬಿಕ್ಕೊಂಡು. ನೀನು ಮೊದ್ಲು ಅಣ್ಣನ ಕೊಡು ಅಂತ ಆರ್ಡರ್ ಮಾಡಿತ್ತು. ಆಹಾ, ಎಲ್ಲ ನನ್ನ ಹಾಗೆ ನಡೀತಾ ಇದೆ ನೋಡಿ. ಮನೇಲಿ ಕಾಫಿ ಕೊಟ್ಟು ತೊಳೆದು ಎಲ್ಲಿಗೆ ಹಣ ಕೊಡ್ತಾ ಇದೀವಿ? ಅಣ್ಣನ ಬಿಸ್ನೀರು ಕೊಡೋದಕ್ಕೆ ಮೊದಲು ನನಗೆ ತೆಗೆಕೊಡು. ಸರಿ ಬನ್ನಿ, ನಿಮ್ದಾದ್ಮೇಲೆ ಅಣ್ಣನ ದಾರಿ. ನಾನು ಈಗಲೇ ಬರೋದಿಲ್ಲ, ಪೇಪರ್ ಓದ್ಬಿಟ್ಟು ಬರ್ತೀನಿ. ಹಾಗೆ ಮಾಡಿ ಅಣ್ಣ. ಪೇಪರ್ ಓದ್ಬೇಕು ಅಂದ್ರೆ ಅದಕ್ಕೆ ಅಣ್ಣನ ನೀರ್ಸರ್ ಮಾಡ್ಕೊಳ್ಳೋಣ ಅಂತ ಅಕ್ಕೋಗ್ತೆ. ಹೌದಯ್ಯ, ಇರವನ ಬಣ್ಣ ಸತ್ ಬದುಕು ನೋಡಪ್ಪ ನಾನು, ಆದ್ರಿಂದ ವಾತ್ಸಲ್ಯ ಇರ್ಬೇಕಾಗ್ತಾನೆ. ಹೌದು, ತಲೆ ಬಾಚಿಕ್ಯ, ಸೀರೆ ಉಡಿಸ್ಕ್ಯ, ಮೊಗ್ಗಿನ ಜನ ಹೇಗ್ಯ, ಬೇಡ ಬೇಡ ಅಂದ್ರೆ ಅಡುಗೆನೂ ಮಾಡ್ಕ್ಯ. ನಮ್ಮ ಮನೆಯ ಮೇಲೆ ನಾವೆಲ್ಲ ಕೆಲಸ ಮಾಡ್ಕೊಳ್ಳಬೇಕಪ್ಪ. ಹಾಗಾದ್ರೆ ನೀರು ನೀನೇ ತೊಡ್ಕೋ. ಏನ್ ಅತಿಶಯ, ತೊಡೆ ತೊಡ್ಕೋತೀನಿ. ತೊಡ್ಕೋತಾನೆ ತೊಡ್ಕೋತಾನೆ, ಒಲೆಗೆಲ್ಲ ನೀರ್ ಸುರಿಸಿ ಮನೆಗೆಲ್ಲ ಹೊಗೆ ತುಂಬಿಸ್ತಾನೆ. ಅದೊಂದಾಗುತ್ತೆ, ಏನ್ ಮಾಡ್ಲಿ ಹೇಳು. ಮನೆ ಏನು, ಊರಿಗೆ ಹೊಗೆ ತುಂಬಿಸ್ತಾನೆ. ಏನು ಊರಿಗೆ ಹೊಗೆ ತುಂಬಿಸಿದ್ದೆ ನಾನು? ಓಹೋ, ಹೀಗಿರ್ಬೇಕಮ್ಮ ಅವನ ಅಭಿಪ್ರಾಯ. ಮನೆ ಯಜಮಾನಿಗಿಂತ ಮೊದಲು ವಾಚ್ಮ್ಯಾನ್ ಆಗಿ ಸ್ನಾನ ಮಾಡಬೇಕು. ಅಲ್ಲೇ ಯಾಕೆ ಇವತ್ತೊಂದು ಸಿಟ್ಕೊಂಡಿದ್ದಾನಿಲ್ಲ? ಜಗಳ ಇಲ್ಲಕ್ಕಾದ್ರೆ ರಾತ್ರಿ ಇಲ್ಲ ಹೋಗ್ಲಿ ಬಿಡಮ್ಮ, ಅವನ್ ಹ್ಯಾಕ್ ಸಂತೋಷ ಹಾಗೆ ನಡ್ಕೊ. ಮನೆ ಮೇಲೆ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಹೋಗು ಸ್ನಾನಕ್ಕೆ ನೀರು ತೊಡ್ಕೊಳತ್ನಿ. ಬಾಪ ಸಿಂಗ್ಲಿಕ್ಕ ಸ್ನಾನ ಮಾಡು. ಹೌದಯ್ಯ, ಇರೋನ ಬಣ್ಣ ನೋಡಪ್ಪ, ಸತ್ ಬರುತ್ತಲ್ಲ ನಾನು, ಅದ್ರಿಂದ ವಾಚಲ್ಲಿ ಇರ್ಬೇಕಂತ ಆಕೆಗೆ. ನಿಮ್ ಹೆಂಡತಿನು ಸ್ಟೋರೇಜ್ ಕೆಲಸ ಮಾಡೋ ಹಗುರು, ನಿಮ್ ಕಣ್ಣಿಗೆ ಮಣ್ಣಿರ್ಚಿ ಅಣ್ಣ ತಂಗಿ ಅಂತ ನಾಟಕ ಹಾಕೊಂಡು ಮಾಡಬಾರ ಕೆಲಸ ಮಾಡ್ತಾವ್ರೆ ಅಂತಾರೆ ಮೂರ್ ಜನ. ಯಾರು? ಯಾರು ರಾಮಣ್ಣ? ಏನೇ? ಏನಿಲ್ಲ ಏನಿಲ್ಲ. ಹಲೋ ಹಲೋ ಹಲೋ, ಅದೆಂತ ಮಾತ್ ಕೇಳ್ತೀರ? ಸುಮ್ಮನೆ ಕೇಳ್ದೆ ಅಷ್ಟೇ. ಮುಗ್ದೋಯ್ತು. ಮುಗ್ದೋಯ್ತ? ನಾನು ಈಗ ತಾನೇ ಪ್ರಾರಂಭ ಆಗಿದೆ ಅಂತಿದ್ದೆ. ಮುಗ್ದೋಯ್ತು. ಯಾಕೆ ಕರೆ ನೋಡ್ತಾ ಇದೀನಿ? ಬಿಟ್ಟು ಬಿಟ್ಟು ಕಾಫಿ ತಗೊಂಡು ಬರ್ತೀನಿ.
ಒಡೆದೋಗಿದೆ ಅಂದ್ರೆ ಹಾಲೆ ಒಡೆದೋಗಿದೆಯಾ? ಸರಿ ನೋಡಿ, ಈ ಗಂಡಸ್ರೆ ಇಷ್ಟೇ ನೋಡಿ, ಬೆಲೆನೇ ಗೊತ್ತಾಗುದಿಲ್ಲ. ಹಾಲು ಹೊಡೆದಿತ್ತು ಅಂತ ಯಾರಾದ್ರೂ ಬೀದಿ ಕೇಳ್ತಾರಾ? ಅದನ್ನ ಕಡಿದು ಮಜ್ಜಿಗೆ ಮಾಡಿ ಉಪ್ಪು ಕರೆಯುವ ವಾಕದ್ರೆ ಏನು ಗೊತ್ತಾಗುದಿಲ್ಲ. ನಮ್ಮನೆ ಹಾಲು ಹೊಡೀತು ಅಂತ ಬೀದಿ ಬಿಸಾಕಿ ಬೆಕ್ಕು ನಾಯಿ ನೆಕ್ಕೋ ಹಾಗೆ ಯಾಕೆ ಮಾಡ್ಬೇಕು? ಉಪಯೋಗಿಸ್ದವ್ರು ಪರವಾಗಿಲ್ಲ, ನೀ ಹೇಳ್ದಾಗೆ ಮಾಡು, ವಿಷಯ ಏನಾದ್ರೂ ಗೊತ್ತಾಗಿರುತ್ತೆ. ನೀವೇನು ಹೇಳ್ತಿದ್ದೀರಾ? ಈಗ ಏನ್ ಹೇಳಿ ಏನ್ ಪ್ರಯೋಜನ? ಹಾಲು ಹೀಗಾಗಕ್ ಮುಂಚೆ ಎಚ್ಚರಿಕೆ ತಗೋಬೇಕಾಗಿತ್ತು. ಒಳ್ಳೆ ಪಾತ್ರನೇ ಹಾಕಿಟ್ಟಿದೆ. ಪಾತ್ರೆ ಏನ್ ಮಾಡುತ್ತೆ? ಯಾವ ಜಾತಿ ಹಸು ಕರೆದ ಹಾಲೋ ಏನೋ. ನೀವ್ ಯಾಕೂ ಈಚೀಚೆಗೆ ಒಂಥರ ಮಾತು ಕತೆ ರೀತಿ ನೀತಿ ಒಂದು ಅರ್ಥವಾಗ್ತಿಲ್ಲ. ಹಾಗೆ ಅಸಹ್ಯವಾದನ್ನ ಬಿಚ್ಚಿ ಕೆದಕಬಾರದು ಅಂತ. ನೋಡಿ, ಒಳಗೇನೇ ಇಟ್ಕೊಂಡು ಹೀಗ್ ಚುಚ್ಚಿ ಮಾತಾಡ್ಬೇಡಿ. ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಪ್ರಶ್ನೆ ಮನಸ್ಸು ನಿಗಾಳ ಮಾಡ್ಕೊಡಿ. ನಿನಗ್ ಬೇಕಾದ ಹಾಗೆ ನೀನಿದ್ಯಾ, ನನಗ್ ಬೇಕಾದ ಹಾಗೆ ನಾನಿರ್ತೀನಿ. ಯಾಕೆ ಏನಂತ ಚರ್ಚೆ ಮಾಡದೆ ಬೇಡ. ಯಾಕೆಂದ್ರೆ ಗೋಪವಾಗಿರೋ ಜೇನುಗಳ ಕಲ್ಲೆಸೋದು ಅಪಾಯ ನೋಡು. ಏನ್ರಿ ಇದು? ಕೈ ಹಿಡ್ದು ಹೆಂಡತಿ ಮಾತಾಡೋ ರೀತಿನ ಇದು? ಕೈ ಹಿಡ್ದವಳು ಹೆಂಡತಿ ಉಳಿದಿದ್ರೆ ತಾನೇ ಆ ಮಾತು? ಹಾಗಾದ್ರೆ ನಾನೇನಾಗಿದ್ದೀನಿ? ಈ ಪ್ರಶ್ನೆ ನಾಳೆ ಬಿಟ್ಟು ನಿನ್ ಮಗನ್ ಕೇಳು. ನಿಮ್ ಮಗನ್ ಅಲ್ವೇನು? ಅಲ್ಲದೆ ಇರೋದನ್ನ ಹೋದನ್ನ ಅಭ್ಯಾಸ ನನಗಿಲ್ಲ. ನಾನ್ ಮಾತ್ರ ಅಲ್ಲ ಕಣೆ, ಊರೇ ಅಂತ ಇದೆ. ಗಂಡ ಹೆಂಡತಿ ಇಬ್ರು ಸೇರಿ ಬಿಟ್ಕಿಸ್ಕೊಂಡ್ರು, ಇವತ್ತು ಕೇಳ್ತಾ ಇದ್ದ ನನ್ ಯಾರು ಅಂತ ಗೊತ್ತಿಲ್ಲ? ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ಅವಳನ್ನ ಕೈ ಮಾಡಿಬಿಟ್ಟೆ. ನೀನು ತಾಳಿ ಕಟ್ಟಿದ್ರು ಕಾ ಹಕ್ಕು ಇಲ್ಲ. ಯಾರಿ ಕಟ್ಟಿಬಿಟ್ಟ ತಕ್ಷಣ ಅವಳಿ ನಿನ್ನ ಮನೆ ಕೊಟ್ಟಿಗೆನಲ್ಲಿ ಕಟ್ಟರು ದನ ಅಂತ ತಿಳ್ಕೊಂಡ್ಬಿಟ್ಟಿಯ? ಛೇ, ಎಲ್ಲಾದ್ರೂ ಒಟ್ಟೆ ದನನಾದ್ರೂ ಹುಲ್ ತಿಂದು ಅಮೃತ ಕೊಡುತ್ತೆ, ಇವಳ ಹಾಗೆ ಅನ್ನ ತಿಂದು ವಿಷ ಕಟ್ಟಲ್ಲ. ನಿಮಿಷ ಸಾಕು. ಏನಂಗಿಲ್ಲ, ಏನೋ ಗಂಡ ಹೆಂಡ್ರ ಜಗಳ ಇವತ್ತಲ್ಲ ನಾಳೆ ಹೊರಹೋಗುತ್ತೆ ಅಂದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆಯಲ್ಲ. ಏನು ಮಸ್ತ ಇದೆಯಲ್ಲ, ಯಾಕಮ್ಮ ಇಬ್ರು ಹೀಗೆ ಕಾದಾಡ್ತಾ ಇದ್ದೀರಿ? ಅವರಿಗೆ ಅವರಿಗೆ ಬುದ್ಧಿ ತಿರುತ್ತಲ್ಲ ಅದಕ್ಕೆ. ಸ್ವಲ್ಪ ಸುಮ್ಮನೆ ಸುಧಾ, ನೋಡಿ ನೀವಿಬ್ರು ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ ಮತ್ತೆ. ಇವತ್ತು ಯಾಕೋ ಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಗಳಿಗೆ ಚೆನ್ನಾಗಿಲ್ಲದೆ ಇರೋದು ಇವತ್ತಲ್ಲ, ನೀನ್ ಈ ಮನೆ ಕಾಲಿಟ್ಟಾಗಿದ್ದ. ನೋಡಿ, ನೀವು ನನ್ ಏನ್ ಬೇಕಾದ್ರೂ ಅನ್ನಿ ಧೈರ್ಯ, ನನ್ ಮೇಲೆ ನಿಮ್ಗೆ ಅಧಿಕಾರ ಇದೆ. ನಮ್ಮ ಮನೆಯಲ್ಲಿ ಏನಾದ್ರು ಅಂದ್ರೆ ಅನ್ಲಿ ಬಿಡ, ಅನ್ಲಿ ಬಿಡ. ನನ್ನನ್ನೆಲ್ಲ ಸಲಿಗೆ ಅವನು ಬಂದ್ರೆ ಅಯ್ಯೋ ಅಣ್ಣ, ಕಳಂಕನೇ ಇದ್ರ ಮನಸ್ಸದಿಂದ. ಅದಕ್ಕೆ ಈ ಸೂಕ್ಷ್ಮ ಅಂತ ಅರ್ಥ ಆಗ್ತಿಲ್ಲ. ಇವ್ರಂತಿದಾರಣ್ಣಿದ ಏನಂತ
ಕೇಳ್ತಾ ಇರೋದು ಏನಂತೆ? ಬೇಯ್ತಾ ಇರೋ ಹೃದಯನ ಪ್ರಶ್ನೆ ಕೇಳಿ ಮತ್ತೆ ಮತ್ತೆ ಕೆದಕ್ಬೇಡ. ಯಾಕೋ ಯಾಕೋ ಇವು ಹುಚ್ಚುಚ್ಚಾಗಾಡ್ತಾ ಇದ್ದಿ. ನಿನಗೇನೋ ಕಮ್ಮಿ ಆಗಿರೋದು. ಎಷ್ಟು ಜನ್ಮಗಳ ತಪಸ್ಸಿನ ಫಲಾನೋ ಏನೋ, ಇಂಥ ಭಾಗ್ಯ ನಿಂದಾಗಿದೆ. ಗೌರವಾದ ಅಧಿಕಾರ, ಕೈ ತುಂಬ ಸಂಬಳ, ಸೊಗಸಾದ ಮನೆ, ಬಂಗಾರದಂತಹ ಹೆಂಡತಿ. ಬಂಗಾರದಂತಹ ಹೆಂಡತಿ, ಹೆಂಡತಿ ಬಂಗಾರ ಆಗಿರೋದ್ರಿಂದ ಕಂಡು ಏನು ಏನೋ ಅದು. ನಾನಿನ್ನು ಕುರುಣಾಗಿಲ್ಲ. ನೀವ್ ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟ, ನೀವ್ ಮಾಡ್ತಿರೋ ದ್ರೋಹ ಎಲ್ಲ ನನಗೆ ಅರ್ಥ ಆಗಿದೆ. ಏನಂತೆ ನೀನು? ನಾನ್ ನೀನು ದ್ರೋಹ ಮಾಡ್ತಾ ಇದ್ದೀನ? ನಿನ್ನಲ್ಲೇ ಪ್ರಾಣ ಇಟ್ಕೊಂಡ್ರೆ ನನ್ನ ನಿಂತ ಮಾತಂತ ಇದೀಯ ನೀನು? ನನ್ನಲ್ಲೇ ಪ್ರಾಣ. ನನ್ನಲ್ಲ ನಿನ್ ಪ್ರಾಣ ಇರೋದು. ನಿನ್ನ ಪ್ರಾಣ ಇರೋದು ಅವಳ ಮೇಲೆ, ನಿನ್ನ ಬಾಬು ಪಾಲದ ಮೇಲೆ. ಮಾತು ಕೇಳಿದ್ನ ನಾನು, ಹಾಗಾದ್ರೆ ನನ್ನ ದೃಷ್ಟಿಗೆ ತಾಯಿ ಮಗ ಅಣ್ಣ ತಂಗಿ ಇಂಥ ಪವಿತ್ರವಾದ ಬಾಂಧವ್ಯದಲ್ಲಿ ಅಷ್ಟೊಂದು ಕಲ್ಮಶ ಕಾಣುತ್ತೆ ನಿನಗೆ? ಆ ವಾತ್ಸಲ್ಯ ಬೆಲೆ ನಿಲ್ವೆ? ಹಾಗಾದ್ರೆ ಆವತ್ತು ನನ್ನ ತಂಗಿ ಸತ್ತಾಗ ಅವನ ಜೊತೆನೇ ಹೋಗ್ಬೇಕಾಗಿತ್ತು. ನನ್ನ ಉಳಿಸಿದ್ದು ಯಾಕೆ? ಯಾಕೆ ಉಳಿಸಿದ್ದು? ಓಹೋ, ಇಷ್ಟೊಂದು ದೊಡ್ಡ ಗೌರವದ ಹೊರೆ ನನ್ನ ಮೇಲೆ ಹೊರಿಸೋದಕ್ಕ? ರಾಮಣ್ಣ, ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತಪ್ಪ. ಇಷ್ಟು ದಿವಸ ನಿನ್ನ ಸ್ನೇಹಿತ ಅಂತ ನಂಬ್ಕೊಟ್ಟಿದ್ದಕ್ಕೆ ಸರಿಯಾದ ಪ್ರತಿಫಲ ಕೊಟ್ಟೇನಿ ನನಗೆ. ರಾಮಣ್ಣ, ನಿಜವಾಗಿಯೂ ನನ್ನ ತಂಗಿ ಆವತ್ತು ಸಾಯಲಿಲ್ಲ, ಆವತ್ತು ಸಾಯಲಿಲ್ಲ, ಇವತ್ತು ಸತ್ತೋದ್ದು. ಅವ್ರ ಜೊತೆ ಅರಣ್ಯನು ನೆನೆದಿದ್ದ ಅಂತ ತಿಳಿದು. ನಿನ್ನನ್ನು ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲಮ್ಮ. ಆ ಶಕ್ತಿ ಒಡಗೋಗ್ಬಿಟ್ಟಿದೆ ಅಮ್ಮ. ದೇವರ ನಿರ್ಬಾರನ್ನು ಬೆಳೆಸಿ, ದೇವರ ನಿರ್ಬಾರನ್ನು ಬೆಳೆಸಿ.
ಒಲಗಿ ನನ್ನ ಸೋದರಿಯ ಎಂದೆಂದಿಗು ಮರೆ ಮಾಡಿದೆಯ ಎಂದೆಂದಿಗು ಮರೆ ಮಾಡಿದೆಯ ಲೋಕದಿಂದ ನೀಡಿರುವ ಪೂಜ ಮಂದಿರ ಕಾಡುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ನೀಲಿಯ ಬಾನಲಿ ಕಪ್ಪನೆ ಮುಗಿಲು ತಂಗಿಯ ಬಾಣಲಿ ಭೀಕದ ಸಿರಿಯು ಎದೆಯನ್ನು ಬಿರಿಯುವ ಮಾತಿನಲ್ಲಿ ವಿಷವನ್ನು ಕುಡಿಸಿದೆ ನನಗಿಲ್ಲಿ ವಿಷವನ್ನು ಕುಡಿಸಿದೆ ನನಗಿಲ್ಲಿ ನೀಡಿರುವ ಪೂಜಾ ಮಂದಿರ ಕಾಣುತ್ತಿರುವ ನೋಟಗಳ ಘೋರಾಂತರ ಲೋಕದಲ್ಲ ನೀಡಿರುವ ಪೂಜಾ ಮಂದಿರ ಕಾಣುತ್ತಿರುವ ನೋಟಗಳ ಘೋರಾಂತರ ನಾಲ್ಕು ದಿನ ನಾನು ದೂರ ಹೋಗಿ ಬರೋದ್ರೊಳಗೆ ಇಲ್ಲಿ ಇಷ್ಟೊಂದಲ್ಲಿ ನಾರಾಯಣ ನಾರಾಯಣ ಈ ಚಿಲ್ ಮರದ ಕೆಳಗ್ ಮಧ್ಯೆ ಕುಡಿದ್ರು ಹೆಂಡ ಅಂತ ತಾನೆ ಅಂತಾರೆ. ಇದು ಲೋಕ ತಾಯಿ, ಪ್ರಪಂಚ ಮೆಚ್ಚೋ ಹಾಗೆ ನಡ್ಕೋಬೇಕಾದ್ದು ನಮ್ಮ ಹೊಣೆ. ಲೋಕ ಮೆಚ್ಚೋಕೆ ಲೋಕನಾಥನ ಕೈಯಲ್ಲೇ ಸಾಧ್ಯ ಅಲ್ಲ. ನಮ್ ನಮ್ ಮನಸಾಕ್ಷಿ ತಕ್ಕಾಗ ನಾವು ನಡ್ಕೊಂಡ್ರೆ ಸಾಕು. ಹಾಗಂದ್ರೆ ಹೇಗಮ್ಮ, ಹತ್ತು ಜನರ ನಡುವೆ ಬಾಳವಾಗ ರೀತಿ ನೀತಿ ಅಂತ ಅನುಸರಿಸ್ಬಿಡುವೆ? ರೀತಿ ನೀತಿಗೋಸ್ಕರ ಮನುಷ್ಯ ಅಲ್ಲ ಅತ್ತೆ, ಮನುಷ್ಯನಿಗೋಸ್ಕರ ರೀತಿ ನೀತಿ. ರೈಟ್, ಆದ್ರೆ ಸಮಾಜ ಇಂಥ ಮಾತನ್ನು ಒಪ್ಪೋದಿಲ್ಲಮ್ಮ. ಸಮಾಜ ಗಂಡ ಮನೆಯೊಳಗೆ ಹೆಂಡತಿನ ಗರಗಸದಿಂದ ಕುಯ್ದ್ರು ಕುರುಡ ಕೂತಿರುತ್ತೆ, ಚಿತ್ರಹಿಂಸೆ ಮಾಡಿದ್ರು ಮೂಕಾಗಿರುತ್ತೆ. ಹೆಣ್ಣು ಒಳಗಿರೋ ನರಕಿ ಆತನೆಯನ್ನು ಸಹಿಸಲಾರದೆ ನೊಂದು ಬೆಂದು ಮನಸ್ಸಿನ ಕಲ್ ಮಾಡ್ಕೊಂಡು ಹೊರಗೆ ಬಂದ್ರೆ ಗಂಡನ್ ಬಿಟ್ಟವಳು ಅಂತ ನಗುತ್ತೆ. ಇದೆ ತಾನೇ ಸಮಾಜ? ಇಟ್ಸ್ ಆಲ್ ರೈಟ್ ಶೋಭಾ. ಹಾಗಂತ ಸಮಾಜನ ದೂಷಣೆ ಮಾಡೋಕಾಗತ್ತೆ? ಸಮಾಜ ಅಂದ್ರೆ ಯಾವ್ದಪ್ಪ? ನಮ್ಮಂತ ನಿಮ್ಮಂತ ವ್ಯಕ್ತಿಗಳಿಂದ ತಾನೇ ಅದು. ಹೌದು, ನಾವೆಲ್ಲ ಒಂದಾಗಿ ನ್ಯಾಯನ ಹಿಡಿದು ನಿಂತ್ರೆ ಸಮಾಜದ ಮುಖಾನೇ ಬದಲಾಯಿಸುತ್ತೆಪ್ಪ. ನಿಜ ಶೋಭಾ, ನಿನ್ ಮಾತು ಅಕ್ಷರಷ್ಟ ನಿಜ. ಈಗ ಹೇಳಿ, ರಘು ಸಲಿಗೆಯಿಂದ ವಸದ ಜೊತೆ ನಡ್ಕೊಂಡಿದ್ ತಪ್ಪನು? ಖಂಡಿತ ಅಲ್ಲ. ಹಾಗಾದ್ರೆ ಅವರಿಬ್ಬರ ಮೇಲೆ ಬಂದ್ರು ಅಪವಾದ? ಅನ್ಯಾಯ. ಅಷ್ಟು ಸಾಕು. ಹನುಮಂತ ಹನುಮಂತು, ಈಗ ರಘು ಎಲ್ಲಿದ್ದಾರೆ? ಮನೆಯಲ್ಲಿದ್ದಾನೆ. ಹೇಗಿದ್ದಾನ? ಪರದೇಶಿ ಹಾಗಿದ್ದಾನೆ. ಏನ್ ಮಾಡ್ತಿದ್ದಾನ? ಕೊರಗಿ ಕೊರಗಿ ಕೃಷಿ ಹಾಕ್ತಿದ್ದಾನೆ. ಸಾಕ? ಇನ್ನು ಡೀಟೇಲ್ಸ್ ಬೇಕಾ? ಸಾಕು. ಗೋ, ಯು ಕ್ಯಾನ್ ಗೋ. ಮತ್ತೆ ನಾನು ಊರಿಂದ ಬರೋ ಹೊತ್ತಿಗೆ ಮೊದಲು ಹಾಗೆ ನಗನಗಿತ ಆನಂದವಾಗಿರೋ ನಿಮ್ಮ ಮುಖ ನೋಡ್ಬೇಕು ಅಂತ ನಾನೆಷ್ಟು ಆಸೆಯಾಗಿದ್ದೆ. ನನ್ನ ಆನಂದ ಸಂತೋಷ ಎಲ್ಲ ನನ್ನ ತಂಗಿ ಜೊತೆನಲ್ಲೇ ಹೊರಟೋಯ್ತು. ಡಾಕ್ಟ್ರೆ, ಇಷ್ಟು ಜಿಗುಪ್ಸೆಗೆ ಅವಕಾಶ ಕೊಡಬೇಡಿ. ನಮ್ಮ ಭಾವನೆಗಳು ಪವಿತ್ರವಾಗಿರುವಾಗ ಅವರಿವ್ರ ಪುಣ್ಯ ಮಾತಿಗೆ ಯಾಕೆ ಬೆಲೆ ಕೊಡಬೇಕು? ನಾನು ತಿಳ್ಕೋಬಹುದು ಡಾಕ್ಟ್ರೆ ನನ್ನ ಭಾವನೆ ಪವಿತ್ರವಾಗಿದೆ ಅಂತ. ಅದು ಬೇರೆಯವರು ನಂಬಲಿ ಬಿಡಲಿ, ನಾನು ನಿಮ್ಮನ್ನ ನಂಬ್ತೀನಿ.
ಡಾಕ್ಟ್ರೆ. ಹೌದು ರಘು, ಹೌದು, ಬನ್ನಿ ನನ್ನ ಜೊತೆ. ಎಲ್ಲಿಗೆ? ನಾನಿದ್ದೆ ರಾಮು ಮನೆಗೆ. ಯಾಕೆ? ಪ್ರಾಣ ಸ್ನೇಹಿತ, ಪ್ರಾಣ ಸ್ನೇಹಿತ ಅಂತ ಹೇಳ್ತಾ ನೀವು ಮಾಡಿರೋ ದ್ರೋಹನ ಖಂಡಿಸೋದಕ್ಕೆ, ಆಗಿರೋ ತಪ್ಪನ್ನ ತಿದ್ದೋದಕ್ಕೆ. ಹೆಣಕ್ಕೆ ಜೀವ ತುಂಬೋದು, ಆ ಮೂರ್ಖನ ಬುದ್ಧಿ ಕಲಿಸೋದು ಎರಡು ಒಂದೇ ಡಾಕ್ಟ್ರೆ. ಈಗ ಅವನು ಮನುಷ್ಯನಾಗಿಲ್ಲ. ಸರಿ, ನಾನೊಂದ್ಸಲ ಪ್ರಯತ್ನ ಮಾಡಿ ಮಾಡ್ತೇನೆ. ಬೇಡಿ ಬೇಡಿ ಅಂತ ದಿನ ತಳ್ತಿದ್ರೆ ಏನೇ ಗತಿ? ಇವತ್ತು ನಾಳೆ ಅಂತ ತಳ್ತಿದ್ರೆ ನಾಳೆ ಹೆರಿಗೆ ಬಾಣಂತನ ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ ಅಷ್ಟೇ. ಹಾಳಾದವ್ ನಮ್ಮನ್ ಕಿತ್ಕೊಂಡ್ ತಿಂತಿರೋ ಬಡತನ ಸಾಲದು ಅಂತ ಇವ್ರು ಬೇರೆ ಬಂದು ಕೂರಿಸ್ಕೊಂಡ್ಲು. ಪೆಟ್ಟಿಗೆ ಊರಿಗೆ ಹೋಗ್ತಾ ಇದ್ದಿರತ್ತೆ. ಹೌದಮ್ಮ, ನಿಮ್ಮ ಅಟ್ಟೆ ತಣ್ಣಗಿರ್ಲಿ, ನಿಮ್ಮ ಮಕ್ಕಳು ಎಷ್ಟು ಆಟ ಮಾಡಿದ್ರು ಆ ಕಟ್ಟರು ನನ್ನ ಬಿಟ್ಟು ಅಲ್ಲಿ ಇಲ್ಲಿ ಇರಬಾರ್ದಮ್ಮ. ನೀವು ಹುಟ್ಟಬಮ್ಮ. ವಸುಧಾ ಅಲ್ಲ, ನಾನು ಶೋಭಾ. ಎಲ್ಲ ವಿಷಯ ತಿಳಿ, ನಿಮ್ಮನ್ನು ನೋಡಿ ನಾನು ಸಮಾಧಾನ ಮಾತಾಡೋಣ ಅಂತ ಬಂದೆ. ಮನೆಯಲ್ಲಿ ಈಗ ನಾವಿಬ್ರು ಎಲ್ಲ ಇರೋದು. ಹೌದು, ನಾನಿಷ್ಟು ಸಲಿಗೆಯಿಂದ ನಿಮ್ಮ ಹತ್ರ ಕೂತಿದ್ದೀನಲ್ಲ, ಅಕ್ಕಪಕ್ಕದವರು ಏನ್ ತಪ್ಪು ತಿಳ್ಕೊಳ್ಳೋಣ ತಾನೇ? ಚೇಚೆ, ಎಲ್ಲಾದ್ರೂ ಉಂಟೆ, ಅದು ನಾ ಸಂಸಾರಿದ್ದೇವೆ. ಹಾಗಲ್ಲ, ಹಾಳು ಜನ ಏನಾದ್ರೂ ಕಥೆ ಕಟ್ಟಿ ನಿಮ್ ಬಗ್ಗೆ ಅನ್ನಬಾರ್ದನಂದ್ರೆ ಅವ್ರು ನಾಲ್ಗೆ ಹೇಳ್ಬಿಡ್ತೀನಿ. ಅಥವಾ ಅದಂದ್ರೆ ಪೌರುಷ ಅಲ್ಲ, ನಿಮ್ ನಡವಳಿಕೆ ಬಗ್ಗೆ ಯಾರಾದ್ರೂ ತಪ್ಪು ಹೇಳಿದ್ರೆ ನಾಲ್ಗೆ ಸೀಳುವಷ್ಟು ರೋಷ ಬರುತ್ತಲ್ಲ, ಅದೇ ನೀವ್ ಇನ್ನೊಬ್ಬರಂದ್ರೆ ಅವ್ರಿಗೆ ರೋಷ ಬರಲ್ವೇನು? ನಮ್ಮ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ. ಮಿಸ್ಟರ್, ನೀವು ಕೈ ಹಿಡಿದು ಹೆಂಡತಿ ಮನಸ್ಸನ್ನ ತಿಳ್ಕೊಂಡೇ ಹೋದವ್ರು, ಪ್ರಾಣ ಸ್ನೇಹಿತನ್ನೇ ಅರ್ಥ ಮಾಡ್ಕೊಂಡೇ ಹೋದವ್ರು. ಅರಳಿ ಘಮ ಘಮ ಅಂತ ವಾಸನೆ ಕೊಡ್ತಿದ್ದ ಹೂ ಏನಾಯ್ತು ನೋಡಿದ್ರ, ಒಂದು ಕ್ಷಣದಲ್ಲಿ ಹೇಗೆ ಬಾಡಿ ನಲಗಿ ಜಜ್ಜು ಹೋಯ್ತು. ಮತ್ತೆ ಇದನ್ನ ಅರಳಿಸೋಕಾಗುತ್ತೆ ಅಂದ್ರಿ, ಮೊದಲಿನ ಸ್ಥಿತಿಗೆ ತರೋಕಾಗುತ್ತೆ ಅಂದ್ರಿ? ಆಗುತ್ತೆ ಅಂದ್ರಿ? ಹೆಣ್ಣಿನ ಬಾಳು ಅಷ್ಟೆ, ಹೂಗಿಂತ ಕೋಮಲ. ಒಂದ್ಸಲ ಸಂಶಯದ ಕಾಲಿಂದ ತುಳಿದು ತಳ್ಳಿಬಿಟ್ರೆ ಮತ್ತೆಂದಿಗೂ ಏನ್ ಮಾಡಿದ್ರು ಅವಳ ಜೀವನದಲ್ಲಿ ಸುಖ ಸಂತೋಷ ಎರಡನ್ನ ತರೋಕಾಗಲು. ಗೊತ್ತಿದೆಯೇನು, ಎಷ್ಟು ಜನ್ಮಗಳಲ್ಲಿ ನೀವಿಬ್ರು ಒಡ ಹುಟ್ಟಿದ ಅಣ್ಣ ತಂಗಿಯಾಗಿದ್ರು, ಅದಕ್ಕೆ ನಿಮ್ಮಿಬ್ಬರು ಮನಸ್ಸಿನಲ್ಲಿ ಇಂಥ ಪವಿತ್ರವಾದ ಭಾವನೆ ಅಂತ ಅವತ್ತು ನೀನೇ ತಾನೇ ಹೇಳಿದ್ದು. ವಸುಧ, ರಘು ಮನೆಗೆ ಬಂದ್ಮೇಲೆ ಯಾವ ಕಾರಣದಿಂದಲೂ ಅವನ ತಂಗಿ ಸುಧಾ ಇಲ್ಲ ಅನ್ನೋ ಕೊರತೆ ಕಾಣಕೊಡ್ದು ಹಾಗೆ ನೋಡ್ಕೋಬೇಕು ಅಂತ ಹೇಳಿದ ನೀವೇ ಇವತ್ತು ಯಾರು ಏನು ಅಂದ್ರು ಅಂತ ಅವ್ರ ಮೇಲೆ ಅಪಾರ ಹೊರಿಸ್ತೀರ. ಇಷ್ಟಕ್ಕೂ ರಘು ಮದುವೆ ಆಗ್ಬೇಕಾದ ನಾನು ಆ ಸಂಶಯ ಪಡೋ ಹಾಗಿದ್ರೆ ನಾನು ಆ ಜೀವನ ಕೋಲ ಪ್ರಯತ್ನಿಸಬಹುದಾಗಿತ್ತು. ನಿಮ್ ಹೆಂಡತಿ ವಸುಧಾ ಬಾಳನ್ನ ಹಾಲ್ ಮಾಡಿ ಮೂರೆ ಗೆಸಿಬಹುದಾಗಿತ್ತು. ಆದ್ರೆ ಅವರು ನಮ್ಮ ಮಟ್ಟಕ್ಕಿಂತ ತುಂಬಾ ಮೇಲ್ನವರು, ಮನುಷ್ಯ ರೂಪದಲ್ಲಿರುವ ದೇವತೆಗಳು. ಅವರಿಬ್ಬರು ಪ್ರೇಮದಲ್ಲಿ ಅಂತ ಕಲಕ ಇದ್ದಿದ್ರೆ ಹೋಗ್ತಾ ಇದ್ದ ರಘು ಪ್ರಾಣ ವಸುಧಾ ನೋಡಿದ ತಕ್ಷಣ ಹುಡ್ಕೊಂಡಿದ್ದೇನು? ನಿಜ 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 ಅಂತ ಇಲ್ಲಿ ಇಲ್ಲೇ ಯಾಕೆ ನಿಂತಿದ್ದೀರಿ? ಹೋಗಿ ರಘುನ ಕ್ಷಮಾಪಣೆ ಕೇಳ್ಕೊಳ್ಳಿ, ನಿಮ್ಮ ವಸುಧಾ ಉಳಿಸ್ಕೊಳ್ಳಿ. ಇದೇನು ಮೈದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ?
ದೇವ್ರ ಮನೆ ಆಗಿರ್ಬೇಕಾದ ಗಂಡನ ಮನೆ. ದೇವ್ರ ಮನೆ ಆದ್ಮೇಲೆ ನನಗಲ್ಲಿ ಏನಿಲ್ಲ ಕೆಲಸ. ನಾನೀಗ ನಿಂತಿಷ್ಟ್ರಿಗೆ ಯಾರಿಗೂ ಬೇಡವಾಗ್ಬಿಟ್ಟೆ. ನೀನು ಬಿಟ್ಟು ನನಗೆ ಬೇರೆ ಯಾರು ಗತಿ? ಅದಕ್ಕೆ ನಿನ್ನ ಆಸರೆಗೆ ಬಂದ್ಬಿಟ್ಟೆ ನಾನು. ಯಾಕಂದ್ರೆ ಹಾಗೆ ನಿಂತ್ಬಿಟ್ಟೆ? ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವೇನು? ನನ್ಗೆ ಯಾಕಮ್ಮ ಇಷ್ಟ ಇಲ್ಲ ಅಂತೀಯ? ನಿಮ್ಮ ಗಂಡನೇ ನಮ್ಮ ಮೇಲೆ ಸಂಶಯ ಪಟ್ಟು ಎಷ್ಟು ತುಚ್ಛವಾಗಿ ಮಾತನಾಡಿಬಿಟ್ಟ. ನಿನ್ನ ಹಾಳ ಜನಗಳ ಬಾಯಿ ಮುಚ್ಚೋದಕ್ಕಾಗುತ್ತೆ ಅಂತ. ನೀನು ಜನಗಳ ಬಾಯಿ ಹೆದರ್ಕೋತೀಯ ಅಣ್ಣ? ಹಾಗಲ್ಲಮ್ಮ, ಸ್ವಲ್ಪ ದೂರವಾಗಿ ಯೋಚನೆ ಮಾಡಿಬಿಡು. ನಾನು ಹೇಳೋದು ಸರಿ ಅಲ್ಲ. ನಾನು ಹೋಗ್ತೀನಿ. ಎಲ್ಲಿ ಹೋಗ್ತೀಯ? ಗಂಡನ ಮನೆ ತವ್ರ ಮನೆ ಎರಡಕ್ಕೂ ಬೇಡವಾಗಿರೋ ಹೆಣ್ಣಿಗೆ ಕೊನೆಯದಾಗಿ ಉಳಿದಿರೋ ಜಾಗ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತೀನಿ. ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ, ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ. ನನ್ನ ನಂತರಲ್ಲ ಅನ್ನೋ ಸಂಕಟವಾಗ್ಲಿ ದುಃಖವಾಗ್ಲಿ ನನಗಿಲ್ಲಮ್ಮ. ಯಾವ ಕಳಂಕನೂ ಇಲ್ಲದೆ ಇರೋ ನಿನ್ನ ದೂರುತ್ತಲ್ಲ ಈ ಜನ ಅಂತ ಅಷ್ಟೇ. ಅಲ್ಲಮ್ಮ, ಹೆಣ್ಣಾದ ನೀನೇ ಈ ನಿರ್ಧಾರಕ್ಕೆ ಬಂದ್ಮೇಲೆ ನನಗೆ ಯಾರ್ದೇನಮ್ಮ ಭಯ? ನೋಡೋಣ ಏನ್ ಬರುತ್ತೋ ಬರಲಿ, ದೇವರಿಚ್ಛೆ ಹೇಗಿದೆಯೋ ಹಾಗಾಗಲಿ. ನಮಸ್ಕಾರ. ನಿಮ್ಮ ಮನೆಯವ್ರನ್ನ ನೋಡಕ್ ಹೋಯ್ತಿದ್ರೇನು? ಹೋಗಿ ಹೋಗಿ ಮನೆಯವ್ರನ್ನ. ಅದೇ ನಿಮ್ ಸಂಸಾರ, ನಿಮ್ ಹೆಂಡತಿ ಅವ್ರು ಇಲ್ಲೆಲ್ಲಿದ್ದಾರೆ? ಎಲ್ಲೋ ಹಳ್ಳಿಲಿದ್ದಾರೆ. ಸರಿ ಬಿಡಿ, ನಮ್ಗೆ ಯಾಕೆ ಬೇಕು ದೊಡ್ಡ ಮನ್ಸರ್ ಮಾತು? ನಾವ್ ಯಾಕೆ ನಿಜ ಹೇಳ್ಬೇಕು? ನಿಮ್ಗೆ ಕೋಪ ಬಂದು ನಮ್ಗೆ ಯಾಕೆ ಕೊಡಿಯಕ್ ಬರ್ಬೇಕು? ಕಳ ಅದೇನು ಹೇಳ್ತೀವಲ್ವ? ಅದೇ ನಿಮ್ ಹೆಂಡತಿ ರಘು ಇಬ್ರು ಆ ಮನೆ ಯಾಕೆ ಸಂಸಾರ ಮಾಡ್ತಾವ್ರಿ ಅಂತ ನಾನು ಯಾಕೆ ಹೇಳ್ಬೇಕು? ಹೋಗೋಗಿ ನೋಡಿ, ಕಣ್ಣಾರ ನೋಡ್ಕೊಂಡು ಬನ್ನಿ. ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ. ಅವ್ರು ನೋಡೋ ನೋಟ, ಅವ್ರು ಆಡೋ ಅಸಹ್ಯವಾದ ಮಾತು ನನ್ನ ಕೈಯಿಂದ ಸಹಿಸೋಕ್ಕಾಗೋದಿಲ್ಲ. ಅವ್ರು ಹಿಡಿದಿರೋ ಸಂಶಯನ ಪಿಶಾಚಿ ತೊಲಗೋವರೆಗೂ ನಾನು ಎಷ್ಟು ಹತ್ರ ಇದ್ರು ದೂರ ಇದ್ದಾಗೆ. ನಾನು ನಿನಗೆ ಭಾರವಾಗಿದ್ದೀನ ಚಿಚಿ? ಎಲ್ಲಾದ್ರೂ ಉಂಟೆ, ನೀನ್ ಯಾಕಮ್ಮ ನನಗೆ ಭಾರವಾಗ್ತೀಯ? ನಾನು ಸಂತೋಷವಾಗಿರ್ಬೇಕು ಅಂತ ತಾನೆ ನೀವಿಬ್ರು ಇಷ್ಟಪಡೋದು? ಖಂಡಿತವಾಗಿ ಖಂಡಿತವಾಗಿ. ಹಾಗಾದ್ರೆ ನೀವಿಬ್ರು ಮದುವೆ ಮಾಡ್ಕೊಳ್ಳಿಲ್ಲ, ಅದೇ ನೀವು ನನಗೆ ಕೊಡೋ ಸಂತೋಷ. ಏನಿಲ್ಲ. ಇಲ್ಲಮ್ಮ, ನಾನು ಈ ಮದುವೆ ಸಿದ್ಧನಾಗಿಲ್ಲ. ಹೌದಮ್ಮ, ನಾನು ನಿನ್ನ ಮನೆ ಬಂದು ನಿನಗೆ ಕೊಟ್ಟು ಸಂತನೆ ಸಾಕು. ಪಾಪ ಈಗ ಅವನ ನೆಮ್ಮದಿನ ಹಾಳು ಮಾಡಬೇಕು. ನೀವು ನನ್ನ ಯಾವ ಗುಣ ನೋಡಿ, ಯಾವ ವ್ಯಕ್ತಿತ್ವ ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ ಅಂದ್ಕೊಂಡಿದ್ರು? ಅದು ನನಗೆ ಅರ್ಥವಾಗಿಲ್ಲ. ಆದ್ರೆ ನಿಮ್ಮ ಕೈ ಹಿಡಿಯೋ ಯೋಗ್ಯತೆ ನನಗಿಲ್ಲ. ಹೌದು, ಇದೇ ನನ್ನ ಕೊನೆ ಮಾತು, ಇದೇ ನನ್ನ ಕೊನೆ ತೀರ್ಮಾನ. ನಾನು ಕ್ಷಮಿಸ್ಬಿಡಿ ಡಾಕ್ಟರ್, ನಾನು ಕ್ಷಮಿಸ್ಬಿಡಿ. ಮುಗಿತ್ತೆ ಮುಗಿತ್ತೆ, ಮಹಾರಾಣಿ ಮಂಚದ ಮೇಲೆ ಮಲಗಿರು, ಒಲೆ ಮುಂದೆ ನಾನು ಬೇಯ್ತಾ ಇರ್ತೀನಿ. ಮಧ್ಯಾಹ್ನ ನುಂಗಿದ್ದು ಯಾರು ಬೇಯಿಸಿದ್ದೋ? ಬೇಯಿ ಬೇಯಿ, ನಿಮ್ಗೇನು ಮಕ್ಕಳು ಮರಿನ? ಮಕ್ಕಳು ಮರಿ ಆಗೋದಕ್ಕೂ ಪೂರ್ವ ಜನ್ಮದ ಪುಣ್ಯ ಬೇಕು ಕಣೆ. ಪುಣ್ಯ ಒಂದೇ ಸಾಲದು ಕಣೆ, ನಿನ್ನಂತ ಸೌತಿ ಕಾಟನೂ ಇರಬಾರ್ದು. ನಾನು ಬಂದ ಮೇಲೆ ಇಲ್ಲಿಗೆ ಬಂದು ನನ್ನೇ ಇರಬಾರ್ದು ಅಂತೀಯೇನೆ? ರಾಕ್ಷಸಿ ರಾಕ್ಷಸಿ ನೀನು. ಗಂಡ ಹೆಂಡತಿ ಒಂದು ಕ್ಷಣ ಏಕಾಂತವಾಗಿ ಬಿಡದೆ ಪಿಶಾಚಿಯಾಗಿ ಆಡೋದ್ರಿಂದಲೇ ದೇವ್ರು ನಿನ್ನ ಬಂಜೆ ಮಾಡಿರೋದು. ಪಿಶಾಚಿ ನನ್ನೇ ಬಂಜೆ ಅಂತೀಯೇನೆ? ನೀನೇನೆ ಬಂದಿಲ್ಲಿ ಬೆಳಗಿದ್ದು? ನೀನು ಮಹಾ ತೊಳೆದಿದ್ದು ಕಂಡಿದ್ದೀನಿ ಕಣೆ, ನೀನ್ ಬೆಳಗಿರೋದು. ನೀನು ತೊಳೆದಿದ್ದು ಗೊತ್ತು, ನೀನು ಬೆಳಗಿದ್ದು ಗೊತ್ತು, ಎಲ್ಲ ಗೊತ್ತು ಕಣೆ. ನಿಲ್ಲಿಸ್ರೆ ಇದೇನು ಮನೇನೋ ರಣ ರಂಗನೋ? ನಿಮ್ಗೇನು ಅನ್ಯಾಯವಾಗಿದೆಯೇ? ಅಯ್ಯೋ 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 ಅಯ್ಯೋ, ಪ್ರೀತಿ ಮಾಡೋದಕ್ಕೂ ಬಿಡಲ್ವಲ್ರಿ, ಏನ್ರಿ ಇದು?
ನಿಮ್ಮಂತ ಗಂಡನ್ ಕಟ್ಕೊಂಡಿದ್ದು ನನ್ ಕರ್ಮ. ತಾನೇನಾಗಿದ್ದೀನಿ ನಾಗಲಕ್ಷ್ಮಿ? ಕಣಿ ಕೇಳಿ, ಆಳು ನೋಡಿದ್ರ ಆಕಾರ, ಬಾಳ್ ನೋಡಿದ್ರೆ ಬಡ್ಕೋಬೇಕು. ಗಂಡ ಅಂತ ಕಟ್ಕೊಂಡಿದ್ದಕ್ಕೆ ಮೊದ್ಲಲ್ಲಿ ಒಂದು ಮಗು ಇಲ್ಲ, ಏನು ದೊಡ್ಡದಾಗಿ ಬಂದ್ಬಿಟ್ರು. ಮಕ್ಕಳು ಎಲ್ರಿಗೂ ಆಗೋದಿಲ್ಲ ಕಣೆ ಸುಬ್ಬಲಕ್ಷ್ಮಿ, ಅದಕ್ಕೂ ಪುಣ್ಯ ಮಾಡಿರ್ಬೇಕು, ಸಂತಾನಲಕ್ಷ್ಮಿ ಪೂಜೆ ಮಾಡಿರ್ಬೇಕು. ಗಂಡ ಅಂದ್ರೆ ಮೂರು ಕಾಸಿನ ಬೆಲೆ ಇಲ್ಲ ನಿಮಗೆ. ಮಕ್ಕಳಾಗಬೇಕು ಅಂದ್ರೆ ಹೇಗಾಗುತ್ತೆ? ತಾಯಂದ್ರ ಆಗ್ಬೇಕು ಅಂದ್ರೆ ಹೇಗಾಗ್ತೀರಾ? ನಾವೇನು ನಿಮ್ಗೆ ಕಮ್ಮಿ ಮಾಡಿರೋದು ಬೆಲೆನ? ನಿಮ್ ಯೋಗ್ಯತೆ ತಿಳ್ಕೊಂಡು ನಿಮ್ ಜೊತೆಯಲ್ಲಿ ಮರ್ಯಾದೆ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇಲ್ಲ. ಅಮ್ಮನು ವಸುಧಾ ಅಣ್ಣಯ್ಯ ಅಣ್ಣಯ್ಯ ಅಂತಾನೆ ಯಾವ ಹಿಂದೆನ ಓಡ್ಹೋದ್ಲು. ಮುಚ್ಚಬಾಯ್ ರಾಮುಖಿಗಿದ್ರೆ ಒಂದು ರೇಗಿ ಕೂಗಿ ನಮ್ಮ ಬಾಯಿ ಮುಚ್ಚಬಹುದು, ಲೋಕ ಬಾಯಿ ಮುಚ್ಚಕ್ಕಾಗುತ್ತೇನ? ನಾನೇ ಗಂಡಸಾಗಿ ನನ್ನ ಹೆಂಡತಿನ ಇಂಥ ಹೆಸ್ತಿ ಕೆಲಸ ಮಾಡುತ್ತಿದ್ರೆ ಅವನು ಬಂದು ನಾನು ಕಾಯ್ತಿದ್ದೆ. ಅವನೆಲ್ಲ ಭಂಡ ಅಂತ ಕಾಣುತ್ತೆ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾನೆ. ಅಣ್ಣ, ನಿನ್ನೆ ಮಂಕಾಗಿರೋ ಮುಖ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ನನಗೊಂದೊಂದ್ಸಲ ಅನ್ಸುತ್ತೆ ಎಲ್ಲಾದ್ರೂ ಕಣ್ಣಲ್ಲಿ ದೂರ ಹೊರಟೋಗ್ಬಿಡೋಣ ಅಂತ. ಅದಕ್ಕೆ ಮೊದಲು ಒಂದಷ್ಟು ವಿಷ ಕುಡಿದು ಸತ್ತು ಹೋಗೋಣ ಅಂತ ಹೇಳಿ. ತಂಗಿಯಾಗಿ ನನ್ನ ಬಾಡಿಗೆ ಬೆಳೆ ತುಂಬಿದ ನಿನ್ನ ಬದುಕು ನನ್ನಿಂದ ಕತ್ತಲಾಗ್ಬೇಕಮ್ಮ. ಇಲ್ಲಣ್ಣ ಇಲ್ಲ, ನಾನು ಹೀನ ದೃಷ್ಟಿ. ನೀನಲ್ಲಮ್ಮ, ನಾನು ಹೀನ ದೃಷ್ಟಿ. ನಾನು 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 ದೇವ್ರೆ ಇದು ಕೊನೆ ಹೇಳ್ಬೇಡ ದೇವ್ರೆ. ಅಯ್ಯೋ ಇದು ಕೊನೆ ಇದೆ ಅಮ್ಮ. ಯಾವತ್ತು ನಿನ್ನ ಮೇಲೆ ಬಂದಿರೋ ಸುಳ್ಳಪ್ಪಾದ ತೊಲಗಿ ಹೋಗುತ್ತೋ, ಯಾವತ್ತು ನಿನ್ನ ನನ್ನ ವಾತ್ಸಲ್ಯ ಕಳಂಕ ಇಲ್ಲದೆ ಇರೋದು ಅಂತ ರಾಮ ತಿಳ್ಕೊತಾನೋ, ಯಾವತ್ತು ನೀವು ಗಂಡ ಹೆಂಡತಿರು ಮತ್ತೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿರ್ತೀರೋ ಆವತ್ತೇ ಇದು ಕೊನೆ. ಆ ದಿವಸಕ್ಕೋಸ್ಕರ ಈ ಉಸನ್ನ ಇನ್ನೂ ಬಿಗಿಯಾಗಿ ಹಿಡಿದಿಟ್ಕೊಂಡಿದ್ದೀನಿ. ಯಾವುದನ್ನು ತಲೆ ಮುಚ್ಚಬೇಡ, ಎಲ್ಲ ದೇವರ ಮೇಲೆ ಭಾರ ಹಾಕು. ಹೇಗಿದೆ
ಔಷಧಿ ಉಪಚಾರ ಎಲ್ಲ ಮಾಡ್ತಾನೆ ಇದ್ದೀವಿ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಹೀಗೆ ಮುಂದುವರೆದ್ರೆ ಪ್ರಾಣಕ್ಕೆ ಅಪಾಯ. ಹಾಗೇನಾದ್ರೂ ಆಯ್ತು ಅಂದ್ರೆ ನಾನು ಬದುಕೋ ಹಾಗೆ. ಯಾಕೆ ಹುಚ್ಚಾಗಿ ಮಾತಾಡ್ತೀವಿ? ದೇಹ ಸ್ಥಿತಿ ಚೆನ್ನಾಗೇ ಇದೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಕೆ ಮನಸ್ಸಿಗೆ ತುಂಬಾ ಆಘಾತವಾಗಿದೆ. ನನಗನ್ಸುತ್ತೆ ಈಗ ಇವಳು ಬೇಕಾಗಿರೋದು ಇವಳು ಗಂಡ. ಆತ ಬಂದು ಒಂದೆರಡು ಮಾತಾಡಿದ್ರೆ ಆ ಶಬ್ದ ಕಿವಿಗೆ ಬಿದ್ದು ಎಚ್ಚರವಾದ್ರೂ ಆಗ್ಬಹುದು. ನನ್ನಲ್ಲ ನಿನ್ ಪ್ರಾಣ ಇರೋದು, ನಿನ್ ಪ್ರಾಣ ಇರೋದು ಅವಳು ಹೊಟ್ಟೆಲ್ ಬೆಳೀತಿರೋ ನಿನ್ನ ಪಾಪದ ಸಾಲದ ಮೇಲೆ. ನಾನು ಹೋಗಿ ಈಗ ರಾಮನ್ ಕರ್ಕೊಂಡ್ಬರ್ತೀನಿ. ಬೇಡ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ ಡಾಕ್ಟ್ರೆ. ಸಂಬಂಧ ನಿರ್ಮಲವಾದ್ದು ಅನ್ನೋ ಸತ್ಯ ನಿನ್ನ ಹೃದಯ ಮುಟ್ಟಿದೆಯಲ್ಲ, ಅದು ನಿನಗೆ ಅರ್ಥವಾಗಿದೆಯಲ್ಲ. ಅಷ್ಟು ಸಾಕಪ್ಪ ನನಗೆ, ಅಷ್ಟು ಸಾಕು. ಇವತ್ತು ನಾನು ಬದುಕಿದ್ದಕ್ಕೂ ಸಾರ್ಥಕವಾಯ್ತು, ಇವತ್ತು ನಾನು ಬದುಕಿದ್ದಕ್ಕೂ ಸಾರ್ಥಕವಾಯ್ತು. ಬಾರಾಮನ ಜೊತೆಗೆ ನೀನ್ ನೋಡ್ಬೇಕು ಅನ್ನೋ ಬೈಕಲ್ಲಿ ಸುಧಾ ಸಾವನ ಜೊತೆ ನಾನು ಹೋರಾಡ್ತಾ ಇದ್ದಾನೆ. ನನ್ನ ಮುಂದೆ ಹೇಳಿದ ಸತ್ಯನ ಅವಳ ಮುಂದೆ ಒಂದು ಸಲ ಹೇಳಬೇಕು. ಅವಳು ಬದುಕು ಪಾವನವಾಗುತ್ತೆ, ಸುರಕ್ಷಿತವಾಗುತ್ತೆ.
ಸಂಸ್ಕೃತ ಕೇಳೋದಕ್ಕೂ ನನ್ನ ಮಾಡಿದೆ ಶಕ್ತಿ ಇಲ್ಲ ತಾನು ಬಾಳ ಒಂದ್ಸಲ ಕ್ಷಮಿಸಿದ್ರೆ ಶಕ್ತಿಕ್ಕೆ ಶಾಲೆಷ್ಟು ಹೇಳಿ ಇದೇ ಒಂದು ಕೇಳಿ ಕ್ಷಮಿಸು ಅಂತ ಪ್ರಭು ನೀವು ಇಲ್ಲಿಂದ ಹೋದ್ಮೇಲೆ ದೇವ್ರ ದೇಶದ ಎಲ್ಲ ಸರಿಹೋಯ್ತು ಇವ್ರು ಮಾಡಿದ ತಪ್ಪಿಗೆ ಸ್ವಲ್ಪನಾದರೂ ಶಿಕ್ಷೆ ಅನುಭವಿಸ್ರಿ ಅಂತ ಈ ನಾಟಕ ಆಗ್ತಿತ್ತು. ನಾನೇನ್ ತಪ್ಪು ಮಾಡಿದ್ದೆ ನಿಮಗೆ? ನೀವೇನು ಕಮ್ಮಿ ಶಿಕ್ಷೆ ಕೊಟ್ರ ನನಗೆ? ಶೋಭಾ ಮುಂದಿನ ವರ್ಷ ನಿಮ್ಗೆ ಒಂದೇ ಹತ್ರ ಒಂದು ಆಗ ಬಿಟ್ರೆ ಆಗ ರಘು ಕೊಟ್ಟು ನಿಮ್ಗೆ ಶಿಕ್ಷೆಗೆ ತಕ್ಕ ಪರಿಹಾರ ನಮಗಂತೂ ಇಲ್ಲ ಸುಧಾರಿಸ್ಕೊತೀವಿ ನಿಮಗಾದ್ರೂ ಆಗೇನು ಆದ್ರೆ ಎರಡಾದವರೆಗೂ ಪರವಾಗಿಲ್ಲ ಡಾಕ್ಟ್ರೆ ಮೂರನೇದಾದ್ರೆ ಮನೆ ಕೊಟ್ಟಿವಿ ನೀವು ಹೆಚ್ಚು ಏನಾಗಿದ್ರಿ ಬಾಣ ಈ ಲೋಕದಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟದೆಲ್ಲ ಸತ್ಯ ಸುಂದರ ಈ ಲೋಕದಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟದೆಲ್ಲ ಸತ್ಯ ಸುಂದರ.